ವಾಟ್ ಯು ಸೇ ಡಾಕ್ಟರ್? ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಕೇಳಿದ್ರು ಕೃಷ್ಣಗೆ ಆನ್ಸರ್ ಮಾಡೋದ ತಾನೆ? ಅಲ್ಲ, ಏನ್ ಕೇಳಿದ್ರು ನಗ್ತಾನೆ ಇದಾರಲ್ಲ ಅವರು. ಹಾಗಿದ್ರೆ ಶ್ರೀಕಾಂತ್ ಬರ್ಲಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ನಿಮ್ಮಪ್ಪ ಮಾಧವ, ನಾನು ನಿಮ್ಮಪ್ಪ, ನಾನು ನಿಮ್ಮಪ್ಪ ಮಾಧವ. ಕೇಳಿದ್ರು ನನ್ನ ದುರವಸ್ಥೆಯನ್ನು ಯಾರು? ಪ್ರೇಷಿ ಸುಭದ್ರೆ ಏಕೆ ದುಃಖಿ ಪಿರಾಣಿ ಏನಂತ ಹೇಳಿ ಪೂಜ್ಯ ನಾರದರಿ? ತಮ್ಮ ಅಣ್ಣ ಬಲರಾಮನು ಸುಯೋಧನೆಯನ್ನು ಕೊಟ್ಟು ಅದನ್ನ ವಾರ್ನ ಹೆಚ್ಚಿನಿಗೆ ಕೊಟ್ಟು ಏನಂದೆ ಸಾರಿ ಔರಂಗಜೇಬನಿಗೆ ಕೊಟ್ಟು ನನ್ನನ್ನು ವಿವಾಹ ಮಾಡುವರಂತೆ. ಸುಮ್ಮನಿರು ನನ್ನ ಪ್ರಾಣ ಪದಕ. ಕೃಷ್ಣ, ನಿನಗೆ ಏನಕ್ಕೆ ಇಷ್ಟೊಂದು ಕೇಸು ನೀವೇ ಹ್ಯಾಂಡಲ್ ಮಾಡಿಸ್ತೀರಿ ಅಂತ ತಮ್ಮನ್ನ ಬರಮಾಡಿದ್ದು. ಪೇಷಂಟ್ ಅಲ್ಲಿದ್ದಾನೆ? ಜನರಲ್ ವಾರ್ಡ್ ನಲ್ಲಿದ್ದಾನೆ. ಓಕೆ, ಐ ಸಿ. ವಿಶ್ ಆಲ್ ಸಕ್ಸಸ್ ಮಿಸ್ಟರ್ ಶ್ರೀಕಾಂತ್. ಥ್ಯಾಂಕ್ ಯು. ನೀವು ಸುಮ್ಮನಪ್ಪ, ಇವರೆಲ್ಲ ಹುಚ್ಚರು. ಎಲ್ಲರಿಗೂ ಮಾತಾಡೋಕೆ ಇಷ್ಟ ಇಲ್ವನು? ರಂಗ ಬಾಗಿಲಿಂದ ಆಚೆಗೆ ಹೋಗ ದಿದೆಲೋ ರಂಗ. ಮಗಳೇ ಕಣ್ಮಣಿ, ಅತ್ತೆ ಮನೆಗೆ ಹೋಗ್ತಾ ಇದ್ದೆ, ಕತ್ತೆ ಚಾಕರಿ ಕಾಲಿನ ಮೆತ್ತಗೋ. ಹೋಗ್ರಪ್ಪ ಹೋಗಿ, ಅವ್ರ ಜಾಗದಲ್ಲಿ ಕುತ್ಕೋ, ಈಗೆಲ್ಲ ಆಡ್ಬಾಡ್ಕೊಡ್ದು. ಸರಿ, ಮೇ ಯು ನೋ ಯುವರ್ ನೇಮ್ ಪ್ಲೀಸ್? ರಾಜು. ವಾಟ್ ಇಸ್ ಸ್ವೀಟ್ ನೇಮ್? ರಾಜು, ಇವನು ಎಲ್ಲಿದೆ ಅಂತ ಗೊತ್ತನಪ್ಪ? ಗೊತ್ತು ಸರ್, ಉಚ್ಚಾಸ್ಪತ್ರೆಯಲ್ಲಿ. ನಾನ್ಯಾರಂದು ಗೊತ್ತಾ? ಗೊತ್ತು. ಹೇಳಿ ನೋಡೋಣ. ಡಾಕ್ಟರ್ ಶ್ರೀಕಾಂತ್. ವೆರಿ ಗುಡ್. ಹೇಗೆ ಗೊತ್ತಾಯ್ತು? ನಿನ್ನೆ ಡಾಕ್ಟರ್ಸ್ ನಾನು ಪರೀಕ್ಷೆ ಮಾಡ್ತಾ ನಿಮ್ಮನ್ನೇ ಕರೆಸಬೇಕು ಅಂತ ನಿಮ್ಮ ಹೆಸರು ಹೇಳಿದ್ರು, ಆಗ ತಿಳ್ಕೊಂಡೆ. ರಾಜು, ಹೂ ಟೋಲ್ಡ್ ಯುವರ್ ಮೆಸೇಜ್? ಯಾರು ಹೇಳೋದೇನು ಸರ್, ನಾಗ ನಟಿಸ್ತಾ ಇದ್ದೀನಿ ಅಷ್ಟೇ. ನನ್ನ ನಂಬಿ, ನಾನು ಹುಚ್ಚ ಅಲ್ಲ. ಐ ಬಿಲೀವ್ ಯು. ಸರಿ ರಾಜು, ಯಾವ ಕಾರಣ ನಾನು ಇಲ್ಲಿಗೆ ಬಂದೆ? ಡಾಕ್ಟ್ರೇ, ನಾನು ಧೈರ್ಯವಾಗಿ ಹೇಳು, ನಾನು ನಿನ್ನ ಇಬ್ಬರೇ ಇರೋದು.
ಬೇರೆ ಯಾರು ಇಲ್ಲ. ನಮ್ಮ ತಾಯಿಗೆ ನಾನೊಬ್ಬನೇ ಮಗ. ನಾನು ಚಿಕ್ಕವನಾಗಿದ್ದಾಗಲೇ ನಮ್ಮ ತಂದೆಯವರು ಕಾಲವಾಗ್ಬಿಟ್ರು. ನನಗೆ ಓದಬೇಕು ಅನ್ನೋ ಆಸೆ. ನಾವಂತಹ ಸ್ಥಿತಿವಂತರು ಏನಲ್ಲ. ಹಾಗೂ ಹೀಗೂ ಕಷ್ಟಪಟ್ಟು ಬಿ ಎಸ್ ಸಿ ವರೆಗೂ ಬಂದೆ. ಹಗಲು ರಾತ್ರಿ ಹಗಲೇನು ಹಗಲೇನು ಇರುಳೇನು ದುಡಿಯುವ ಜೀವಕ್ಕೆ ಹೊತ್ತೆನು ಪ್ರತಿದಿನವೂ ಹಸಿವಿರಲು ದುಡಿತಗೆ ಕೊನೆ ಮೊದಲಿದೆಯೇನು ಹಗಲೇನು ಇರುಳೇನು ದುಡಿಯುವ ಜೀವಕ್ಕೆ ಹೊತ್ತೆನು ಜಗದ ವಿಚಿತ್ರವು ಗೊತ್ತೇನು ನಿಜ ಜೀವನದ ಕಥೆಯೇನು ಜಗದ ವಿಚಿತ್ರವು ಗೊತ್ತೇನು ನಿಜ ಜೀವನದ ಕಥೆಯೇನು ದೇಹದ ಶ್ರಮಕ್ಕೆ ಫಲವಿಲ್ಲ ಬುದ್ಧಿಯ ಬೆಲೆಯೇ ತಿಳಿದಿಲ್ಲ ಹಗಲೇನು ಇರುಳೇನು ದುಡಿಯುವ ಜೀವಕ್ಕೆ ಹೊತ್ತೇನು ಎಲ್ಲೆಡೆ ಬಿದ್ದ ಮಳೆ ನೀರು ಹಳ್ಳದ ಕಡೆಗೆ ಹರಿಯುವುದು ಎಲ್ಲೆಡೆ ಬಿದ್ದ ಮಳೆ ನೀರು ಹಳ್ಳದ ಕಡೆಗೆ ಹರಿಯುವುದು ಎಲ್ಲರ ಜೇಬಿನ ನೋಟುಗಳು ಹಣವಂತರಿಗೆ ಸೇರುವುದು ಹಗಲೇನು ಇರುಳೇನು ದುಡಿಯುವ ಜೀವಕ್ಕೆ ಹೊತ್ತೇನು ತಲಿರುವಗೆ ಮೃಷ್ಟಾನ್ನ ಹಸಿದವಗಿಲ್ಲ ಭಿಕ್ಷಾನ್ನ ತೇಗು ತಲಿರುವಗೆ ಮೃಷ್ಟಾನ್ನ ಹಸಿದವಗಿಲ್ಲ ಭಿಕ್ಷಾನ್ನ ತಿನ್ನದ ದೇವಗೆ ಪರಮಾನ ಬಡವನ ಹೊಟ್ಟೆಗೆ ಇಲ್ಲ ಹಗಲೇನು ಇರುಳೇನು ದುಡಿಯುವ ಜೀವಕ್ಕೆ ಹೊತ್ತೇನು ಪ್ರತಿದಿನವೂ ಹಸಿದಿರಲು ದುಡಿತಕ್ಕೆ ಕೊನೆ ಮೊದಲಿದೇನು ಹಗಲೇನು ಇರುಳೇನು ದುಡಿಯುವ ಜೀವಕ್ಕೆ ಹೊತ್ತೇನು ಲಾಲಲ್ಲಲ್ಲ Hi. Hello, Mr. Raju. Hello. Hey, Baravana. Class time. My name is Mehitani Bartha Dira. How do? Raju, naan ond vaarthi na maamu jithi li simla go gide. Aha, ali ishti beautiful agi den tira. Yaak Raju, maathe adala? Maathe adala kintlu, kedo di lananda hechu. Is it? Nimminda, un help ag beka gittu. Heli? ನನ್ಗೆ ಕೆಮಿಸ್ಟ್ರಿ ನೋಟ್ ಸ್ವಲ್ಪ ಬೇಕಾಗಿ ರಾಜು ಮನೆಗೆ ತಾನೆ ಬನ್ನಿ ಡ್ರಾಪ್ ಕೊಡ್ತೀನಿ ಇಲ್ಲ ನೀವು ಹೋಗಿ ನಾನು ಬರ್ತೀನಿ ಥ್ಯಾಂಕ್ಸ್ ಏನ್ ಗುರು ಲಕ್ಕಿ ಚಾನ್ಸ್ ಹೊಡೆದಂಗಿದೆ ಚಾನ್ಸ್ ಎಲ್ಲ ನಿನಗೆ ಬಿಟ್ಕೊಟ್ಟಿದ್ದೀನಿ ನೀನೇ ಇಟ್ಕೋ ಅದಿರ್ಲ ಮನೆಗೆಲ್ಲ ಸವಾರಿ ಹೌದಾ ಇವತ್ತು ರಾತ್ರಿ ನಾನೇ ಬರಲ ಅಥವಾ ನೀನೇ ಏನು ಬೇಡ ನೀನೇ ರಾಜಶ್ರೀ ಆಫೀಸು ಬಂದ್ಬಿಡು ನಾನಲ್ಲಿ ಬರ್ತೀನಿ ಸಾಕಮ್ಮ ಸಾಕಮ್ಮ ಯಾಕೋ
ಊಟ ಜಾಸ್ತಿ ಆದ್ರೆ ಕೆಲಸ ಮಾಡಕ್ ಆಗಲ್ಲಮ್ಮ, ನಿದ್ರೆ ಬಂದ್ಬಿಡುತ್ತೆ. ಬೆಳಿಗ್ಗೆ ಎಲ್ಲ ಕಾಲೇಜು, ರಾತ್ರಿ ಎಲ್ಲ ದುಡ್ಡು, ಹೊಟ್ಟೆ ತುಂಬಾ ಊಟ ಎಲ್ಲ, ಕಣ್ ತುಂಬಾ ನಿದ್ದೆ ಇಲ್ಲ. ಹೀಗಾದ್ರೆ ನಿನ್ ಮೈ ಆತಕಾಗುತ್ತ ರಾಜು? ಅಮ್ಮ ಹೀಗಿದ್ರೆ ನಮ್ಮ ಲವಲವಿಕೆ ಆಗಿರೋದು. ಅಮ್ಮಮ್ಮ ಅಂದ್ರೆ ಎಷ್ಟು ದಿವಸ? ಇನ್ನೊಂದು ವರ್ಷ. ಆಮೇಲೆ ನೀನೇ ಈ ಪುಟ್ಟರ ಮನೆಗೆ ರಾಜಮಾತೆ, ನಾನು ರಾಜಕುಮಾರ. ನಿನ್ನ ಈ ನಗುನೆ ನನ್ನ ಬಾಳೆ ನಿರಾಸೆನೆಲ್ಲ ನುಂಗಿಸಿ ನಾನಿನ್ನು ಬದುಕಬೇಕು ಅನ್ನೋ ಆಸೆ ಹುಟ್ಟಿದೆ ಅಪ್ಪ. ರಾಜು ಅಮ್ಮ ನೀನ್ 100 ವರ್ಷ ಬದುಕಿರ್ಬೇಕಮ್ಮ. ನಿನ್ನ ಹುಟ್ಟದಪ್ಪನ ನಾನೇ ನಿಂತು ವಿಜೃಂಭಣೆಯಿಂದ ನಡೆಸಬೇಕು. ಎಲ್ಲಿ ನೋಡಿದ್ರು ತಳಿರು ತೋರಣಗಳು, ಒಂದು ಜಾತ್ರೆ ಜನ, ಮನೆ ತುಂಬಾ ಸಿಹಿ ತಿಂಡಿ, ಆ ಕಡೆನೂ ಗುಂಪು, ಈ ಕಡೆನೂ ಗುಂಪು, ಏನ್ ಗದಲವೋ ಗದಲ ಗುಜ್ಜಿಗೆ ಹಾಕಿದ್ರಿಗಿಲ್ಲ. ಹೌದಮ್ಮ, ಹೊರಗಡೆ ಮಂಜು ಬೀಳ್ತಾ ಇದೆ, ಬೆಚ್ಚಿಗೆ ಹೊತ್ಕೊಂಡು ಹೋಗು. ಸರಿನಮ್ಮ, ಬರ್ತೀನಮ್ಮ. ನಿನ್ಗೆಲ್ಲೋ ಹುಚ್ಚು, ಏನು ಎಂತು ಅಮ್ಮ? ಅದ ಅಮ್ಮ ರುಚಿ ಬರ್ತಾ ಇದೆ. ನೋಡಿದ್ರೆ ನಮ್ಮ ಮಹಾರಾಜನ್ನ, ಮಹಾರಾಜನ ಇಷ್ಟು ಹತ್ತಿರದಿಂದ ನೋಡ್ಬೇಕು ಅಂದ್ರೆ ಈ ಬೆಟ್ಟ ಜಾತ್ರೆ ರಥೋತ್ಸವ ದಿವಸ ಮಾತ್ರ ಸಾಧ್ಯ. ಮೇಡಮ್ ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅದೇನು ಕಣತೆ, ಅದೇನು ಗಂಭೀರ. Thank you.
ಲಕ್ಷ್ಮಿ ಬಗ್ಗೆ ನೀ ಏನು ಯೋಚನೆ ಮಾಡಿದೆ? ಶಿವರಾತ್ರಿ ಮನೆಗೆ ಏಕಾದಶಿ ಬಂದಾಗಾಯ್ತು ಅಂತ್ಯ. ಮೊದಲೇ ಅವಳು ಮನಸ್ಸು ಸರಿಯಾಗಿಲ್ಲ ನೋಡು. ಯಾರದು ಆ ಕತ್ಲಲ್ಲಿ ಯಾರು ಓಡಾಡ್ತಾ ಇರೋದು? ಲಕ್ಷ್ಮಿ. ಹೌದು ಲಕ್ಷ್ಮಿ. ನೀನಿವಾಗ ಹೋಗದೆ ಹೋದ್ರೆ ಅವಳ ಕೆರೆನೋ ಬಾವಿನೋ. ಓಡು ಓಡು ರಾಜು. ಲಕ್ಷ್ಮಿ ಲಕ್ಷ್ಮಿ ಎಲ್ಲಮ್ಮ ಲಕ್ಷ್ಮಿ ಲಕ್ಷ್ಮಿ ಹೊರಗಡೆ ಹೋದ್ಲ? ನಾನು ಅಲ್ಲಿ ಬೇರೆ ಬಂದೆ. ಲಕ್ಷ್ಮಿ ಲಕ್ಷ್ಮಿ ಏನು ಯಾಕೆ ಸಾಧನೆ ಮಾಡ್ತೈತಿ? ಯಾಕ ಇಂತ ಅನಾಹುತ ಮಾಡ್ಕೊಳಕ್ ಹೊರಟೆ ಲಕ್ಷ್ಮಿ? ನಿನಗೆ ನಾವೇನು ಅಪಕಾರ ಮಾಡಿದೀವಿ ಅಂತ ಹೇಗೆ ಮಾಡ? ನನ್ನಿಂದ ಈ ಸಂತ ಸಹಿಸೋಕ್ಕಾಗಲ್ಲ ಸಹಿಸೋಕ್ಕಾಗಲ್ಲ. ಆತ್ಮಹತ್ಯೆ ಈ ಸಂಕಟದಿಂದ ಪಾರಾಗ್ತಂತೆ ನಿಮ್ಗೆ ಯಾರು ಹೇಳಿದ್ರು? ಅಂತರ ಪಿಶಾಚ ಗಳೀಬೇಕಾಗಿತ್ತು. ಕಷ್ಟ ಸುಖನು ನಮ್ಮ ಪಾಲಕ್ ಬಂದಿದ್ದನ್ನು ಧೈರ್ಯ ಸ್ವೀಕರಿಸಿ ಬಾಳ್ಬೇಕೆ ಹೊರತು ಭಯದಿಂದ ಪ್ರಾಣ ಕಳ್ಕೊಂಡ್ರೆ ನಿನ್ಗೇನ್ ಸಿಗುತ್ತೆ? ನೀನ್ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸ್ವರ್ಗದಲ್ಲಿರೋ ನಿನ್ ತಂದೆ ಆತ್ಮಕ್ ಶಾಂತಿ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೆ. ನಾನು ಯಾವ ಕಾರಣಕ್ಕಾಗಿ ಬದುಕಿರ್ಲಿ, ಯಾರಿಗೋಸ್ಕರ ಬದುಕಿರ್ಲಿ, ಈ ದಿಕ್ಕಿಲ್ಲ ತಪ್ಪಲೇನ? ಲಕ್ಷ್ಮಿ ಇನ್ನೊಂದ್ ಸಲ ನಿನ್ ದಿಕ್ಕಿಲ್ದೋಳು ಅಂದ್ರೆ ನಾವು ಸುಮ್ಮನೆ ಇರೋಲ್ಲ. ಹೌದಮ್ಮ, ಯಾವತ್ ನೀನ್ ಈ ಮನೇಲಿ ಕಾಲಿಟ್ಟು ಆವತ್ತಿನಿಂದ ನೀನ್ ನಮ್ಮವಳಾಗುತ್ತೆ. ಆ ತಾಯಿ ಚಾಮುಂಡೇಶ್ವರಿ ನಮ್ಗೇಂತ ಕಳ್ಸ್ಬಿಟ್ ಪ್ರಸಾದ ನೀವು. ಅಂಬಲಿನೋ ಗಂಜಿನೋ ನಾವು ತಿನ್ನೋದ್ರಲ್ಲಿ ನೀನು ಹಂಚಿಕೊಂಡು ನಗ್ನಂತಾ ಇರುತ್ತೆ ಅಲ್ಲೇನಮ್ಮ? ಹೌದಪ್ಪ. ಲಕ್ಷ್ಮಿ ಹೆಣ್ಣು ಬಾಲ್ಯದಲ್ಲಿ ತಂದೆ ತಾಯಿಗಳ ಆಶ್ರಯ, ಯೌವನದಲ್ಲಿ ಗಂಡನ ಆಶ್ರಯ, ಉಪ್ಪಿನಲ್ಲಿ ಮಕ್ಕಳ ಆಶ್ರಯ. ಅವಳು ಯಾವತ್ತಿಗೂ ದಿಕ್ಕಿಟ್ಟವಳಲ್ಲ, ತಪ್ಪಿಲ್ಲ. ಕೂತಿದ್ದೀನಿ ನನಗೆ ಕೇಳಿಸ್ತಿ ಯಾರು ಕೂಗಿದ್ರು? ಏನು ಎಂತ ತಯಾರು ಮನೆಯಲ್ಲಿ ಆರಾಮಾಗಿ ಇದ್ಬಿಟ್ಟಿದ್ದೀರಾ? ಓದ್ಕೋಬೇಕಲ್ಲಪ್ಪ. ಓದತ್ತಲ್ಲ ಅಂತ ಬ್ಯೂಗರ್ ಕಡೆ ಹೋಗ್ತಾ ಇದ್ದೆ. ಪರವಾಗಿಲ್ಲ, ಈಗಿಲ್ಲೇ ಹತ್ತುತ್ತೆ. ಸರಿ ಅಮ್ಮ ಇಲ್ಲಿ ಮನೇಲಿ ಇಲ್ವಾ? ಯಾಕೆ ಲಕ್ಷ್ಮಿ ನಿಮ್ಮನ್ ಮನೇಲಿ ಇಲ್ವಾ ಅಂತ ಕೇಳ್ತಾ ಇದ್ದಾನೆ? ಇಷ್ಟೊತ್ತಾದ್ರೂ ಒಳಗೆ ಕರೀಲಿಲ್ವಲ್ಲ ಅಂತ ಕೇಳ್ತಾ ಇದ್ದಾನೆ. ಕೂತ್ಕೋ. ಏನ್ ಯಜಮಾನ್ರು ನೆನೆ ಮಧ್ಯಾಹ್ನನೇ ಕಾಲೇಜಿಂದ ಹೊರಟ್ಬಿಟ್ರಂತಲ್ಲ? ಫಿಸಿಕ್ಸ್ ಪ್ರಾಕ್ಟಿಕಲ್ಸ್ ಇರ್ಲಿಲ್ಲ. ಎಲ್ಲ ಹೋಗಿದೆ ಮನೆ ಬಂದ್ಬಿಟ್ಟೆ. ಇದೇನೆ ಹೊಸ ತರ ರಜಾ ಸಿಕ್ಕದಾಗೆಲ್ಲ ಹಾಕ್ಸಿ ಬರ್ತಾ ಇದ್ದವನು? ಏನಯ್ಯ ಇದ್ದಕ್ಕಿದ್ದಾಗ ಮನೆ ಮೇಲೆ ಮಮತೆ? ಬೆಳಿಗ್ಗೆ ನೋಡ ಬಾಯ್. ಅಮ್ಮ ಒಂದ್ ಲೋಟ ನೀರು. ನಿನ್ ಗೊತ್ತಿಲ್ಲ ನೀರು ಅಂದ್ರೆ ಕಾಫಿ ಅಂತ. ಬೇಕಾದ್ರೆ ಇಲ್ಲಿಗೆ ಬರ್ತಾನೆ. ಅಮ್ಮ ಇವತ್ ನಡಿಗೆ, ಅಮ್ಮ ಇವತ್ ನಡಿಗೆ ಏನಮ್ಮ? ಈರುಳ್ಳಿ ಹುಳಿ ಅನ್ನ ಸಾರು.
ಕೂತ್ಕೋ. ಅವ್ನು ನನ್ನ ಹೊಟ್ಟೆಲ್ ಕುಟ್ಲಿಲ್ವೇ ಹೊರತು ಹನುಮಾನು ನನ್ನ ಮಗ ರಾಜು ಹಾಗೆ. ಅಯ್ಯೋ ನನ್ನಮ್ಮ. ಕಾಫಿ ಸಕ್ಕರೆ ಸರಿಯಾಗಿದೆಯಾ ನೋಡು. ಅಮ್ಮ ನೀವ್ ಹೇಳಿದ್ರಲ್ಲ ಅಷ್ಟೋತ್ತರ ಪುಸ್ತಕ ತಂದಿದ್ದೀನಿ ನಾನೇ ಹುಡುಕಿ ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟಾಲ್ ಹೋಗಿ ತಂದಿಟ್ಟಿದ್ದೀನಿ. ಸದ್ಯ ಇಲ್ಲಿವರೆಗೂ ತಂದೆಯೋ ಅಥವಾ ದಾರಿಯಲ್ಲಿ ಎಲ್ಲಾದ್ರೂ ಇಲ್ಲಿ ಟೇಬಲ್ ಬರ್ತಿದ್ದೀನಮ್ಮ. ನಾನ್ ತರ್ತೀನಮ್ಮ. ಅಕ್ಕಿ ಹಾಕ್ತಿದ್ರೆ ಕೊಡು. ರಾಜು ಆ ಪುಸ್ತಕ ತಗೊಂಡ್ ಬರಪ್ಪ. ತಗೊಂಬ. ಅಯ್ಯೋ ನನ್ನ ಹೆಸರು ನಿನ್ಗೆ ಇಡಬೇಕಾಗಿತ್ತು. ಅಮ್ಮ ಬೆಳೆದಿಂಗ್ಳು ಯಾವಾಗ? ನಾಡ್ದು. ಯಾಕೋ ನಿನ್ ಕೈ ತು ತಿನ್ಬೇಕು ಅಂತ ಆಸೆ. ನಂಗೂ ಅಷ್ಟೇ. ಅಷ್ಟೇ ತಾನೆ. ಅದೇನ್ ಮಹಾ ಸಂಪತ್ತು ಹಾಕಿದ್ರಾಯ್ತು. ಲಕ್ಷ್ಮಿ ನಲ್ಲಿ ನೀರ್ ಬರ್ತಾ ಇದೆ, ಒಂದ್ ಬಿಂದಿ ನೀರ್ ಹಿಡ್ಕೊಂಡು ಬಾಮ. ನಾನು ಬರಲ ಸಹಾಯಕ್ಕೆ. ಗಂಟಸ್ಗೆ ಹಾಕೋ ಗೌರಿ ದುಃಖ. ನಡಿ ಆಫೀಸ್ಗೆ, ಕೆಲಸ ನೋಡಬಹುದು. ಅದೇ ಗೊತ್ತಿಲ್ಲ ವೆಂಕಟೇಶ್ ನಂಗೆ ಕರ್ಕೊಂಡು ಮಾತಾಡ್ಯಾನೆ. ನನಗೆ ಓದ್ಕೊಳ್ಳೋ ಒಂದು ಹೊರೆ ಇದೆಯಾ? ನಾನು ಸಾಯಂಕಾಲ ಬರ್ತೀನಿ ಅಂತ ಹೇಳು. ಸರಿ ಹೋಗು. ಅವ ನಾನು ಬರ್ತೀನಿ ಅಂತ ನಿಮ್ಮ ಮಗ ದಿನಕ್ಕೆ ಕೊಡೋಂತರ ಮರಿಬೇಡಿ ಕೈ ತೊತ್ತು ಊಟ. ಇದೇ ನೀನು ಓದ್ತಾ ಇರೋದು? ಹನುಮೋ ತೆಗಿಯೋ ಬಾಗಿಲು. ಅದೆಲ್ಲ ಇಲ್ಲ, ನನ್ ಜೊತೆ ಬರ್ತಿದ್ದಾನೆ. ಬರ್ತೀನಿ ತೆಗಿಯೋ. ಹಾಗೆ ಬಾ ತಾರಿಗೆ. ಜಿಗಣೆ ಕಣ, ಎಲ್ಲಿ ಸಿಕ್ಕಿದ್ರು ನೀನು ನನಗೆ? ಬರಲ ಲಕ್ಷ್ಮಿ, ಬರ್ತೀನಿ. ಲಕ್ಷ್ಮಿ ಲಕ್ಷ್ಮಿ ಏನ್ ನೋಡ್ತಾ ಇದೀಯಾ? ಏನೇ ಇಲ್ಲಮ್ಮ, ಒಲೆ ಮೇಲೆ ಅನ್ನಕ್ಕೆ ಇಟ್ಟಿದ್ದೀನಿ ನೋಡ್ಕೋ. ವೆಂಕಮ್ಮನವ್ರ ಮನೆಗೆ ಹೋಗಿ ಒಂದಿಷ್ಟು ಮೆಣಸಿನ ಪುಡಿ ಇಸ್ಕೊಂಡ್ ಬರ್ತೀನಿ. ನೀ ನಗಲು ನಗೆ ತುಂಬಿರಲು ಈ ಮನೆಯೇ ಸ್ವರ್ಗದುಲು ಸ್ವರ್ಗದುಲು. ಕಂಗಳ ಸೆರೆಮನೆಯಲ್ಲಿ ಬೆಳದಿಂಗಳ ಅರಮನೆಯಲ್ಲಿ ನಿನ್ನ ಕಂಗಳ ಸೆರೆಮನೆಯಲ್ಲಿ ಬೆಳದಿಂಗಳ ಅರಮನೆಯಲ್ಲಿ ಹಾಯಾಗಿ ಮಲಗಿರುವ ಆಸೆಯು ಮೂಡಿದೆ ಮನದಲ್ಲಿ. ನನ್ನ ಹೃದಯದ ಮಂದಿರದಲ್ಲಿ ಪ್ರೇಮದ ಮುತ್ತಿನ ಮಂಟಪದಲ್ಲಿ ನೆಲೆಸಿರುವೆ ನನ್ನೊಲವೇ, ನೀನೇ ತುಂಬಿಗೆ ನನ್ನಲ್ಲಿ. ನೀ ನಗಲು ನಗೆ ತುಂಬಿರಲು ಈ ಮನೆ ಸ್ವರ್ಗದುಲು ಸ್ವರ್ಗದುಲು.
ಬಾಣಿಗೆ ನೀ ಧ್ರುವತಾರೆ, ಒಲವಿನ ಬಳ್ಳಿಗೆ ಅಮೃತಧಾರೆ, ಬದುಕಿನಲ್ಲಿ ನಿನ್ನಗಲಿ ಅದ ಕ್ಷಣವು ನಾನಿರಲಾರೆ. ನೀನಿರಲು ಮನಸ್ಸಿನೋಳು ತೆರೆಯಿತು ಭಾಗ್ಯದ ಬಾಗಿಲು, ನೀನಗಲು ನಗೆ ತುಂಬಿರಲು ಈ ಮನೆ ಸ್ವರ್ಗದುಲು ಸ್ವರ್ಗದುಲು. ನಡೆ 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 ದಯವಿಟ್ಟು ಆಗಲ್ಲ ಈಗ ನಡೆ, ಕನ್ನಡ ಪಿಕ್ಚರ್ಸ್ ಚೆನ್ನಾಗಿ ನಡೀತಾ ಇರೋದು ಆದ್ರಿಂದ. ನಾನು ಅಷ್ಟು ಕಮ್ಮಿಗೆ ಆಗಲ್ಲ ಸರ್. ಹಾ ಹೌದು ಹೌದು ರೀ, ಏನ್ ತಿಳ್ಕೊಂಡಿದ್ದೀರಾ ನಮ್ಮ ಪಿಕ್ಚರ್ನ? ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಮೂರು ಜನನ ಮಾಡಿರೋ ಪಿಕ್ಚರ್ ರೀ. ಹೌದು ನಾನು ಆಗಲ್ಲ ಸರ್. ನಮಸ್ಕಾರ ಸರ್. ಓ ನಮಸ್ಕಾರ, ನಮಸ್ಕಾರ ರಾಜು. ಏನು ಸಿಟಿ ಪಬ್ಲಿಸಿಟೀಸ್ ಹತ್ರ ಹೋಗಿದ್ದೆ, ಪೋಸ್ಟರ್ಸ್ ಇಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ವೀಕ್ ನಮ್ಮ ಪಿಕ್ಚರ್ ಚೇಂಜ್ ಅಲ್ಲಪ್ಪ. ಐದನೇ ವಾರದ ಪೋಸ್ಟ್ ಇಲ್ಲ ಸರ್. ಇಲ್ಲ ರಾಜು, ಯಾಕಂದ್ರೆ ಇವತ್ತು ಕೆಲಸವೇ ಇಲ್ದ ಹಾಗೆ ಆಗಿದೆ ಸರ್. ಏನ್ ಮಾಡ್ಲಿ, ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನೆಕ್ಸ್ಟ್ ಯಾವ್ದಾದ್ರು ಪಿಕ್ಚರ್ ಬರೋರಿಗೆ ನಮ್ಮ ಹತ್ರ ಯಾವ್ದು ಪೋಸ್ಟರ್ಸ್ ಇಲ್ಲ ರಾಜು. ಸರಿ ಸರ್, ಬರ್ತೀನಿ. ಒಳ್ಳೇದು ಸರ್. ಅದೆಲ್ಲ ದುಡ್ಡನ್ ಮಗ ಹಾಕಂಡ್ರಿ. ಅದು ಸದ್ಯ ಏನು ಆಗ್ಲಿಲ್ಲ ಸುಮ್ಮನೆ ಕಣ್ಬಿಟ್ಕೊಂಡು ಡ್ರೈವ್ ಮಾಡ್ಬೇಡ. ನಮಸ್ಕಾರ ಸಾಹೇಬರಿಗೆ. ನಮಸ್ಕಾರ ಸೌಕರ್ಯ. ನಮಸ್ಕಾರ ಗಣ್ಯರಿಗೆ. ಏನೇಯ ರಸ್ತೆಲಿ ಮುಗಿಬಿಟ್ಟು ಏನೇ ಮಾಡ್ದೆ ನೀನು? ಮಧ್ಯ ಮಧ್ಯೆ ಬ್ರೇಕ್ ಬೇಕಾಯ್ತಂದ್ರೆ ಮಗುಗತ್ತೆ ಏನೇ ಆಗ್ಬೇಕಾಗಿತ್ತು? ತಪ್ಪ ಒಂದಲ್ಲ, ಮಗು ಇದ್ದಕ್ಕಿದ್ದಾಗ ಅಡ್ಡ ಬಂದ್ಬಿಡ್ತು. ದೇವರಾಗ ಬಂದು ಕಾಪಾಡ್ದ. ನನ್ ಮಗು, ನನ್ ರಾಜ, ನನ್ ಕಂದ, ನನ್ ಸ್ವಾಮಿ, ನನ್ನಪ್ಪ. ನೂರ್ ವರ್ಷ ಬದುಕು, ನನ್ ಕಣ್ಣಿನ ಬದುಕಸ್ ಕೊಟ್ಟೆ ನೀನು. ಏಟ್ಕಿಟ್ ಬಿತ್ತೇನಪ್ಪ, ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಅಯ್ಯ ಅದೇನಿಲ್ಲ ಸರ್, ಏನಾಗಿ ತಗೋಪ್ಪ, ತಗೋ ತಗೋರಿ ತಗೋಪ್ಪ, ಜೋಪಾನವಾಗಿ ಕರ್ಕೊಂಡು ಹೋಗಿ. ನಿನ್ನ ಹೆಸರೇನಪ್ಪ? ರಾಜು. ನಿಜವಾಗ ಶಿಶು ಹತ್ಯಾ ಪಾತಕ್ಕೆ ನಿನ್ನ ಅಂತ ದೊಡ್ಡ ಮಾತಾಡಿ. ನಾನೇನು ಅಂಥ ಉಪಕಾರ ಬರ್ತೀನಿ. ಒಳ್ಳೇದು. ಸಾವಿರ ರೂಪಾಯಿ ಮೊದಲೇರಿ ಕೊಟ್ಟೆ, ಎರಡು ಸಾವಿರ ರೂಪಾಯಿ ತೋಟದ ಬಾಕಿ ಕೊಟ್ಟೆ, ಇನ್ನೂ ಒಂದು ಸಾವಿರ ರೂಪಾಯಿ ಇರಬೇಕಲ್ಲ. ಲೆಕ್ಕ ಬರೆದಿದ್ದೀನಿ. ಲೆಕ್ಕ ಎಷ್ಟಕ್ಕೆ ಬೇಕಾದ್ರೂ ಬರೀಬಹುದು ಕಣಯ್ಯ, ಏನಾಯ್ತು ಅಂತ ನಾನು ಕೇಳ್ತಾ ಇರೋದು. ಮಿಸ್ಲೇನಿಯಸ್ಸು. ಆರು ಸಾವಿರ ರೂಪಾಯಿನ ವ್ಯವಹಾರಕ್ಕೆ ಒಂದು ಸಾವಿರ ರೂಪಾಯಿನ ಮಿಸ್ಲೇನಿಯಸ್ಸೇ. ನಾನೇ ಖರ್ಚು ಮಾಡ್ಕೊಂಡೆ ಅಂತ ತಿಳ್ಕೊಳ್ಳಿ. ಯಾಕೆ ಮಾಡ್ಕೊಂಡೆ? ಅಯ್ಯೋ ನಿಮ್ ಘನತೆ ಗೌರವ ಉಳಿಸೋಕೆ ದೊಡ್ಡ ಕಾರ್ನಲ್ಲಿ ಹೋದೆ. ಆ ಹೋಟೆಲ್ ಓಷಿಯಾನಿಕ್ನಲ್ಲಿ ಅಂತಸ್ತಿದ್ದ ತಕ್ಷಣ ಇಳ್ಕೊಂಡೆ. ಟೆಲಿಫೋನ್ನಲ್ಲೇ ಎಲ್ಲ ವ್ಯವಹಾರ ಮುಗಿಸ್ಕೊಂಡು ಬಂದಪ್ಪ. ಹೋಟೆಲ್ ಬಿಲ್ ಅಂತ ಬೇರೆ ಹಣ ತಗೊಂಡೆ ಇಲ್ಲಯ್ಯ? ಅಯ್ಯೋ ಫ್ರೆಂಡ್ಸು ಪಾರ್ಟಿಸಿಪೇಟ್ ಕೊಟ್ಟೆ ಬಾವ. ಯಾರು ಕೊಡು ಅಂತ ಹೇಳಿದ್ದು? ಅವರೇ ಫ್ರೆಂಡ್ಸು. ರಾವ್ ಬಹದ್ದೂರ್ ಬಂಗ್ಲೆ ಶ್ಯಾಮರಾಯರ್ ಭಾಮೈದಾಗಿ ಒಂದು ಸಿಂಪಲ್ ಪಾರ್ಟಿ ಕೊಡದೆ ಹೋದ್ರೆ ಹೇಗೆ ಅಂತ ಹಾಸ್ಯ ಮಾಡಿಬಿಟ್ರು. ನನಗೂ ರೇತು ಕೊಟ್ಟು. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹಲೋ ಗುಂಡ, ಕಂಡೋ ಶ್ರೀಮಂತಿಕೆ ನೆರಳಲ್ಲಿ ಹುಚ್ಚಾಪಟ್ಟೆ ಖರ್ಚು ಮಾಡಿ ದೊಡ್ಡಸ್ಗೆ ತೋರಿಸ್ಕೊಳ್ಳೋದನ್ನ ಫಾಲ್ಸ್ ಪ್ರೆಸ್ಟೀಜ್ ಅಂತಾರೆ. ಅನ್ನೋಕೇನಂತೆ, ನಾನೇನ್ ನಿಮ್ಗೆ ಅಷ್ಟು ದೂರದವನ ಆಗ್ಬಿಟ್ನೆ ಬಾವ. ಅಲ್ಲ ಹುಡ್ತೋಗೋ ಹಣ ಇದೆಯಲ್ಲ, ಅದೆಲ್ಲ ಈ ಆಟಕ್ಕಿರೋದು. ಹಣ ಇರೋದು ಸಿಕ್ಕಾಪಟ್ಟೆ ಖರ್ಚು ಮಾಡೋದಕ್ಕಲ್ಲಪ್ಪ. ನೀನ್ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ನಿನ್ಗೆ ಅದ್ರ ಬೆಲೆ ತಿಳಿತಿತ್ತು. ಓಹೋ ಮರೇ ತಂದು ಬಿಟ್ಟೇನಮ್ಮ. ಮಾವ ಮಾವ, ಎರಡು ಟಿಕೆಟ್ ತಗೊಳ್ಳಿ ಮಾವ. ಯಾವ ಟಿಕೆಟ್ ಅಮ್ಮ? ನಮ್ ಕಾಲೇಜ್ ನಾಟಕದ್ದು. ಓಹೋ ಫಿಲ್ಸ್ ತಂದು ಕೊಟ್ಟದಕ್ಕೆ ಲಂಚ? ಪೂರ್ ಸ್ಟೂಡೆಂಟ್ ಸಹಾಯಕ್ಕಾಗಿ ಕೈಲಾಸ ಬರ್ತೀರ. ಏ ಕೋಚ್ಲಿ, ನೀನು ಮಾಡ್ತಾ ಇರೋ ಕೆಲಸ ಸ್ವಲ್ಪ ನನಗೆ ಮರ್ಯಾದೆ ತರೋಲ್ಲ. ಏನಪ್ಪ? ರಾವ್ ಬಹದ್ದೂರ್ ಬಂಗ್ಲೆ ಶ್ಯಾಮರಾಜ್ ತಂಗಿ ನೀನ್ ಟಿಕೆಟ್ ಮಾಡೋದೇನೆ? ನಿನ್ನ ಅಂತಸ್ತೇನು? ನೀನ್ ಮಾಡ್ತಾ ಇರೋ ಕೆಲಸ ಏನು?
ಸುಂಗಿರಯ್ಯ ಸುಂಗಿರಯ್ಯ ಹತ್ತು ಜನಕ್ಕೆ ಒಳ್ಳೇದಾಗುವಂತ ಕೆಲಸ ಮಾಡೋದ್ರಲ್ಲಿ ಗೌರವ ಹೆಚ್ಚುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ಡೋನರ್ ಟಿಕೆಟ್ ಎಷ್ಟಮ್ಮ? 100 ರೂಪಾಯಿ. 100 ಟಿಕೆಟ್ ಕೊಡಮ್ಮ. ಏನಮ್ಮ ನನ್ ಪರ್ಸು ಬೀರ್ನಲ್ಲಿ ಇದೆಯೇನೋ? ಹೊರಗಡೆಯಿಂದ ಬಂದು ನೀನು ಬಟ್ಟೆ ಕೂಡ ಬದಲಾಯಿಸ್ತಾ ಇಲ್ಲೇ ಇದ್ದೀನಿ. ಹಾ, ದಾರಿ ಒಳಗೆ ಒಂದ್ಸತಿ ತೆಗೆದಿದ್ದೆ. ಹೆಸರನ್ನು ಅಮೌಂಟ್ನ ಭರ್ತಿ ಮಾಡ್ಕೊ. ನೋ ಮೆನ್ಷನ್. ಸರಿ ಅಮ್ಮ, ದೇವರು ನಮ್ಗೆ ಯಾಕೆ ಐಶ್ವರ್ಯ ಕೊಟ್ಟಿದ್ದಾರೆ? ನಾ ಪುಣ್ಯ ಮಾಡಿದ್ದೀವಿ. ನಿನ್ನ ನೋಡ್ದಾರಭ್ಯ, ಏನೋ ಒಂದು ತರ ವಿಶ್ವಾಸ ಅಂತ ಕಾರಣ. ಹಣ ಸರಿಯಾಗಿದೆಯೋ ನೋಡ್ಕೊ. ನಿರ್ಮಲವಾದ ಮನಸ್ಸಿಟ್ಟವ್ರು ಮುಟ್ಟಿದ ಪರಿಸ್ಥಿತಿಯಲ್ಲಿ ಹಣ ಹೆಚ್ಚುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲಪ್ಪ. ರಾಜು, ಇವತ್ತು ನೀನು ಮಾಡ್ತಿರೋ ಎರಡನೇ ಉಪಕಾರ ಇದು. ಇದಕ್ಕೆ ಪ್ರತ್ಯುಪಕಾರ ಯಾವ ಮಾಡಬೇಕು ನನಗೆ ತಿಳಿತಾ ಇಲ್ಲಪ್ಪ. ಪ್ರತ್ಯುಪಕಾರ ಬಯಸೋದು ಮನಸ್ಸಿನ ದುರ್ಬಲತೆ ಅಂತ ನನ್ನ ಅಭಿಪ್ರಾಯ. ನಿಜ ರಾಜು, ನಿಜ. ಆದರೂ ನಮ್ಮ ಹೃದಯದ ಭಾರನ ಇಳಿಸ್ಕೊಳ್ಳೋದಕ್ಕೆ ಇರೋದು ಇದೊಂದೇ ದಾರಿ ನೋಡು ರಾಜು. ನೀನು ಮಾಡಿರೋ ಉಪಕಾರ ನನ್ನ ಜೀವಮಾನದಲ್ಲೇ ಮರೀತಿರೋ ಅಂತ. ಹೋದಣ್ಣ, ನಾನು ಈ ರೀತಿ ಮಾತಾಡ್ತಿದ್ದೀನಿ ಅಂತ ತಿಳ್ಕೋಬೇಡ. ನೋಡು ನೋಡು, ನನ್ನ ಆಸ್ತಿನೆಲ್ಲ ಕೊಟ್ಟರು ಸಿಗದೇ ಇರುವಂತ ವಸ್ತು ಅಪ್ಪ ಇದು. ಯಾರ? ವಸಂತ. ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಬೆಳೆದು ಭಿಕ್ಷಾನ್ನ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿ ಬೀದಿ ದೀಪದ ಕೆಳಗೆ ಓದ್ ಮುಗಿಸ್ತ ಈ ನತದೃಷ್ಟನ ಕೈ ಹಿಡಿದು ಬಾಳಿನ ಕಷ್ಟನೆಲ್ಲ ನೀಗಿ ಭಾಗ್ಯದ ಬಾಗಿಲು ತೆರೆದು ಮಹಾಲಕ್ಷ್ಮಿಯಪ್ಪ. ಮೊದಲೇ ಸಲ ಅವಳು ನೋಡಕ್ ಹೋದಾಗ ಪ್ರೀತಿಯಿಂದ ಕೊಟ್ಟ ಫೋಟೋ ಇದು. ನೆನಪಾದಾಗಲೆಲ್ಲ ನೋಡಕ್ಕಿರಲಿ ಅಂತ ಹೇಳಿ ಭದ್ರವಾಗಿ ಈ ಪರ್ಸ್ನಲ್ಲಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಣದೆ ನನಗೆ ಹುಚ್ಚೆ ಹಿಡಿದಂತಾಗ್ಬಿಟ್ಟಿತ್ತು. ನೀನ್ಯಾಕ ಪಕ್ಕ ನೀರಾಗ್ತಾ ಇದ್ದಿ? ಏನಿಲ್ಲ, ನಾನು ಬರ್ತೀನಿ. ಸರಿಯಪ್ಪ, ಹಾಗಾಗಿ ಬರ್ತಾ ಇರು. ರಾಜು ಇನ್ನು ಮನೆಗೆ ಬಂದಿಲ್ಲ. ಅಮ್ಮ ಅವ್ರು ದಾರಿ ಕಾಯ್ತಾರ ನೋಡಿ ಅನ್ಕೊಂಡೆ. ಯಜಮಾನ್ರೆಲ್ಲ ಸರ್ಕ್ಯೂಟ್ ಹೊರಟು ಬಿಟ್ಟಿದ್ದಾರೆ ಅಂತ. ಅಮ್ಮ, ಅಮ್ಮ, ಅಮ್ಮ ಒಳಗಡೆ ಇದ್ದಾರೆ. ಅಮ್ಮ, 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 ನೀನು ಒಬ್ನೇ ಬರ್ತಾ ಇದೀಯಾ? ರಾಜು ಬರ್ಲಿಲ್ವೇ? ನಾನು ಅದನ್ನೇ ಕೇಳ್ಬೇಕು ಅಂತ ಬಂದೆ. ಇವತ್ತು ಪೋಸ್ಟ್ ಬೇರೆ ಸಿಗ್ಲಿಲ್ಲ, ಮನೇಲಿ ಇರ್ಬೇಕು ಅಂತ ಎಲ್ಲ ಕೆಲಸನೂ ಮುಗಿಸಿ ಓಡೋರು ಬಂದಮ್ಮ. ಅಮ್ಮ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ಕಾಲೇಜ್ಗೂ ರಜಾ, ಕೆಲ್ಸಕ್ಕೂ ಹೋಗ್ದೆ ಅವನು ಎಲ್ಗೆ ಹೋದ? ಏನು ಎಂತ ಏನಮ್ಮವ್ರು ಉಗ್ರವ ತರ ತಾಳ್ಬಿಟ್ಟಿದ್ದೀರಲ್ಲ. ಇಷ್ಟೊತ್ತೆ ನಾವು ಕಾಯಿಸೋದು ತಪ್ಪಾಯ್ತು. ನಾಳೆಯಿಂದ ಹೊತ್ತು ಮುಂಚೆ ಬಂದ್ಬಿಡ್ತೀನಿ. ಎಲ್ಲಿ ನಿಮ್ಮ ಮುಖ ಸ್ವಲ್ಪ ಈ ಕಡೆ ತಿರುಗಿಸಿ ತಗೊಳ್ಳಿ. ಅಮ್ಮವ್ರ ಪೂಜೆಗೆ ಮತ್ತ ತಂದಿರೋ ಹಣ್ಣು ಹೂವು. ಅಮ್ಮ, ಅಮ್ಮ, ಅದು ಮಂಡಿಪೇಟೆಯಲ್ಲಿ ಇನ್ನು ಸ್ನೇಹಿತರು ಒಬ್ರು ಸಿಕ್ಬಿಟ್ರು, ಮಾತಾಡ್ತಾ ಕೂತ್ಬಿಟ್ಟೆ ಮತ್ತೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಪುರ್ಸತ್ ಮಾಡ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗಿದ್ರೆ ಎಷ್ಟು ಚೆನ್ನಾಗಿತ್ತು. ನಿನ್ನಿಂದ ಲಕ್ಷ್ಮಿನೂ ಉಪವಾಸ ಇದ್ದಾಳೆ. ಉಪವಾಸ ಇದ್ದಾಳೆ ಯಾಕೆ? ಎಷ್ಟು ಹೇಳಿದ್ರು ಕೇಳ್ದೆ ನೀನ್ ಬರ್ಲಿ ಅಂತ ಕಾಯ್ತಾ ನಿಂತಿದ್ದಾಳೆ. ನೀನು ಚೆನ್ನಾಗಿದೆ, ನೀನು ಅವಳು ಉಪವಾಸ ಇರಿ, ನಾನು ಊಟ ಮಾಡ್ತೀನಿ. ಅಮ್ಮ, ಅಮ್ಮ, ಕೈ ಸುತ್ತು ಕೈ ಸುತ್ತು, ಹೊಟ್ಟೆ ಹಾಕಿ ನಂಗೆ ಹೊಟ್ಟೆ ಹಾಕಿ. ಓಹ್, ನೀವಾ? ಏನು ರಾಯರು, ಬೆಳಗ್ಗೆಯಿಂದ ಪತ್ತೆನೆ ಇಲ್ಲ. ಕೆಲಸ ಇತ್ತು ಅಂತೆ. ಹೌದು, ಅದಕ್ಕೆ ನಾನು ಹೇಳಿದ್ದು. ಬಂದು ಪೋಸ್ಟ್ನೆಲ್ಲ ಅಂಟಿಸ್ಬೇಡವು,
ಸ್ವಲ್ಪ ಆದ್ರೂ ತೂಕಕ್ಕಾಗಿ ದುಡ್ಡು ಮಾಡ್ಕೊಳ್ಳಂತ. ನನ್ನ ಮಾತು ಕೇಳಿದ್ಯಾ? ಅನುಭವಿಸು. ರಾಜಮಾರ್ಗದಲ್ಲಿ ನಡೆಯವರು ಸಿಕ್ಕೋ ಸುಖ ನೆಮ್ಮದಿ ಅಡ್ಡದಾರಿಯಲ್ಲಿ ನಡೆಯವರು ಸಿಕ್ಕಲ್ಲ ಕಣಪ್ಪ. ಅದಕ್ಕೆ ನೀನು ಸ್ವಲ್ಪ ಎಲ್ಲ ಊಟ ಮಾಡ್ತಾ ಮಾತಾಡೋರು ಅಂತ ಬನ್ನಿ. ಸರಿ ಅಮ್ಮ ನಡಿ. ಊಟ ಬರೋವಾರ ಬಾ, ಒಂದು ಪಾರ್ಟ್ ಟೈಮ್ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇನ್ಮೇಲೆ ನಂಗೆ ಕಂಪ್ನಿ ಕೊಡಲ್ಲ? ಮೊದಲು ಕೆಲಸ ಅಂತ ಒಂದು ಸಿಗ್ಲು, ಆಮೇಲೆ ಕಂಪ್ನಿ ಕೊಡೋದಾಗುತ್ತೆ. ಹ್ಮ್, ಆಗ್ಲಿ ಹೋದ್ರು, ಅವನು ಈ ಕೆಲಸನ ಸಿಗುತ್ತೆ, ಇದಕ್ಕಿಂತ ಭಾರಿ ಕೆಲಸನ ಸಿಗುತ್ತೆ. ಏ ರಾಜು, ನೀನು ಯಾರೋ ಆಫೀಸರ್ ಆಗಿ ಹಾಗೆ ತಗೊಂಡ್ರೆ ನಂಗೆ ಡ್ರೈವಿಂಗ್ ಹೇಳ್ಕೊಟ್ಬಿಡು. ಈ ಹಾಳಾದ ಮೂರು ಚಕ್ರ ಸೈಕಲ್ ಬಿಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ವ್ಯಾನ ನನ್ನ ಡ್ರೈವ್ ಮಾಡ್ತೀನಿ. ಏನ್ ರೋಗ ನನಗಿದೆ? ಯಾವಾಗ ರಾಜು ಕಾರಿಡೋ ಅದೃಷ್ಟ ಬಂದ್ರೆ ನಿನ್ಗೂ ಅಂತ ಕೊಡ್ತೇನೆ. ತಕ್ಕೊಡ್ತೀನಾ? ಒಂದ್ ಲಾರಿನ ತಕ್ಕೊಡ್ತೀನಿ ಬಿಡ. ನಾನ್ ಮಾಡಿರೋ ಪಾಸ್ಗೆ ಕಾರ್ ಬೇರೆ ಇಡ್ತೀನಿ ನಾನು. ಬ್ಯಾಗ್ ಇದು ಹೋಗ್ಲು ಕಾಗು ಏನೋ ಸಂಬಂಧ. ಲಕ್ಷ್ಮಿ ಬಂದ್ರೆ ಲಕ್ಷ್ಮಿ ಒತ್ಕೊಂಡು ಬರ್ತಾಳೆ. ಹ್ಮ್, ಒತ್ಕೊಂಡು ಬರ್ಬೇಡ ಕಣೆ ಲಕ್ಷ್ಮಿ, ನೋಡ್ಕೊಂಡು ನಡ್ಕೊಂಡ್ ಬಾ. ಅಮ್ಮಮ್ಮ ಬರಬತ್ತಿ ನಂಗೆ ಬಡಪತ್ತಿ ತಿನ್ ಬರುತ್ತೆ. ಕಳೋಕೆ ಬಡಪತ್ತಿ ತಿಂದರೆ ಭಾರಿ ಮಂತ್ರ ಕಣ. ಹ್ಮ್, ಬಡಪತ್ತಿ ಬಡಪತ್ತಿ ನಮಸ್ಕಾರ. ಏನ್ ಮಾಡ್ತಿದ್ದೀಯಾ? ಇಲ್ಲ ಪೋಸ್ಟ್ ಸಾಗಿಸ್ತಾ ಇತ್ತು. ಈ ಕೆಲಸ ನೀನ್ ಮಾಡೋದು? ಬೆಳಗ್ಗೆ ಮನೆ ಹತ್ರ ಬಾ. ಸರಿ. ನಿಮ್ದೇನೆ ಆಟ ಅಲ್ಲಿ? ಇಲ್ಲ ಅಂದ್ರೆ ಇಲ್ಲ. ಅಷ್ಟೊಂದೆಲ್ಲ ಖರ್ಚು ಮಾಡಕ್ ನಿನ್ ಗಂಡ ಟಂಕ್ ಸಾಲ ಇಟ್ಟಿಲ್ಲ. ಏನೇ ಅದು? ಏನೂ ಇಲ್ಲ ಅಣ್ಣ, ಸುಮ್ ಸುಮ್ನೆ ಅವರು ನಿಮ್ ಮುಂದೆ ಹೇಳೋ ಸಂಕೋಚ ಪಡ್ತಿದ್ದಾಳೆ. ಏನಂತೆ? ಏನ್ಲ ಇವತ್ತು ಅವಳು ಹುಟ್ಟದಬ್ಬ ಅಂತೆ, ಅದಕ್ಕೆ ಹೊಸ ನೆಕ್ಲೆಸ್ಸು ಕಾಂಜಿವರಂ ಸೀರೆ ಬೇಕು, ದುಡ್ಡು ಕೊಡಿ ಅಂತ ಆಟ ಮಾಡ್ತಿದ್ದಾಳೆ. ತುಂಗಮ್ಮ ಏನಣ್ಣ, ಮೊನ್ನೆ ಕೋಕಿಲ ಬೇಡ ಅಂದು ಅಂತ ಆ ಹೊಸ ನೆಕ್ಲೆಸ್ ನ ನೀನೇ ಇಟ್ಕೊಂಡಿಲ್ವೇ? ಅದ ಹಾಗೆ ಇದೆ ತಾನೆ? ಇದೆ. ಹೋದ ವಾರ ತಗೊಂಡಿದ್ ಕಾಂಜಿವರಂ ಸೀರೆ ಆರನ್ನು ಉಟ್ಕೊಂಡ್ಬಿಟ್ಯಾ? ಇಲ್ಲಣ್ಣ, ಎರಡೇ. ಅಂದ್ರೆ ನೀನ್ ಕೇಳಿದ್ದೆಲ್ಲ ಇದೆ ತಾನೆ? ಇನ್ನೇನು ಹೊಸದು ಬೇಕು ಅಂತ ಅವಳು ಅವೆಲ್ಲ ಹೊಸ್ತೇ ತಾನೆ? ಹುಟ್ಟದಬ್ಬಕ್ಕೆ ಅಂತ ಹೊತ್ತು ಕೊಂಡ್ಕೊಂಡ್ರೇನೆ ತೃಪ್ತಿ ಇರೋದು ಬಾಬಾ. ಸಾವಿರಾರು ಗಟ್ಲೆ ಖರ್ಚು ಮಾಡ್ತಿದ್ರು, ನನ್ನ ನೆಮ್ಮದಿಯಾಗಿ ಬಿಡೋದಕ್ಕೆ ನಿಮಗೆ ಸಮಾಧಾನ ಇಲ್ಲ? ಅನ್ನು ನನಗೋಸ್ಕರ ಖರ್ಚು ಮಾಡಿ ಅಂತ ನಾನೇನು ಹೇಳ್ತಾ ಇಲ್ಲ ಬಾಬಾ. ನನ್ ಹುಟ್ಟದಬ್ಬದಲ್ಲಿ ನಾನು ಒಂದು ಡಜನ್ ಮಾಡಿ ತಿಂದು ಸಿನಿಮಾ ಕೊಡ್ತೀನ, ನಿಮ್ ತಂಗಿಗೆ ತಾನೇ ಮಾಡಿ ಅಂತ ನಾನು ಹೇಳ್ತಿರೋದು. ಗಂಡ ನೀವು ಖರ್ಚು ಮಾಡ್ರೆ ಕಣಯ್ಯ. ಬೇಡ, ನನ್ ದುಡ್ಡಲ್ಲೇ ಕೊಡಿ. ನಿನ್ ದುಡ್ಡೆ? ಯಾವ್ದು ನಿನ್ ದುಡ್ಡು? ನಿಮ್ಮ ಹತ್ರ ನಿಮಗೆ ತಾನೇ ನಾವಲ್ದೆ ಮತ್ತಾರಿದ್ದಾರೆ? ಏನ್ ಹೆಂಡತೀನೆ ಮಕ್ಕಳೇ? ಹೆಂಡತಿ ಮಕ್ಕಳು ಇಲ್ಲ ಅಂದ ಅಕ್ಷರ ಖರ್ಚುಕೊಂಡು ಗೊತ್ತಿಗೂ ಇಲ್ಲನೆಯ, ಯಾಕಯ್ಯ ಈ ಗೋಡೆ ಕೊಟ್ಟಿರಿ? ನಿಮ್ಗೆ ಇಷ್ಟ ಅನ್ನಿಸ್ಕೊಳ್ಳೋದಕ್ಕೂ ನಾಚಿಕೆ ಆಗ್ಲಿಲ್ವೇ? ನಡೀರಿ ಒಳಗೆ. ನೀವು ತಾನೇ ಅದೇನ್ ತಲೆ ಮೇಲೆ ಹಾಕೊಂಡು ಹೋಗ್ತಿರೋಪ್ಪ, ನಾನು ನೋಡ್ತೀನಿ. ಸಾಕಪ್ಪ ಸಾಕು, ನನ್ನ ಮನಸ್ಸಲ್ಲಿ ಏನಿದೇನದು ಇವರು ಖಂಡಿತ ಅರ್ಥವಾಗೋದಿಲ್ಲ. ವಸಂತ ನೋಡಿದೆ? ವಸಂತ ನೀನೇ ನೋಡ್ತಾ ಇದೀಯಲ್ಲ, ಈ ಮನೆಯಲ್ಲಿ ನನ್ನವರು ತನ್ನವರು ಯಾಕಿದ್ದಾರೆ? ಎಲ್ಲ ಕಿತ್ತು ತಿನ್ನೋದಕ್ಕೋಸ್ಕರವಾಗಿ, ಆಸ್ತಿನೆಲ್ಲ ಹರಿದು ಹಂಚಿಕೊಳ್ಳೋದಕ್ಕೆ. ಒಬ್ಬರಿಗಾದ್ರೂ ಈ ಮುದುಕನ ಆಸೆ ಏನು, ಆಕಾಂಕ್ಷೆ ಏನು, ಈ ಮಾಡಿದ್ರೆ ಇವನು ದುಃಖ ಕಡಿಮೆ ಆಗುತ್ತೆ ಅನ್ನೋ ಯೋಚಿಸೋ ಬುದ್ಧಿ ಒಬ್ಬರಿಗಾದ್ರೂ ಇಲ್ಲ. ಇಲ್ಲ, ನಿಜವಾಗೂ ಇಲ್ಲ. ವಸಂತ, ಈ ಹಣ ಎಲ್ಲ ಯಾರ್ದು? ಈ ಐಶ್ವರ್ಯ ಎಲ್ಲ ಯಾರಿಂದ ಬಂತು? ಈ ಆಸ್ತಿ ಪಾಸ್ತಿ ಎಲ್ಲ ಯಾವಾಗ ಬಂತು? ನನ್ನ ನೀನು ನೀನು ಕೈ ಹಿಡಿದ ಮೇಲೆ ತಾನೇ ಗೃಹಲಕ್ಷ್ಮಿಯಾಗಿ ಬಂದು ನನ್ನ ಬಾಳಿನ ಭಾಗ್ಯದ ಬಾಗಿಲು ತೆರೆದು ಹಣದ ಸುಪ್ಪತ್ತಿಗೆ ಮೇಲೆ ಕೂರಿಸಿ ನನ್ನ ಒಂಟಿಯಾಗಿ ಬಿಟ್ಟು ಹೊರಟೋದಿಯಲ್ಲ, ಇದು ನ್ಯಾಯ ಏನು? ಮಾತಾಡು ವಸಂತ,
ಮಾತಾಡು ಸರ್. ಯಾರು? ನಮಸ್ಕಾರ, ನಮಸ್ಕಾರ. ಬಂದಿಯಲ್ಲ, ನೀನು ಬಂದಿದ್ದು ಒಳ್ಳೇದಾಯ್ತು. ರಾಜು, ನಾನೊಂದು ಮಾತು ಕೇಳ್ತೀರಿ, ಕೊಡ್ತೀಯಪ್ಪ? ಕೇಳಿ. ನೀನು ಇವತ್ತಿಂದ ಪೋಸ್ಟ್ ಹಚ್ಚೋ ಕೆಲಸ ಬಿಟ್ಬಿಡು. ನಾನು ಹೇಳ್ತೇನೆ ಕೇಳು. ನಿಮ್ಮ ಮನೇಲಿ ಯಾರಿದ್ದಾರೆ? ನಾನು, ನಮ್ಮ ತಾಯಿ, ಲಕ್ಷ್ಮಿ. ಮೂರು ಜನ. ಮೂರು ಜನ ನೆಮ್ಮದಿಯಿಂದ ಜೀವನ ಮಾಡಕ್ಕೆ ಬೇಕಾದಷ್ಟು ಸಂಬಳ ನಾನು ಕೊಡ್ತೀನಿ. ನನಗೆ ನಿನ್ನಂಥ ಪ್ರಾಮಾಣಿಕನಾದ ಒಬ್ಬ ವ್ಯಕ್ತಿ ಬೇಕಪ್ಪ. ಇವತ್ತು ಒಳ್ಳೆ ದಿನ, ನೀನು ತಗೊಳ್ತೀರಿ. ಬಾ ಬಾ. ಕೋಕಿಲ, ಇವರು ಮಿಸ್ಟರ್ ರಾಜು ಅಂತ ಹೇಳಿ. ಹಲೋ ಮಿಸ್ಟರ್ ರಾಜು, ಬಂದ್ರೆ ತುಂಬಾ ಗೊತ್ತಾಯ್ತೇನೋ. ಪರಿಚಯ ಇದೇನು ಬಾಬಾ? ಇವ್ರು ನನ್ನ ಕ್ಲಾಸ್ಮೇಟ್. ಆರ್ ಯು ಸ್ಟಡಿಂಗ್ ಇನ್ ಕಾಲೇಜ್? ವೆರಿ ಗುಡ್, ವೆರಿ ಗುಡ್. ರಾಜು, ನೀನ್ ನೋಡ್ತಂತಂದ್ರೆ ನನ್ನ ಕಥೆನೇ ಜ್ಞಾಪಕ ಬರುತ್ತೆ. ನಾನು ನಿನ್ನ ಹಾಗೆ ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ನನ್ನ ಖರ್ಚು ನಾನೇ ಸಂಪಾದನೆ ಮಾಡ್ಕೊಂಡು ಓದಿದ್ದು. ಆ ಕಷ್ಟಪಟ್ಟಿನ ಸರ್ ಸಂಪಾದನೆ ಮಾಡೋ ಒಂದೊಂದು ಕಾಸಿನ ಬೆಲೆಯೂ ಗೊತ್ತಾಗೋದು. ಕರೆಕ್ಟ್ ರಾಜು, ಕರೆಕ್ಟ್. ಕೋಕಿಲ, ಇವತ್ತಿನಿಂದ ರಾಜು ನನ್ನ ಸೆಕ್ರೆಟರಿ. ಕಾಲೇಜ್ ಮುಗಿದ ತಕ್ಷಣ ನೇರ ಈ ಆಫೀಸಿಗೆ ಕರ್ಕೊಂಡು ಬರಬೇಕು. ಗೊತ್ತಾಯ್ತೇನ? ಬನ್ನಿ ಅಮ್ಮ. ಅಮ್ಮ, ಅಮ್ಮ, ನೀನೇ ಬಂದಿದ್ದೆ ಅಮ್ಮ. ಇದು ಏನಿದೆಲ್ಲ? ಬಿಚ್ಚವರಮ್ಮ, ಗೊತ್ತಾಗುತ್ತೆ. ಯಾರು ಇದು? ಇದು ನಿನಗೆ ಅಮ್ಮ. ಇದು 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 ನಿನಗೆ ಅಮ್ಮ. ಇದು ಅದು. ಓಹೋ, ಲಕ್ಷ್ಮಿಗ ಸರಿ. ಹೂವು, ಹಣ್ಣು, ಏನಿವತ್ತು ಇದಕ್ಕೆಲ್ಲ ದುಡ್ಡೆಲ್ಲಿದು? ಅದಕ್ಕೆ ಹೇಳ್ತೀನಿ ಆಮೇಲೆ. ಮೊದಲು ಬಾಯಿ ತೆಗಿ. ಹೀಗೆಮ್ಮ ಬಾಯಿ. ಸುಮ್ಮನಿರಪ್ಪ, ನಾನೇನು ಎಳೆ ಮಗುನೇ. ಹಾನಮ್ಮ. ಹೌದೊಬ್ರು ಬರ್ ವಾಪಸ್ ತಗೊಂಡೋಗ್ ಕೊಟ್ಟೆ ಅಂತ ಹೇಳ್ದಲ್ಲಮ್ಮ, ಅದೇ ಮನುಷ್ಯ ನನ್ ಕರೆದು. ಸರಿ, ನಿನಗೇನು ತಗೊಂಡ್ಲಿಲ್ವೇನ? ತಗೊಂಡಿದ್ದೀನಮ್ಮ. ಆರಾಮ್ ಗಡಿಯಾರ, ಬೆಳಿಗ್ಗೆ ಹೊತ್ತು ಮುಂಚೆ ಹೇಳ್ಬೇಕಲ್ಲ. ತುಂಬಾ ಚೆನ್ನಾಗಿದೆ. ಹೌದಾ ಅಮ್ಮ? ನಡಿಮ್ಮ ಊಟ ಬಡಿಸು, ಹೊಟ್ಟೆ ಹಸಿತಾ ಇದೆ. ಲಕ್ಷ್ಮಿ, ನೀ ನಿಮ್ನ ಬಡಿಸು, ನಾನು ಸ್ವಲ್ಪ ಪಾರ್ವತಮ್ಮನ ನೋಡ್ಕೊಂಡು ಬರ್ತೀನಿ. ಯಾಕೆ ಹಾಗೆ ನೋಡಿದೆಯಲ್ಲ, ನಡೀತಾ ಯಾಕು? ನೀವು ಹಸ್ಕೊಂಡು ಬರ್ತೀರ ಅಂತ ನಂಗೆ ಗೊತ್ತು, ಎಲ್ಲ ಸಿದ್ಧವಾಗಿದೆ. ಹಾಗೇನು? ಹಾಗಾದ್ರೆ ಕರಿ ಅಮ್ಮನ ಊಟ ಬಡಿಸಿ. ಓಹೋ, ನೀನೇ ಬಡಿಸ್ಬೇಕು? ನಾನು ಹೇಳ್ದ ಕೇಳಿದ್ರೆ ನಿನ್ನ ಕೈನಲ್ಲಿ ಊಟ ಮಾಡ್ತೀನಿ. ಹುಟ್ಟುವ ಸೀರೆ ಬೇಡ, ನೆನ್ ನಾನು ಉಟ್ಕೊಳ್ಳ. ಹುಟ್ಟುವಾದನ್ನ ಹ್ಞೂನ ನಡಿ ನಿತ್ರ. ಸೀರೆಗೆ ಅರಿಶಿನ ಕುಂಕುಮ ಹಚ್ಚಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸೀರೆನಲ್ಲಿ. ನೀನು ಎಲ್ಲಿ ಕೈ ಏನು ಒಳ್ಳೆ ರತ್ತಿ ಹಾಕಿ ಕಾಣಿಸ್ತಾ ಇದೆಯಾ ನನ್ ಕಣ್ಣು ಇವತ್ತು? ಎಲ್ಲಿ ಆ ಕೈ ನೀಡ ಹೀಗೆ? ಕಸದ ಪಾಲಾಸಿದ್ದು ಕೈ ಹಿಡಿದಿತ್ತು ಮನೇಲಿ ಅಷ್ಟು ಸಾಲದ. ಈಗ ಅದನ್ನ ದೇವ್ರ ಮೇಲೆ ಇರಿಸ್ತಿದ್ದೀರಿ. ಅದಕ್ಕೆ ನಾನು ಇನ್ನೇನು ಹೇಳಬೇಡ ಲಕ್ಷ್ಮಿ. ಈಗೇನ್ ನನಗೆ ಹೊಟ್ಟೆಗೇನಾದ್ರೂ ಹಚ್ಚಿಯೋ ಅಥವಾ ಬನ್ನಿ ಬರುತ್ತೆ. ಮನೆಗ
ರಾಜು, ನಾನು ಇಲ್ಲಿ ಕಾಯ್ತಾ ಇದ್ದೀನಿ, ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇದ್ದೀರಲ್ಲ. ಯಾಕೆ, ಏನ್ ಸಮಾಚಾರ? ಓಹೋ, ಮಾವ ಬೆಳಿಗ್ಗೆ ಏನ್ ಹೇಳಿದ್ದು? ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂತ ಹೇಳಿದ್ರು. ಅಲ್ಲಿಗೆ ಬನ್ನಿ. ನಾನು ಅಲ್ಲಿಗೆ ಹೋಗ್ತಿದ್ದೀನಲ್ಲ. ಇಬ್ರು ಒಂದೇ ಕಡೆ ಹೋಗೋದ್ರಿಂದ ಒಟ್ಟಿಗೆ ಹೋಗೋಣ ಅಂತ. ಇಲ್ಲ ಇಲ್ಲ, ನೀವು ಹೊರಡಿ, ನಾನು ಆಮೇಲೆ ಬರ್ತೀನಿ. ಯಾಕೆ ನನ್ನ ಜೊತೆಲಿ ಬರಬಾರ್ದೇನು? ಚೇಚೆ, ಹಾಗೇನಿಲ್ಲ, ನನಗೆ ಬೇರೆ ಸ್ವಲ್ಪ ಕೆಲಸ ಇತ್ತು. ನೀವು ಬರ್ತಾ ಇದ್ರೆ ಕಾರ್ ಇಲ್ಲಿ ನಿಲ್ಸ್ಬಿಟ್ಟು ನಾನು ನಿಮ್ಮ ಜೊತೆ ಬರ್ತೀನಿ. ಆದ್ರೂ ಸರಿ, ನಡಿ ಬನ್ನಿ. ನೀವು ತುಂಬಾ ವರಿ ಮಾಡ್ಕೊಂಡಿದ್ದೀರಿ ಅಂತ ಕಾಣಿಸುತ್ತೆ. ಯಾರಾಗಂತ ಹೇಳಿದ್ದು? ಡಾಕ್ಟ್ರು ಓಡಾಡ್ಬೇಕು ಮತ್ತೆ ಪ್ರೆಷರ್ ಯಾಕೆ ಜಾಸ್ತಿ ಆಯ್ತು? ಅದು ಎಲ್ಲ ಯೋಚನೆಗಳು ಇದ್ದಕ್ಕಿದ್ದಾಗೆ ಕಡಿಮೆ ಆಗ್ಬಿಡ್ತು ನೋಡು. ಅದಕ್ಕೆ ಏಕ್ದಮ್ ಪ್ರೆಷರ್ ಇದೆ ರಾಜು. ಬಿಡುವಾದಾಗ ಈ ಫೈಲ್ಸ್ನೆಲ್ಲ ಸ್ಟಡಿ ಮಾಡು. ನಮ್ಗೆ ಎಷ್ಟು ಆಸ್ತಿ ಇದೆ, ಎಷ್ಟು ಖರ್ಚಾಗ್ತಿದೆ, ಎಷ್ಟು ದಂಡ ಆಗ್ತಿದೆ, ಎಷ್ಟು ಜನ ಕೆಲಸಗಾರಿದ್ದಾರೆ, ಸಂಬಳ ಸಾರಿಗೆ ಎಷ್ಟು ಅನ್ನೋದು. ಚಲನ ಪತ್ರ ತಗೊಂಡ್ ಬಾ. ಚಲನ ಪತ್ರ ಕೊಡಯ್ಯ. ಅಪ್ಪ, ನಿನ್ನ ಸೂಪರ್ವೈಸರ್ ಹುಡುಕ್ತಿದ್ರು. ನೀ ಕೂತ್ಕೊಳಪ್ಪ. ಯಾವ ಸೂಪರ್ವೈಸರ್ ಇಲ್ಲ, ಏನಿಲ್ಲ. ಏನೇ ಕಟ್ಟಿರೋದು? ದುಡ್ಡು ನೀವು ಕೊಟ್ಟಿದ್ದು. ಏನ್ 1800 ರೂಪಾಯಿ ಕೊಟ್ಟಿದ್ದು? ಆ ಉತ್ಪಾದ ಏಯ್, 2000 ರೂಪಾಯಿ ನಾನು ಕೊಟ್ಟಿದ್ದು. ₹200 ಕೈ ತಪ್ಪು ಹೋಗಿದೆ ಬಾ. ಕೈ ತಪ್ಪೋಯ್ತಾ ರಾಜು? ಇವ್ರು ನೀನೆ ತಗೊಂಡು ಕಟ್ಟಪ್ಪ ಬ್ಯಾಂಕ್. ಕೈ ತಪ್ಪೋಯ್ತು. ಅಯ್ಯೋ, ನಾನೇ ಕಟ್ಬಿಡ್ತೀನಿ ಬಾಬಾ. ನೆನ್ನೆ ಕಟ್ಟಿದ್ದಾರ? ಸಾಕು, ಹೋಗ ಹೋಗಪ್ಪ. ನೀ ನೋಡ್ಕೊಂಡು ಹೋಗಪ್ಪ. ಇವರೆಲ್ಲ ನಂಬಿಕೆಗೆ ಲಾಯಕಲ್ಲ ಬಾಬಾ. ಬಾಬಾ, ಏನೇ? ನಮಸ್ಕಾರ ಸರ್. ನಮಸ್ಕಾರ. ಪೋಸ್ಟರ್ಸು ಇಲ್ಲ. ಪೋಸ್ಟರ್ಸು ಯಾಕೆ ಸರ್? ಕಡೆ ನಿನ್ನೆಂತವ್ರು ಕೊಡಕಲ್ಲ. 1000 ರೂಪಾಯಿ ಅಂತ ಪ್ರಿಂಟ್ ಮಾಡ್ಸೋದು ನಾನೇ ಮಾಡಿದೆ ಸರ್. ನೀನೇ ಮಾಡಿದೆ? ಮುಂದೆ ಕೊಟ್ಟು ಪೋಸ್ಟರ್ಸಲ್ಲ ಏನೇ ಮಾಡಿದೆ? ಅರ್ಧ ಪೋಸ್ಟರ್ಸು, ಅರ್ಧ ಪೋಸ್ಟರ್ಸ್ ಬೇರೆ ಒಂದು ಯಾರು ಕಾಣಬಾರ್ದು. ಆ ಗೋಡೆ ಗೋಡೆಗೂ ಅಂಟಿಸ್ ಬಂದ್ಬಿಟ್ಟಿದ್ದೀನಿ ಸರ್. ನೋಡ, ನಿನ್ನಂತ ಸುಳ್ಳು ಹೇಳೋರ ಹತ್ರ ಬಿಸ್ನೆಸ್ ಮಾಡ್ದಂಗೆ ರೂಢಿ ಇಲ್ಲ.
ಪೋಸ್ಟ್ ಠಾಣೆಗೂ ನಾ ಸುಳ್ಳು ಹೇಳ್ತಾ ಇಲ್ಲ ಸರ್. ಯಜಮಾನ ನೋಡಿ ಕರ್ತಾನೆ ತೂಕ ಹಾಕಿದ್ದು ಸರ್. ಯಜಮಾನಿದ್ರೆ ಎಲ್ಲಿ ನೋಡ್ತಾರೆ ಸರ್? ಬರ್ರೆ ಇಲ್ಲ ತಲೆ ತಿಂತಿರಲ್ಲ ಬಂದ. ಬಂದ್ರೆ ಹೌಸ್ಫುಲ್ ಬೋರ್ಡ್ ಹಾಕಿದ್ದಾರೆ. ಎಲ್ರೆ ಹೋಗ್ತೀರಾ? ಎಲ್ಲಿ ಹೋದ್ರು ಹೌಸ್ಫುಲ್ಲು. ಒಂದೂವರೆ ಮೂರು ಒಂದೂವರೆ ಬ್ಲಾಕ್ ಮಾರ್ಕೆಟ್ ವೈಟ್ ಟಿಕೆಟ್ ಬ್ಲಾಕ್ ಮಾರ್ಕೆಟ್ ಬೇಕಾ? ಒಂದೂವರೆ ಮೂರು ಒಂದೂವರೆ ಮೂರು ಒಂದೂವರೆ ಮೂರು ತಗೊಳ್ಳಿ. ಏನಪ್ಪ ರಾಜು, ಗಂಟೆ ಆರಾಯ್ತು, ವೆಂಟೈನ್ ಕೇಳಿ ಕಳಿಸ್ಬಾರ್ದಾಗಿತ್ತೆ, ನೀನ್ ಯಾಕೆ ಬಂದ್ಯಪ್ಪ? ಸರ್, ತಂದೆ ಸೇವೆ ಮಾಡೋ ಭಾಗ್ಯ ಅಂತ ನಾನು ತಗೊಂಬಂದೆ ಸರ್. ರಾಜು, ನೀನ್ ಹೆತ್ತು ತಾಯಿ ಪುಣ್ಯ. ಏನಪ್ಪ? ಸ್ವಲ್ಪ ಹಣ ಬೇಕಾಗಿತ್ತು. ಎಷ್ಟು? ಮೂರು ಸಾವಿರ. ಮೂರು ಸಾವಿರ? ಹೌದು. ಯಾತಕ್ಕೆ? ಇದೇನು ಹೊಸದಾಗಿ ಕೇಳ್ತಾ ಇದ್ದೀರಿ? ದ್ರಾಕ್ಷಿ ತೋಟ, ತೆಂಗಿನ ತೋಟ, ಮಾವಿನ ತೋಪು ಇಲ್ಲೆಲ್ಲ ಕೆಲಸ ಮಾಡೋ ಕೂಲಿ ಅವರಿಗೆಲ್ಲ ತಿಂಗಳ ಸಂಬಳ ಕೊಡ್ಬೇಡ್ಬೇಕಾ? ಆ ಲೆಕ್ಕಾಚಾರ ಎಲ್ಲ ನಮ್ಮ ಸೆಕ್ರೆಟರಿಗಳು ನೋಡ್ಕೋತಾರೆ. ಅಯ್ಯೋ, ನಮ್ಮನೆ ಹಣಕಾಸಿನ ವ್ಯವಹಾರಕ್ಕೆಲ್ಲ ಅವನ್ ತಲೆ ಹಾಕೋದು ಅಂದ್ರೆ ನನಗೇನು ಚೆನ್ನಾಗಿ ಕಾಣಲ್ಲ ಬಾಬಾ. ನಿನ್ ಚೆನ್ನಾಚಾರಕ್ಕೋಸ್ಕರ ನಾ ಕೆಲಸಕ್ಕೆ ಇಟ್ಕೊಂಡಿಲ್ಲ, ನನ್ನ ಕೆಲಸಕ್ಕೋಸ್ಕರ ಇಟ್ಕೊಂಡಿರೋದು. ಅದು ಸರಿ ಅಂತನ್ನಿ, ಹೋಗ್ಲಿ, ಎರಡು ಸಾವಿರ ಕೊಡಿ. ಯಾತಕ್ಕೆ? ಅಯ್ಯೋ, ಮನೇಲಿ ಆಳು ಕಾಳು ಕುಕ್ಕು ಡ್ರೈವರು ಇವರಿಗೆಲ್ಲ ತಿಂಗಳ ಸಂಬಳ ಕೊಡ್ಬೇಡ್ದೆ ಬಾಬಾ. ಎಲ್ರ ಹೆಸರು ಚೆಕ್ ಬರೆದು ಕವರ್ನಲ್ಲಿ ಇಟ್ಟಿದ್ದೀನಿ, ಸೆಕ್ರೆಟರಿ ತಗೊಳ್ಳೋದಕ್ಕೆ ಹೇಳು ಬಾಬಾ. ಏನ್ ನನ್ಗೆ ಅವಮಾನ ಮಾಡ್ಬೇಕು ಅಂತ ಇಷ್ಟು ಮಾಡ್ತಾ ಇದ್ದೀರೋ? ನೀ ಯಾರು ಬೇಕಾದ್ರು ತಿಳ್ಕೊಳ್ಳ ಹೋಗಯ್ಯ. ಸಾಕಾಗೋಯ್ತಪ್ಪ ಇವನ ಹತ್ರ ಹೊಡ್ಕೊಂಡು ಹೊಡ್ಕೊಂಡು. ಹೋಗ್ಲಿ, ಒಂದು ಸಾವಿರ ಕೊಡಿ. ಯಾಕಯ್ಯ? ಹಬ್ಬ ಬಂತು, ಮನೆ ಸಾಮಾನ್ ಸರಂಜಾಮ್ ತರಿಸ್ಬೇಕು, ಕೋಟಿಲಿಂದು ಕಾಲಿ ಫೀಸ್ ಕಟ್ಟಬೇಕು ಬಾಬಾ. ಸೆಕ್ರೆಟರಿ ಹತ್ರ ಫೀಸ್ ಕೈ ಕೊಟ್ಟಿದ್ದೀನಿ, ಹೋಗಿ ಕೇಳ, ಹಣ ಕೊಡ್ತಾನೆ. ನೀವೇ ಕೊಡಿ, ನಿನಗ್ ತಾನೇ ಹಣ ಬೇಕಾಗಿದ್ದು, ಹೋಗಿ ಕೇಳೋಗ. ಮನೆ ಯಜಮಾನ, ನಾನ್ ಹೋಗಿ ಅವನ ಹತ್ರ ದುಡ್ಡು ಕೇಳುತ್ತೆ. ಆ ತಿರ್ತಿನ ಹತ್ರ ದುಡ್ಡು ಸಂಪಾದನೆ ಮಾಡಿ ತಿನ್ನೋ ಅವ್ರು ತಿರ್ಕಾನಲ್ಲ. ಹೋಗ ಹಾಗಾದ್ರೆ ತಿರ್ತೇವ್ ನಾನು. ಏನಪ್ಪ ಇದು, ಕೆಲಸ ಒಂದ್ ಕೈ ಆಗ್ಲು ಅಂತಿದ್ದಿ? ನೀನ್ ಮನೆ ಕೆಲಸ ಅನ್ನೋದ್ರೆ ಮನೆ ಯಜಮಾನ್ ನೀನು. ದುಡ್ಡು ಕೊಡು. ಅಲ್ಲೇ ದುಡ್ಡು ಕೊಡ. ಯಾವ್ದು? ನಿಮ್ಮ ಅಪ್ಪನ ಆಸ್ತಿ ದುಡ್ಡು ಕೊಡು ಅಂದ್ರೆ ಯಾವ್ದು ಅಂತೆ? ಯಾತಕ್ಕೆ ಅಂತ ಹೇಳಿದೆ ನಾನು, ಹ್ಯಾಕ್ ಕೊಡ್ಲಿ ಹೇಳಿ. ಯಾವ್ದು ಅಂತ ನಿನಗೆ ಪ್ರವರ ಬೇರೆ ನಾನು ಹೇಳ್ಬೇಕೇನು? ನೀನೇನ್ ಮಾಡಿಯ ಮನೇಲಿ ನಿನಗೆ ಕುಮ್ಮಕ್ ಆಗಿದೆ. ಅಷ್ಟೆಲ್ಲ ನನಗ್ ಗೊತ್ತಿಲ್ಲ. ಇಂಥದ್ದಕ್ಕೆ ಅಂತ ಬರ್ಕಳದ್ರೆ ಕೊಡ್ಕೊಡ್ದು ಅಂತ ಯಜಮಾನ್ರು ಹೇಳಿದ್ದಾರೆ. ನನ್ನ ಭಾಗಕ್ಕೆ ಮನೆಯವರ ಶತ್ರುಗಳಾದ್ಮೇಲೆ ಇನ್ನು ನಿನ್ ಯಾಕನ್ಲಿ? ಬರ್ಕ ಕೋಕಿಲ್ ಕಾಲೇಜ್ ಫೀಸು. ಫೀಸು, ಪುಸ್ತಕ, ಬಟ್ಟೆ ಬರೆ ಬಾಬತ್ತಿ ಎಲ್ಲ ಈಗ ತಾನೇ ಕೋಕಿಲ ತಗೊಂಡ್ ಹೋದ್ಲಲ್ಲ. ಪಂಚಾಯಿತಿ ಏನಲ್ಲಿ ಸಾವಿರ ಮಾಡ್ದ? ಯಾತಕ್ಕೆ ಅಂತ ಬರೆಯೋದು? ನನ್ನ ತಲೆಗೆ ಅಂತ ಬರ್ಕೋ. ಹಾಗಲ್ಲ, ಲೆಕ್ಕ ಬರ್ದಿಡೋದು ಉಭಯತಾಪಿ ಒಳ್ಳೇದು ಅಂತ. ನಿನ್ನ ಇಲ್ಲಿಟ್ಟಿರೋದು ಆಳತನಕ್ಕೆ, ಆಳೋಕಲ್ಲ. ಸ್ವಲ್ಪ ನನ್ನ ವಿಷಯದಲ್ಲಿ ಎಚ್ಚರಿಕೆಯಿಂದ ನಡ್ಕೋ. ಎಷ್ಟು ಚೆನ್ನಾಗಿದೆ ತೋಟ ಜಮೀನು ಎಲ್ಲ. ಹೌದು, ಸೆಕ್ರೆಟರಿ ಕೆಲಸ ಅಂದ್ರೆ ಸುಮ್ಮನೆ ಏನು? ನಮ್ಗೆಲ್ಲೇನೇನಿದೆ, ಯಾವ ಸ್ಥಿತಿಯಲ್ಲಿದೆ ಅಂತ ನಿಮ್ಗೆಲ್ಲ ತೋರ್ಸಕ್ಕೆ ಕರ್ಕೊಂಡು ಬಂದಿರೋದು. ತಗೊಳ್ಳಿ. ಥ್ಯಾಂಕ್ ಯು. ಹೇಗಿದೆ? ಸಿಹಿಯಾಗಿದೆ. ನನ್ ಜೊತೆಲಿದ್ರೆ ನಿಮ್ ಬಾ ಯಾವಾಗ್ಲೂ ಹೀಗೆ ಸಿಹಿ ಮಾಡ್ತಾನೆ ಇರ್ತೀನಿ. ಅದ್ ಸರಿ, ಯಜಮಾನ್ರಿಗೆ ಆಸ್ತಿ ಎಲ್ಲ ಇನ್ನೂ ಎಲ್ಲೆಲ್ಲಿದೆ? ಶ್ರೀರಂಗಪಟ್ಟಣದಲ್ಲಿ 20 ಎಕರೆ ಗದ್ದೆ ಇದೆ, ಮೈಸೂರಿನಲ್ಲಿ 3 ಬಂಗ್ಲೆ ಇವೆ, ತೆಂಗಿನ ತೋಟ ಇದೆ, ಮಾವಿನ ತೋಪಿದೆ, ಆಸ್ತಿ ಬೇಕಾದಷ್ಟಿದೆ. ಇಷ್ಟ ಆಸ್ತಿ ಇದ್ರು ಅವರಲ್ಲಿ ತೋರ್ಕೆ ಅನ್ನೋದೇ ಇಲ್ವಲ್ಲ. ಆ ಕಥೆನೇ ಬೇರೆ. ಅದೆಲ್ಲ ನಮ್ಮತ್ತೆ ಕಾಲ್ಗುಣ. ಅವ್ರ ಮದುವೆ ಆದ್ಮೇಲೆ ಬಿಸ್ನೆಸ್ ಅಲ್ಲಿ 1/10 ಲಾಭ ಬಂತು. ನಮ್ಮ ಮಾವ ಮುಟ್ಟಿದ್ದೆಲ್ಲ ಚೆನ್ನಾಯ್ತು.
ಅವಾಗ ನಾನು ಇನ್ನು ಚಿಕ್ಕ ಹುಡುಗಿ, ನಮ್ಮ ಮತ್ತೆ ನಾನು ಎತ್ಕೊಂಡು ಮುತ್ಕೊಟ್ಟು ಇದಕ್ಕೆ ಮಾಮ ಚಕ್ಕುಲಿ ಮಾಮ ಅಂತ ಹಾಡ್ತಾ ಇದ್ದಿದ್ದು ನನ್ಗೀಗಲೂ ಕಣ್ಕಟ್ಟಾಗಿದೆ. ನಮ್ಮ ಮತ್ತೆ ನಮ್ಮ ಮಾವನಿಗಿಂತ ತುಂಬಾ ಒಳ್ಳೆಯವರು. ನಮ್ಮ ಮಾವನಿಗೆ ನಮ್ಮ ಮತ್ತೆ ಅಂದ್ರೆ ಪ್ರಾಣ. ಈಗಲೂ ನಮ್ಮ ಮತ್ತೆ ಫೋಟೋ ಮುಂದೆ ನಿಂತ್ಕೊಂಡು ನಮ್ಮ ಮಾವ ಕಣ್ಣೀರ್ ತಿರ್ಸ್ತಾ ಏನೇನೋ ಮಾತಾಡ್ತಿರ್ತಾರೆ. ಗಂಡ ಅಂತೆ ಇಬ್ರು. ಹೌದು ಕೋಕಿಲ, ಅದಕ್ಕೆ ಪಾಪ ಯಜಮಾನ್ರು ಆ ಮಹತಾಯಿ ಅಗಲಿಕೆ ನೋವನ್ನ ತಾಳ್ಲಾರದೆ ತಳಮಳಿಸ್ತಾ ಇರೋದು. ಒಬ್ರಿಗಾಗೊಬ್ರು ಅನುಭವಿಸು ಆ ನೆನಪಿನ ವೇದನೆಯಲ್ಲೂ ಮಧುರವಾದ ಸುಖ ಇರುತ್ತೆ ಅಲ್ವೇ ರಾಜು? ಏನೋ ಇರಬಹುದು. ನೀವ್ ಮಾತಿನಲ್ಲಿ ತುಂಬಾ ಜಾಣರು. ನಾನು ಬರೀ ಮಾತಿನಲ್ಲಿ ಜಾಣ ಅಷ್ಟೇ, ಕೋಕಿಲೆ ಕೃತಿಲೆ ಜಾಣೆ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ಹೋಗೋಣ. ಲಕ್ಷ್ಮಣ ಮೂರ್ಛೆ ಹೋದ ಅಂತ ಶ್ರೀರಾಮಚಂದ್ರ ದುಃಖಿಸ್ತಾ ಇದ್ದ. ಹೌದಮ್ಮ. ಆಗ ಹನುಮಂತ ಸಂಜೀವಿನಿ ತಂದ. ಹನುಮಂತ ಸಂಜೀವಿನಿ ತಂದ ಅಂತ ಓದಿದ್ಲು ನೀನು ಬಂದೆ. ಸಂಜೀವಿನಿ ಅಮೃತಾಂಜನ ಕೊಡತ್ತಾರಲ್ಲ ಈ ಹನುಮಂತ. ಓಹೋ, ಮನೇಲಿ ರಾಮಾಯಣ ಪಾರಾಯಣನು? ದೊಡ್ಡ ಮನುಷ್ಯ ಮನೆ ವಾತಾವರಣ ಬೇರೆ ಕಾಣ್ತಾ ಇದೆ. ಇನ್ನೇನು, ಒಂದು ರೇಡಿಯೋ, ಒಂದು ಫ್ಯಾನು, ಒಂದು ಕುರ್ಚಿ ತಂದ್ಬಿಟ್ಟೆ ಎಲ್ಲ. ಏನನ್ನು ಪರವಾಗಿಲ್ಲ ಅಮ್ಮ, ಕೆಳಗೆ ಕೂತ್ಕೋತೀನಿ. ರಾಜು ಇಲ್ಲಿ ಪತ್ತೆನೇ ಇಲ್ವಲ್ಲ? ಶ್ಯಾಮರಾಯರ ಮನೆಗೆ ಹೋಗಿದ್ದಾನೆ. ಶ್ಯಾಮರಾಯರ ಮನೆಗೆ? ಅಮ್ಮ ನಡೀರಿ ಹೋಗೋಣ. ಎಲ್ಲಿಗೋ? ಶಿವಗಂಗೆ ಜಾತ್ರೆಗೆ. ಅಲ್ಲೊಂದು ಹೆಣ್ಣು ಹುಡುಕಿ ಕರ್ಕೊಂಬನ್ನಿ, ನಾನು ಅವಳು ಸ್ವೀಕರಿಸ್ಬಿಡ್ತೀನಿ. ಅವಳ ಕಾಲ್ಗುಣದಿಂದ ನಾನು ಯಾವ್ದಾದ್ರು ಸಾವುಕಾರ ಮ್ಯಾನೇಜರ್ ಆಗ್ತೀನಿ. ಜಾತ್ರೆಗೆ ಯಾಕೆ ಹೋಗ್ಬೇಕು? ನಿನಗೆ ಹೆಣ್ಣು ಬೇಕಾದ್ರೆ ಹೇಳು, ನಾನೇ ಹುಡುಕೊಂಡು. ಜಾತ್ರೆಲಿ ಇರೋದು 300 ರೂಪಾಯಿ ಸಂಬಳ ಕೊಡ್ಸೋಳಾಗ್ಬೇಕು. ಅಮ್ಮ, ರಾಜುನ ಶ್ಯಾಮರಾಜ್ ಯಾರಮ್ಮ ಪರಿಚಯ ಮಾಡ್ಕೊಟ್ಟಿದ್ದು? ಅವನ ಅವತ್ತೆ ಹೇಳಿಲ್ವೇನೋ ಕಾರ್ ಸಿಕ್ ಹೋಗ್ತಿದ್ದೀನಿ ಮಗುನ್ ತಪ್ಸಿ ಬಿದ್ದು ಹೋಗಿದ್ ಪರ್ಸನ್ ಮನೆಗೆ ತಗೊಂಡೋಗಿ ಕೊಟ್ಬಿಟ್ಟು ಬಂದೆ ಅಂತ. ಆ ವಿಶ್ವಾಸದ ಮೇಲೆ ಅವನ್ ಕರೆದು ಕೆಲ್ಸ ಕೊಟ್ರು. ಅಮ್ಮ ಬರ್ತೇನೆ. ಏನು ಎಂತೋ. ಓದಮ್ಮ ಓದು. ಬರ್ತೀನಿ ಕೋಕಿಲ, ಯಜಮಾನ್ರು ಹೇಳ್ಬಿಡು. ಏ ಕೋಕಿಲಿ, ಎಲ್ಲೋಗಿದ್ದೆ? ದ್ರಾಕ್ಷಿ ತೋಟಕ್ಕೆ. ಯಾರ ಜೊತೆಲ್ಲಿ? ರಾಜು ಜೊತೆಲ್ಲಿ. ಯಾವನು ರಾಜು? ನಮ್ ಕ್ಲಾಸ್ಮೇಟ್. ಅಂದ್ರೆ ಈ ಮನೇಲಿ ಏನವನು? ಸೆಕ್ರೆಟ್ರಿ. ಅಂದ್ರೆ ಮನೆ ದೀಪ ಮಾಡ್ಕೊಂಡ್ರು. ನಿನ್ಗೆ ಹೋಗಿದ್ದೆ ಏನು ಅಂತ ತಿಳ್ಕೊಂಡಿದ್ದೇನೆ. ಓ ಕೋಕಿಲ, ನಿನ್ ಮಗಳು ಯಜಮಾನ್ ಆಗೋಳು. ನೀನ್ ಆಳಿನ ಜೊತೆ ಸರಿಸ ಮಾಡುವ ದೀರ್ ರೀತಿ ತಿಳ್ಕೊಂಡಿದ್ರೆ ನೋಡೋದವ್ರು ಏನಂತಾರಿಗೆ? ನಿನ್ನಂತದ್ದೇನು ಅಂಗಿಯೋದ್ದೇನು? ಅಪ್ಪ, ಚಪ್ಪಲಿನ ಚಪ್ಪಲಿ ಇಡೋ ಕಡೆ ಇಡ್ಬೇಕು ಕಣೆ. ತಲೆ ಮೇಲೆ ಹೊತ್ಕೊಂಡ್ರೆ ಹುಚ್ಚು ಅಂತಾರೆ. ಆ ಚಪ್ಪಲಿ ದೇವ್ರದೇ ಆದ್ರೆ ಪಾದಕ್ಕೆ ಅಂತ ಪೂಜೆನೂ ಮಾಡ್ತಾರಪ್ಪ. ಸುಂದರೆ, ಇನ್ನೊಂದು ಸಲ ಅವ್ನು ನಿನ್ ಜೊತೆ ಮಾತಾಡಿದ್ದನ್ನ ನಾನ್ ನೋಡ್ಲಿ, ಅವನ ಏನ್ ಮಾಡ್ತೀನಿ ನೋಡು. ರಾಜು ನಮ್ಮ ಮಾವ ಕೆಲ್ಸಕ್ಕೆ ಇಟ್ಕೊಂಡಿರೋದು, ಅವ್ನ್ ಕಳಿಸೋ ಅಧಿಕಾರ ಅವ್ರಿಗಲ್ದೆ ನಿಮ್ಗೆ ಯಾರಿಗೂ ಇಲ್ಲ. ಏನೇ ಕತ್ತೆ, ನನ್ನ ಎದುರಿಗೆ ತಲೆ ಹಾಕ ಆಡೋಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿನ್ಗೆ, ಅದನ್ನು ನೋಡೆ. ಇನ್ನೊಂದು ಸಲ ಅವ್ನು ನಿನ್ ಜೊತೆ ಮಾತಾಡ್ಲಿ, ನಾನು ಅವನ ಕುತ್ತಿ ಹಿಡಿದು ಆಚೆ ತಳೆದ ಹೋದ್ರೆ ಕೇಳು. ಮುದುಕ್ರತ್ರ ಬರ್ದು ಹೋಗ್ತದೆ ಭಾಗ. ಅವ್ನು ಯಾವ ಮಹಾ, ನಾನು ಮನಸ್ಸು ಮಾಡಿದ್ರೆ ಅವನು ಒಂದು ಹಳ್ಳೆ. ಹಾ, ಯಾಕೆ ಮಾಡ್ತಾ ಇದೀ? ಯಾರು ಇವ್ರಪ್ಪ? ಏನಾಯ್ತಮ್ಮ? ನಾನು ಕೆಟ್ಟವಳೇನು? ನಾನು ಯಾರು ಅಂತ ಹೇಳಿದ್ದು? ನನ್ನ ಕೋಕಿಲ, ನನ್ನ ಕೋಕಿಲ ಚಿನ್ನದಂತ ಅವಳು. ರಾಜು ಒಳ್ಳೆಯವರಲ್ವೇ ಮಾವ? ಬಂಗಾರದಂತವನಮ್ಮ. ಅವ್ರಿ ಮನೇಲಿ ಏನು? ನನ್ನ ಸೆಕ್ರೆಟ್ರಿ. ಆಮೇಲೆ ನೀನು ಹೇಗೋ ಅವನು ಹಾಗೆ. ನಮ್ಮ ಮನೆಯವ್ರಿದ್ದಾಗಿರ್ತಾನೆ. ಮತ್ತೆ ಅಪ್ಪ ಅಮ್ಮ ಇಬ್ರು ಇಬ್ರು ಹೇಳಮ್ಮ. ಅವ್ರ ಜೊತೆಲಿ ಮಾತಾಡ್ಕೊಡ್ದು, ಹೊರಗಡೆ ಹೋಗ್ಕೊಡ್ದು, ಅವ್ನ ಕತ್ತಿಡ್ದು ಆಚೆ ತಪ್ತೀನಿ ಅಂತ ಹೇಳಿದ್ರು ಮಾವ. ಸಣ್ಣ ಭಾವನೆ, ಸಣ್ಣ ತರ ಮಾತಾಡುದು. ನೀನು ಇದಕ್ಕೆ ಯಾಕೆ ಮಾಡುತ್ತಿ? ನಾನು ನನ್ನ ಮಾತು ಹೇಳ್ತೀನಿ ಕೇಳ್ತೀಯ? ನೀನು ರಾಜು ಇಬ್ರು ಈ ಮುದುಕನಿಗೆ ಎರಡ್ ಕಣ್ಣುಗಳಿದ್ದಾಗಮ್ಮ, ಯಾವ ಕಣ್ಣು ಚುಚ್ಚಿದ್ರು ಯಾಕೆ ನನಗಿದ್ದಾನೆ? ಗುಂಡ ಹೇಳ್ದ ಅಂತಾಗ್ಲಿ, ತುಂಗ ಕೂಗ್ಲು ಅಂತಾಗ್ಲಿ, ನನಗ್ ನಾ ದ್ರೋಹ ಮಾಡ್ಕೋತೀನಿ ಏನಮ್ಮ? ನೀನ್ ಅದನ್ನೆಲ್ಲ ಮನಸ್ಸು
ಹೇಗಿದ್ದಾರಪ್ಪ? ಪರವಾಗಿಲ್ಲಮ್ಮ, ಹುಷಾರಾಗಿದ್ದಾರೆ. ತಗೋ ಕಾಫಿ. ಎಲ್ಲಮ್ಮ? ಯಾರು ಅವಳೆಲ್ಲಮ್ಮ? ಲಕ್ಷ್ಮಿ. ಲಕ್ಷ್ಮಿ ಅಲ್ಲಮ್ಮ, ಯಾಕಮ್ಮ ಮಾತಾಡಲ್ಲ? ಇವತ್ ನಾನು ಹೇಳ್ದಂಗೆ ಕೇಳೋದು. ನಿನ್ ಮಾತು ಯಾವತ್ತಾದ್ರೂ ಮೀರಿದ್ದೀನಮ್ಮ ನಾನು. ಹಾಗಾದ್ರೆ ಲಕ್ಷ್ಮಿನ ಎಲ್ಲಿಗಾದ್ರೂ ಇವತ್ತು ಕರ್ಕೊಂಡು ಹೋಗು. ಎಲ್ಲಿ ಕರ್ಕೊಂಡು ಹೋಗಲ್ಲಮ್ಮ? ಎಲ್ಲಿಗಾದ್ರೂ ಲಾಲ್ ಬಾಗೋ ಸಿನಿಮಾನೋ ನಾಟಕಕ್ಕೋ ಎಲ್ಲಿಗಾದ್ರೂ ಕರ್ಕೊಂಡು ಹೋಗು. ಅದೇನಮ್ಮ ಇವತ್ತು? ಅಲ್ಲ ಕಣೋ, ಅವಳಾಯ್ತು ಈ ಮನೆ ಆಯ್ತು, ಅವಳಿಗೂ ನಾಲ್ಕು ಕಡೆ ಸುತ್ತ ನೋಡ್ಬೇಕು ಅನ್ನೋ ಆಸೆ ಇರೋದಿಲ್ವೇನೋ ರಾಜು. ಸರಿಯಮ್ಮ, ಕರಿಯಮ್ಮ. ಲಕ್ಷ್ಮಿ, ಲಕ್ಷ್ಮಿ ಬಾಮ್ಮ. ಅದ ಎಲ್ಲ ಮಾತಾಡ್ಕೊಂಡೇ ಏರ್ಪಾಡು ಮಾಡ್ದಾಗಿದೆ. ಹೊರಡು. ಹ್ಮ್, ಹೋಗ್ಬಿಟ್ಟು ಬಾಮ್ಮ. ಏನ್ ನೀನ್ ಮುಂದೆ ಹೋಗ್ತಾ ಇದೀಯ? ನಡಿ ಅಮ್ಮ. ನೀನು ಹೋಗ್ ಬಾರ. ಅಲ್ಲೋಡೆ ಈ ಕಡೆ ಕೊಡು. ಹ್ಮ್, ಇದನ್ನೂ ಮರೆಯೋ ಸ್ಥಿತಿ ಬಂತು. ಇನ್ ತಾಳಿ ಕಟ್ಟಿದ್ಮೇಲೆ ಏನು ಎಂತ ನಿಂತ್ಕೊಂಡ್ರು. ನಾನು ಹೋಗಿ ಟಿಕೆಟ್ ತಗೊಂಡ್ಬಂದ್ಬಿಡ್ತೀನಿ. ಇಲ್ಲೇ ನಿಂತ್ಕೊಂಡ್ರು ಎಲ್ಲೂ ಹೋಗ್ಬಿಡ್ಬೇಡ ನಾನು ಬರೋವರೆಗೂ. ಒಂದು ಮೂರು ಸಿಕ್ಕಿಲ್ಲ, ಎರಡು ಅರವತ್ತೈದು ಹೋಗೋಣ. ಸರ್ ಹೌಸ್ಫುಲ್. ಎಷ್ಟಪ್ಪ ಒಂದು ಟಿಕೆಟ್? ಒಂದೂವರೆ ಮೂರು. ಎರಡು ಮಗ ಕೊಡ್ತೇನೆ ಸರ್. ಇದು ರಾಜ್ಕುಮಾರ್ ಪಿಕ್ಚರು, ಕನ್ನಡ ಪಿಕ್ಚರು, ನಿಮ್ಮಂತವ್ರು ನೋಡ್ಲೇಬೇಕು. ತಗೊಳ್ಳಿ. ಹೋಗ್ಲಿ, ಎರಡು ಕೊಡ. ಒಂದು ಎರಡು ಮ್ಯಾನೇಜರ್ ನೋಡ್ಬೋದು. ನೋಟ್ ಕೊಟ್ಬಿಡಿ. ಜತೆಗಿದಲು ಜೀವನವು ಸೊಗಸು, ನೀ ಬರಲು ನಿಜವಾಯ್ತು ನಾ ಕಂಡ ಕನಸು. ನೀ ನನ್ನ ಜತೆಗಿರಲು ಜೀವನವು ಸೊಗಸು, ನೀ ಬರಲು ನಿಜವಾಯ್ತು ನಾ ಕಂಡ ಕನಸು. ಯಾವ ಚೆಲುವ ಹೂವಸಿದೆಯು ನಿನ್ನ ದಿವ್ಯ ರೂಪವು, ಯಾವ ಚೆಲುವ ಹೂವಸಿದೆಯು ನಿನ್ನ ದಿವ್ಯ ರೂಪವು, ಯಾವ ಕವಿಯ ಪ್ರಣಯ ಕವಿತೆ ನಿಮ್ಮ ಮಧುರ ಗಾನವು. ಇದೇ ಮಾತು ಇದೆ ಜತೆಗಿದಲು ಜೀವನವು ಸೊಗಸು, ನೀ ಬರಲು ನಿಜವಾಯ್ತು ನಾ ಕಂಡ ಕನಸು.
ಪ್ರೇಮದಲ್ಲಿ ನನ್ನ ಬಾಳ ಕತೆಯು ಅಡಗಿದೆ ನಿನ್ನ ನುಡಿಗದೇನು ಸವಿದು ಬಾಳು ಕಹಿಯ ಮರೆತಿದೆ ನಿನ್ನ ಜತೆಗಿರಲು ಜೀವನವು ನೋಡಿ ಈ ಕವರ್ನು ಈ ಚೆಕ್ನ ಎರಡನ್ನು ಕೊಟ್ಬಿಡಪ್ಪ ಸರಿ ಮಗಳು ಬೀರು ಅಲ್ಲಿರೋದ್ರಲ್ಲಿ ಎರಡು ಕಟ್ ತೆಗೆದಿದೆ ಇದನ್ನೆಲ್ಲ ಬ್ಯಾಂಕ್ ಕಡೆ ಹೋಗ್ತಾ ಇದ್ದೀನಿ ದುಡ್ಡು ಏನಾದ್ರೂ ಕಟ್ಟೋದಿದ್ರೆ ಕಟ್ ಬರ್ತೀನಿ ಭಾವ ನಾನೇ ಆ ಕಡೆ ಹೋಗ್ತಾ ಇದ್ದೀನಲ್ಲ ಕಟ್ ಬರ್ತೀನಿ ಭಾವ ನಾನೇ ಅವನ್ ಡ್ಯೂಟಿ ಹೋಗ್ತಾನೆ ನಿನ್ಗ್ಯಾಕೆ ಯಾಕಂದ್ರೆ ಇದೇನ್ ಭಾವ ನಮ್ಮನೆ ಕಷ್ಟ ಸುಖ ವ್ಯವಹಾರ ಸಾರನ್ನೆಲ್ಲ ನಾನ್ ತಾನೇ ಹೊರಬೇಕು ಅವನು ಸ್ವಲ್ಪ ದಿವಸ ಬರ್ಲಿ ತಾವು ಆನಂದವಾಗಿ ವಿಶ್ರಾಂತಿ ತಗೊಳ್ಳಿ ಹಾಯಾಗಿ ಇರ್ತೀನಿ ರಾಜು ಈ ಕವರ್ನ ಲಾಯರ್ ಕೊಟ್ಬಿಟ್ಟು ನಾ ಹೇಳಿದ ವಿಷಯನೆಲ್ಲ ಚೆನ್ನಾಗಿ ಗಮನಿಸ್ಬೇಕಂತ ಎರಡು ಕಂತೆ ಬಿಸ ಸ್ವಾಮಿ ಅನ್ನ ಹಾಕಿದವ್ರ ಮನೆ ಕನ್ನ ಇಟ್ಟು ನನಗೆ ಅಭ್ಯಾಸ ಇಲ್ಲ ಏನ್ ನಿಮ್ಮಪ್ಪನ ಮನೆ ಕಟ್ಕೊಡ್ತಾ ಇದೇನೆ ಅಲ್ಲ ಕೈ ಬದಲಾಗ್ ಕೊಟ್ರಪ್ಪ ನಾಳೆ ಕೊಡ್ತೀನಿ ಬ್ಯಾಂಕಿಗೆ ಕಟ್ಟೋ ಅಂತ ಯಜಮಾನ್ ರಾಜ್ ತಗೊಂಬನಿ ಕೊಡೋಣ ಏನ್ ಕೊಡ್ತೀವಿ ಇಲ್ವೋ ಇರ್ಲೋದು ನಮಸ್ಕಾರ ಸರ್ ರಾಜು ವಾಟ್ ಈಸ್ ದ ಮ್ಯಾಟರ್ ಏನ್ ಸಮಾಚಾರ ಏನಿಲ್ಲ ಸರ್ ನಾನು ಬ್ಯಾಂಕ್ ಹೋಗ್ತಿದ್ದೆ ಯಾರೋ ಇಬ್ರು ಗೂಂಡಾಗಳು ಬಂದು ಮೈ ಮೇಲೆ ಬಿದ್ರು ಹಾಗೇನು ಸದ್ಯ ನನ್ನ ಅದೃಷ್ಟ ಚೆನ್ನಾಗಿತ್ತು ಮೊದಲು ನಡಿ ಮನೆಗೆ ಹೋಗೋಣ
ಬ್ಯಾಂಕ್ ಹೋಗ್ಬೇಕಾಗಿತ್ತಲ್ಲ. ಬ್ಯಾಂಕ್ ಇರ್ಲಿ ನಡೆಯಪ್ಪ. ಹಲೋ, ಶ್ಯಾಮರಾವ್ ಮಾತಾಡ್ತಿರೋದು. ಈಗ ಡಾಕ್ಟರ್ ರಾಜು ಹಣದ ಬಗ್ಗೆ ನಾವು ಹೊರೆ ಮಾಡ್ಕೋತೇನೆ. ಡಾಕ್ಟರ್ ರಾಜು ಹುಷಾರಾಗಿದೆ ಅಂತಾನೆ. ಥ್ಯಾಂಕ್ ಯು ವೆರಿ ಮಚ್. ಹೋಯ್ ಹೋಯ್, ರೆಸ್ಟ್ ತಗೊಂಡು ನಾಳೆ ನಿಧಾನ ಬರಲಿ. ಆಗ್ಲಿ ಡಾಕ್ಟರ್, ಆಗ್ಲಿ. ದಯವಿಟ್ಟು ನೀವೇ ಮನೆಗೆ ಡ್ರಾಪ್ ಮಾಡ್ಬಿಡ್ತೀರಾ? ಹಾ, ಥ್ಯಾಂಕ್ ಯು ವೆರಿ ಮಚ್. ರಾಜು ನಮ್ಮ ಬ್ಯಾಂಕಿಗೆ ಹಣ ಕಟ್ಟ ಕಳಿಸಿದ್ದೆ. ದಾರಿ ಒಳಗೆ ನಾಲ್ಕೈದು ಜನ ಮೇಲ್ ಬಿದ್ದು ಹೊಡೆದು ದುಡ್ಡು ಹೊಡ್ಕೊಂಡು ಹೋಗಕ್ಕೆ ಪ್ರಯತ್ನ ಪಟ್ರಂತೆ. ಎಲ್ಲಿ ಹೊರಟಮ್ಮ? ರಾಜು ನೋಡ್ಕೊಂಡು ಬರ್ತೀನಿ ಮಾವ. ಅಯ್ಯೋ ಹುಚ್ಚುಡಿಗೆ, ಅವ್ನಿಗೇನೋ ಆಗಿಲ್ಲ ಅಂತಮ್ಮ, ನಾನೇ ಕರೆಸ್ತೀನಿ. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಬಾ ಕೂತ್ಕೋ. ರಾಜು ಏನಿಲ್ಲಮ್ಮ, ಬರ್ತಾನೋ ಸೇರ್ತಾನೋ ದೇವ್ರಿಟ್ಟಾಗುತ್ತೆ. ನೀವ್ ಮೊದ್ಲೇ ಕೆಲಸ ಬಿಟ್ಬಿಡಿ. ಹೌದು ಕಣೋ, ಹಾಗೆ ಮಾಡು ರಾಜು. ಈಗ ನನಗೇನಮ್ಮ ಆಗಿದೆ? ಅಲ್ಲಮ್ಮ, ಒಳ್ಳೇದು ಕೆಟ್ಟದ್ದು ಯಾತ್ರಿರಲ್ಲ ಹೇಳು. ಯಾವತ್ತೋ ಒಂದ್ ದಿವಸ ಯಾವುದೋ ಒಂದು ಟ್ರೈನ್ ಕಂಬಿ ತಪ್ಪು ಉರುಳಾಯ್ತು ಅಂತ ಟ್ರೈನ್ ಅಲ್ಲಿ ಪ್ರಯಾಣ ಮಾಡೋದ್ ನಿಲ್ಸ್ಬಿಡ್ತಾರಿಯೇ. ಏನು ಅಮ್ಮ, ನಮ್ಮ ರಾಜು ಹೀರೋ ಆಯ್ತಾಗೆ. ಜೀವನ ಅನ್ನೋ ರಾಮಾಯಣದಲ್ಲಿ ಅವನು ಶ್ರೀರಾಮಚಂದ್ರ, ಇವನು ಹನುಮಂತ. ನಾಳೆಯಿಂದ ನಾನೇ ಇವನು ಬಾಡಿ ಗಾರ್ಡ್. ಡೋಂಟ್ ವರಿ. ಹನುಮಂತ, ಹನುಮಂತನ ಮದುವೆನೇ ಇಲ್ವಲ್ಲೋ? ಅದು ತ್ರೇತಾಯುಗದಲ್ಲಿ. ಈ ಕಲಿಯುಗ ಹನುಮಂತನಿಗೆ ಬ್ಯೂಟಿಫುಲ್ ವೈಫ್. ಹೂ ಮತ್ತೆ ಬಿಟ್ಟೆ, ಅರ್ಜೆಂಟ್ ಕೆಲ್ಸ ಬಂದೆ. ಅಲ್ಲೇ ಮಲಗಿಲಿ ಬಿಟ್ಟಿ. ನಡ್ಕೊಂಡು ಬಂದೆ. ಯಾಕೆ ಬಂದೆ? ಅದೊಂದು ದೊಡ್ಡ ಕತೆ. ಏನು? ಅವತ್ತೊಂದು ದಿನ, ಅವತ್ತೊಂದು ದಿನ ಇದೇ ಕೆರೆ ದಂಡೇಲಿ ನೀನ್ ಲೀಲಾ ಜಾಲ ಬಟ್ಟೆ ಹೋಗಿತ್ತ ಇದ್ದಾಗ ನಿನ್ನ ರೂಪ ಕಂಡೆ, ನೋಡ್ತೆ. ಹೇಗಾದ್ರೂ ಮಾಡಿ ಚೆಲುವೆನ ಮದುವೆ ಆಗ್ಬೇಕು. ಬಟ್ಟೆ ಚೆಲುವೆ ಮಾಡೋದನ್ನ ನಿಲ್ಸಿ ಗುಂಡು ಗುಂಡಾಗಿರೋ ನಿನ್ನ ಸುಪುತ್ರಿ ಮೇಲೆ ಮಲಗಿಸ್ಬೇಕು ಅಂತ ಆಸೆ ಆಯ್ತು. ನೇರ ನಮ್ಮ ಗುರುಗಳ ಹತ್ರ ಹೋದೆ, ಸಲಹೆ ಕೇಳಿದೆ, ಮಂತ್ರೋಪದೇಶ ಮಾಡಿದ್ರು. ಅದ್ರ ಮಹಿಮೆಯಿಂದ ಅವತ್ತು ಅಂಗಡಿಲಿ ದಿನಸಿ ಕೊಟ್ಟೆ, ಇವತ್ತು ಇಲ್ಲಿ ನನ್ನ ಮನಸ್ಸು ಕೊಟ್ಟೆ. ಅಯ್ಯೋ ಪಾಪ, ನೀನು ಅಂತ ಗೊತ್ತಿದ್ರೆ ಖಂಡಿತ ಹೊಡಿತಿರ್ಲಿಲ್ಲ. ತುಂಬಾ ಪೆಟ್ಟಾಯ್ತೆ. ಇಲ್ಲ ಇಲ್ಲ, ಸ್ವಲ್ಪ ಪಸಿ. ನಿನಗೋಸ್ಕರ ಎಂತ ಪೆಟ್ಟು ಬೇಕಾದ್ರೂ ತಿನ್ನಕ್ ತಯಾರು. ನಡಿ ಹೋಗೋಣ. ಇಲ್ಲಿಗೆ? ಮನೆಗೆ. ಮನೆಗೆ? ನಮ್ಮಣ್ಣ ನೋಡಿ ಯಾರು ಹೇಳು ಅಂತ ಕೇಳಿದ್ರೆ ಗಂಡ ಅಂತ ಹೇಳು. ಮೊದಲು ನಿನಗ್ ಬರುತ್ತೆ ಗಂಡ ಅಂತ ಅಷ್ಟೇ. ಇಬ್ಬರಿಗೂ ಬೆನ್ಮೂಳೆ ಮುರಿತಾನೆ. ಬಸ್ರಿ, ನಿನ್ ಅಮ್ಮಯ್ಯ ಅಂತೀನಿ ಬಿಡು. ಅಯ್ಯೋ ಬಿಡು ಕೈನ. ಇಲ್ಲ ಇಲ್ಲ, ಅಯ್ಯೋ ಎಲ್ಲ ನೋಡ್ತಾರೆ, ಬಿಡು ಕೈನ. ಇಲ್ಲ, ಇದು ನನ್ ಕೈ, ಇದು ನನ್ ಕೈ. ಹಾ
ಧರ್ಮಶಾಸ್ತ್ರವ ಹೇಳುವೆ ಕೇಳು, ಹಸ್ತರೇಖೆಯ ವಿವರಣೆ ಕೇಳು, ಹಿಂದೆ ನಡೆದುದ ಮುಂದೆ ನಡೆಬುದ ಬಂದು ಕೇಳಿ ನೀ ಹೋಗು ಅಣ್ಣಯ್ಯ. ರಾಮಶಾಸ್ತ್ರವ ಕೇಳು ಅಣ್ಣಯ್ಯ, ರಾಮ 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 ರಾಮ. ಬನ್ನಿ ಬನ್ನಿ, ಕೈ ತೋರಿಸಿ, ಕೈ ಕೊಡ್ತೀನಿ. ನೂರು ಕಾರುಗಳು ನೂರಾರು ಕಾರುಗಳು ಬಳಸುವುದಣ್ಣ, ಕೈಯ ತೋರಿಸಲು ನಿಲ್ಲುವುದಣ್ಣ. ನೀನು ಹೋಗೆಂದು ಹೇಳಿದ ಮೇಲೆ ನಲ್ಲನೆ ಮುಂದಕ್ಕೆ ಹೋಗುವರಣ್ಣ. ದೇವರಾಣೆ ಇದು ನಿಜ ಕೇಳಣ್ಣ, ರಾಮ ರಾಮ ರಮ ರಾಮ ರಾಮ ರಮ ರಾಮ. ಬಿಸಿಲು ಮಳೆಯಲ್ಲಿ ಒಣಗಿ ನೆನೆಯುತ್ತೆ, ಕಳ್ಳ ಕಾಕರ ಹಿಂದೆ ಓಡುತ್ತೆ, ಜನತೆ ಸೇವೆಯ ಬಿಡದ ಮಾಡುತ್ತೆ, ಗಂಧದಂತೆ ನಿನ್ನ ಬಾಳ ತೇಯುತ್ತೆ. ನಿಷ್ಠೆಯಿಂದ ನೀ ಬಿಡಿದಿ ಅಣ್ಣ, ರಾಮ ರಾಮ ರಮ ರಾಮ ರಾಮ ರಮ ರಾಮ. ಇಬ್ಬರೆಂದಿರು ಮೂರು ಮಕ್ಕಳು, ಕುಳ್ಳು ಒಬ್ಬಳೇ ನಿನಗೆ ಒಬ್ಬಳು, ಅವನಿಗೊಬ್ಬಳು, ಪತಿಗೆ ಹೆದರುವ ಸಾಧಿಯೊಬ್ಬಳು, ನಿನ್ನ ಗದರುವ ಅತ್ತೆಯೊಬ್ಬಳು, ನೀನು ಬಳಲಿ ಹೇ ವೈರಾಗ್ಯದಳು. ಕಷ್ಟದಿಂದ ನೀ ನುಂದಿ ಅಣ್ಣ, ರಾಮ ರಾಮ ರಮ ರಾಮ ರಾಮ ರಮ ರಾಮ. ದೋಣಿಯಲ್ಲಿ ನೀ ಪಯಣ ಬೆಳೆಸುವೆ, ನಾನು ಓಣಿ ಓಣಿ ನೀ ಸುತ್ತಿ ತಿರುಗುವೆ, ಭಾರಿ ಕೇಸನು ಚನದಿ ಹಿಡಿಯುವೆ, ಸಣ್ಣ ರೇಖೆ ಇದು ಬಲಕ್ಕೆ ತಿರುಗಲು, ರಾಜಯೋಗವ ನೀನು ಹೊಂದುವೆ, ರಾಮನಾಮರ ನೀನು ಪಡೆಯುವೆ, ರಾಮ ರಾಮ ರಮ ರಾಮ ರಾಮ ರಮ ರಾಮ. ರಕ್ಷಣೆ ಮಾಡಗಣ್ಣ, ನಗರ ದೇವತೆ ಅಣ್ಣಮ್ಮನಿಗೆ, ಭುವನೇಶ್ವರಿ ಆ ಮಹಾತಾಯಿಗೆ, ಭಕ್ತಿಯಿಂದಲೇ ಸೇವೆ ಮಾಡಲು ಒಳಿತಾಗುವುದು ಕೇಳಿಕೊಳ್ಳಣ್ಣ, ತಾಯ ಸೇವೆಯನ್ನು ಮಾಡು ಹೊಗಣ್ಣ, ರಾಮ ರಾಮ ರಮ ರಾಮ ರಾಮ ರಮ ರಾಮ. ಮತ್ತೆ ಇನ್ನೂ ಇದೆ ಮೂರು ತಿಂಗಳು ಕಾನ್ಸ್ಟೇಬಲ್, ಇನ್ನು ಮೂರು ತಿಂಗಳೇ ಕಾನ್ಸ್ಟೇಬಲ್, ನಂತರ ಬರುವುದು ಹೊಸಲೇ ಬಲ್ಲು, ಐ ಜಿ ಪಿ ನೀ ಆಗಿ ಹೋಗುವೆ, ಇನ್ಸ್ಪೆಕ್ಟರ್ನೇ ನಡುಗಿಸಿ ಬಿಡುವೆ, ರಾಮನಾಣೆಯದು ಸತ್ಯವೆಂದುವೆ, ರಾಮ ರಾಮ ರಮ ರಾಮ ರಾಮ ರಮ ರಾಮ. ಕಾಲು ಸ್ವಲ್ಪ ಆಡ್ತಿರೋವಾಗಲೇ ವಿಲ್ಲು ಬರೆದು ಬಿಟ್ರೆ ಒಳ್ಳೇದು ಅಂತ ಉಭಯ ತಾತಿ ಧಾನ ಇದೆ ಅಂತ ಮನೆಗೆ ಸೇರಿರೋದು ಇದಕ್ಕೇನಪ್ಪ? ಈ ಮುದುಕ ಯಾವಾಗ ಗೊಟಕ್ಕಂತಾನೆ, ಇವನ ಆಸ್ತಿ ಯಾವಾಗ ಸೇರುತ್ತೆ ಅಂತ ಕಾಯಕ್ಕೇನಪ್ಪ? ನೀನು ಮನುಷ್ಯ ಅಲ್ಲ ಕಣೆ, ನಿನ್ನಲ್ಲಿ ಹೃದಯ ಇಲ್ಲ. ನನ್ನ ಜೀವಮಾನದಲ್ಲಿ ನಾನೇನಾರು ಸೋತಿದ್ರೆ ನಿನ್ನ ಸರಿಪಡಿಸೋದ್ರಲ್ಲಿ ನೋಡು. ಅಲ್ಲ, ಈ ಮಾತು ಹೇಳಿದ್ರೆ ಅವನೇನು ತಿಳ್ಕೊತೀನಿ ಅನ್ನೋ ಪರಿಚಯ ಅನ್ನಬೇಡವೆ. ಅಯ್ಯೋ, ನಿಮ್ಮ ಆಸ್ತಿಯಲ್ಲಿ ನನಗೊಂದು ಕುರುಡು ಕಾಸು ಬೇಡಿ ಬಾವ, ಎಲ್ಲ ಕೋಕಿಲ ಹೆಸರು ಬರೆದು ಬಿಡಿ ಸಾಕು. ಬರೆಯೋದಿಲ್ಲ, ಯಾರ ಹೆಸರಿಗೂ ಬರೆಯೋದಿಲ್ಲ. ಹಾಗಂದ್ರೆ ಹಾಗೆ ಬಾಬಾ, ಕೋಕಿರ ಅಲ್ದೆ ನಿಮ್ಗೆ ಯಾರಿದ್ದಾರೆ ಹೇಳಿ. ಅಪ್ಪ, ಇನ್ನೇನ್ ಮನುಷ್ಯನು ರಾಕ್ಷಸನು, ಹುಷಾರಿಲ್ದೆ ನರಳುತ್ತಿರೋ ಮಾವನ ಸಮಾಧಾನ ಹೇಳಿ ಮನಸ್ಸಿಗೆ ಶಾಂತಿ ಸಿಕ್ಕೋದ್ ಮಾಡಿದ್ರೆ ಇಂಥ ಕೆಲಸನೇ ಮಾಡುದು. ಓಕಿಲೇ, ಬಾವನ ಸ್ಥಿತಿ ಗತಿ ನಾನ್ ನೋಡ್ತಿಲ್ವೇ, ಮುಂದೂ ನೋಡ್ಬೇಕಲ್ವೇ? ಏನ್ ಸ್ವಾಮಿ ಲಾಯ್ರೆ, ಆತಿಗೆ ಶಾಂತಿ ಸಮಾಧಾನ ಸಿಗ್ಬೇಕು ಅಂದ್ರೆ ನೀನ್ ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗಿರ್ಬೇಕು ಅಂತಲ್ವೇ ನಾನು ಇಷ್ಟು ನೀವು ಮಾಡ್ತಾ ಇರೋದು. ನನಗೋಸ್ಕರ ನೀವೇನು ಮಾಡ್ಬೇಕಾಗಿಲ್ಲ,
ಆಸ್ತಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಇನ್ನೊಬ್ರು ಪ್ರಾಣ ತೆಗೆದು ಅನುಭವಿಸ ಐಶ್ವರಿ ನನಗೆ ಬೇಕಾಗಿಲ್ಲ. ಏ ಕೋಕಿಲಿ, ದೊಡ್ಡವ್ರ ಹತ್ರ ಹೀಗೆ ಮಾತಾಡುದು? ಮರ್ಯಾದೆಗೆ ನಡ್ಕೊಳಕ್ಕೂ ನಿಂಗೆ ಗೊತ್ತಿಲ್ಲ? ಮರ್ಯಾದೆಗೆ ನಡ್ಕೊಳ್ಳೋದು ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ಚಿಚಿ, ನಿಮ್ಮ ಮುಖ ನೋಡೋದಕ್ಕೂ ನಾಚಿಕೆ ಆಗುತ್ತೆ. ಹೋಗಿ, ಮಾಡಿಂದ ಹೊರಟೋಗಿ. ಮಾವ ಮಾವ ಹೋಗಿಲ್ಲ, ಬೇಡ ಮಾವ, ಬೇಡ, ನೀನು ಆಡ್ಬೇಡ ಮಾವ. ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀರಮ್ಮ? ಮತ್ತೆ ಗುಂಡ ಮಾತ್ ಮಾತು ನನ್ನ ಸಾಯ್ತಿ ಸಾಯ್ತಿ ಇಟ್ಟಿದ್ದಾನೆ. ಮಾವ, ಅವ್ರ ಮಾತು ಮನೆ ಸಾಕೋಬೇಡ ಮಾವ. ಮಾವ, ಅದರಿಂದ ಎಷ್ಟೋ ಜನ ಮಾವ, ಅದರಿಂದ ಎಷ್ಟೋ ಜನ. ಒಳ್ಳೆಯವರು ಈ ಪ್ರಪಂಚದಲ್ಲಿ ಬಹಳ ದಿವಸ ಬದುಕೊಲ್ಲ ಅಮ್ಮ. ಆಯ್ತು, ಅವರವ್ರು ಪಡ್ಕೊಂಡ್ ಬಂದಷ್ಟು ಏನ್ ಮಾಡಕ್ಕಾಗುತ್ತೆ ಹೇಳು. ಏನು ಎಂತ ತಂದೆ ಪ್ರೀತಿ ಏನು ಅನ್ನೋದನ್ನ ತಿಳ್ಕೊಳಕ್ ಮೊದಲೇ ತಂದೆನ ಕಳ್ಕೊಂಡೆ. ಪಿತೃವಾತ್ಸಲ್ಯ ತೋರಿಸಿ ನನ್ನ ಬಾಳಿಗೆ ಬೆಳಕಾಗಿದ್ದವ್ರನ್ನ ನಾಲ್ಕು ದಿವಸ ಉಳಿಸ್ಕೊಳ್ಳಾರ್ದೆ ಹೋದೆ. ನಾನೆಂಥ ದುರದೃಷ್ಟವಂತ ಅಮ್ಮ. ರಾಜಣ್ಣ, ನೀನು ಈಗ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹಾಗೋ? ಹೋದವ್ರಿಗಾಗಿಂತ ಮಾಡಬೇಕಾದ ಕರ್ತವ್ಯ ಕಡೆ ಗಮನ ಕೊಡಪ್ಪ. ನಿನ್ನೆ ಯಾರು ನೀನು? ರಾಜು. ಯಾವ ರಾಜು? ಇಷ್ಟು ಬೇಗ ಮರೆತು ಬಿಟ್ರೆ ಸರ್ ನನ್ನ. ಹೇಳದಷ್ಟು ಪುತ್ರ ಕೊಡು. ಯಾವ ರಾಜು? ಯಜಮಾನ್ರ ಸೆಕ್ರೆಟರಿ. ಯಜಮಾನ್ನೇ ಹೋದ್ಮೇಲೆ ನಿನ್ನ ಸೆಕ್ರೆಟರಿಗೆ ಏನು ಕೆಲಸ? ನಾನು ಮಾಡಬೇಕಾದ ಕರ್ತವ್ಯ ಇನ್ನ ಉಳಿದಿದೆ ಸರ್. ಪಾಪಿ, ನೀನು ಅನಿಷ್ಟ ಕಾಲಿಟ್ಟು ಕಲ್ಲು ಗುಣ್ಣಾಗಿದ್ದು ಭಾವನ ಆರೋಗ್ಯ ಹಾಳು ಮಾಡಿದೆ. ಮನೆ ನುಗ್ಗಿ ತಂದೆ ಅವರ ಬಗ್ಗೆ ತೀರ್ಥ ತಂದಿದ್ದೆ. ಯೋಗ್ಯತೆಗಳ ಜವಾಬ್ದಾರಿ ಹೊತ್ಕೊಂಡು ಭಾವ ಮೈದುಗಳ ಬಗ್ಗೆ ಬಿಸಿಬಿ ಜಾಗಿಸಿದೆ. ನಾನು ತಕ್ಕ ಆಸೆಗೋಸ್ಕರ ನೆಮ್ಮದಿಯಿಂದ ಸಂಸಾರನ ಅಕ್ಕಲ್ವಲ್ಲ ಮಾಡಿ ದೇವರಾಗಿದ್ದ ಪುಣ್ಯಾತ್ಮನ ಬಲಿ ತಗೊಂಡಿದ್ದು ಸಾಧುತ್ತ ಈಗ ಕರ್ತವ್ಯ ನೆವ ಮಾಡ್ಕೊಂಡು ಮನೆ ನುಗ್ತಾ ಇದೆಯಾ? ಖುಷಿಯಾ? ಕಡೆ ಎಚ್ಚರಿಕೆ, ಹೊರಟೋಗಿ ಇನ್ನೊಂದು ಸಲ ನಿನ್ನ ತಲೆ ಕಾಣ್ತು ಅಂತಂದ್ರೆ ನಿನ್ನ ಇಲ್ಲ ಅನ್ಬಿಡ್ತೀನಿ. ದುಡುಕ್ಬೇಡಿ ಗುಂಡಣ್ಣವ್ರೆ, ನನ್ನ ಮಾತು ಸ್ವಲ್ಪ ಕೇಳಿ. ನಿನ್ನ ಮಾತು ಕೇಳ್ದವ್ರ ಗತಿ ನೋಡಾಯ್ತಲ್ಲ ಸುಮ್ಮನೆ ಹಾಗೋ. ಏನು ಹೋಗು ಅಂತ ಮಾಡಿ ಕಡೆ ಹೋಗ್ತಾ ಇದೆಯಲ್ಲ, ಏನ್ ನಿಮ್ಮ ಮಾವನ ಮನೆ ಅಂತ ತಿಳ್ಕೊಂಡ? ಬಂಗ್ಲೆ ಯಜಮಾನ ಆರ್ಡರ್ ಮಾಡ್ತಾ ಇದ್ದೀನಿ. ಹೋಗ್ತೀನಿ ಗುಡ್ಡಣ್ಣ. ರಾಜು, ಬರೆಯ ಬರೆಯ ಬರೆ ಬಾರೆಯ ಕೂತು ರಾಜು. ಎಲ್ಲಿ ಸರ್? ಪರವಾಗಿಲ್ಲ. ಲಾಯ್ರೆ, ಬಂಗ್ಲೆಗೆ ಗುಂಡಣ್ಣ ನಾನು, ಅವನ ಅಲ್ಲ. ಕೂತ್ವ ರಾಜು. ಪರವಾಗಿಲ್ಲ. ಅಯ್ಯೋ, ನೀವೇನ್ ಸರ್ ಅವನಿಗೆಲ್ಲಿಲ್ಲದ ಮರ್ಯಾದೆನ ನನ್ನ ಎದುರಿಗೆ ಕೊಡ್ತಾ ಇದ್ದ? ನಡೆಯೋ ಆಚೆಗೆ ಗುಂಡಣ್ಣ. ರಾಜು ನೀ ಮನೆಯಿಂದ ಹೊರಗ್ ಕಳಿಸೋ ಅಧಿಕಾರ ನಿಮ್ಗಾಗ್ಲಿ ನಮ್ಗಾಗ್ಲಿ ಯಾರಿಗೂ ಇಲ್ಲ. ಆದ್ರೆ ಅವನ್ ಮನಸ್ಸು ಮಾಡಿದ್ರೆ ನಿಮ್ಮನ್ನೆಲ್ಲ ಈಗ್ಲೇ ಇಲ್ಲಿಂದ ಹೊರಗಾಕ್ಬಹುದು. ಅದಕ್ಕೆ ಲಾ ಅವಕಾಶ ಕೊಡುತ್ತೆ. ರಾಯರು ಈ ಮನೆ, ತೋಟ, ಗದ್ದೆ, ಬ್ಯಾಂಕ್ ನಲ್ಲಿರೋ ಹಣ, ಪ್ರತಿಯೊಂದು ವ್ಯವಹಾರನು ರಾಜರ ಹೆಸರಿಗೆ ಮಾಡಿದ್ದಾರೆ. ಅಯ್ಯೋ ಅನ್ಯಾಯ. ಮನೆಯವ್ರನ್ನ ಬಿಟ್ಟು ಯಾವ ಅಧಿಕಾರಿಗೆ ಆಸ್ತಿ ಬರೆಯೋದಕ್ಕೆ ಅಣ್ಣನಿಗೆ ಏನ್ ಅಧಿಕಾರ ಇದೆ? ಹಾಗೆಲ್ಲ ಹೊರಟಾಗ ಮಾತಾಡ್ಬೇಡಿ ಅಮ್ಮ. ಇದೆಲ್ಲ ರಾಯ್ ಸ್ವಯಾರ್ಜಿತ ಸ್ವತ್ತು, ಅದನ್ನ ಯಾರಿಗೆ ಬೇಕಾದ್ರೂ ಬರೀಬಹುದು. ಸ್ವಾಮಿ ಲಾಯ್ರೆ, ಬಿಡಿಪರಿಸುವಾಗ ನಮ್ಮ ಭಾವ ನನ್ನ ಜ್ಞಾಪಿಸ್ಕೊಳ್ಳಿಲ್ಲ. ಅವ್ರು ನಿಮಗೂ ಏನ್ ಅನ್ಯಾಯ ಮಾಡಿಲ್ವಲ್ಲ? ಮಲ್ಲೇಶ್ವರದಲ್ಲಿರೋ ಮೂರು ಮನೆಗಳಿಂದ ಬರೋ 1,000 ರೂಪಾಯಿ ಬಾಡಿಗೆ ಹಣ ನಿಮಗ್ ಸೇರಿದೆ. ಆ ಹಣ ನಿಮ್ ವೆಚ್ಚಕ್ಕೆ ಉಪಯೋಗಿಸ್ಕೊಳ್ಬಹುದಾಗ್ಲಿ ಅಥವಾ ಬೇರೆ ರೀತಿ ವಿಲೇವಾರಿ ಮಾಡೋ ಅಧಿಕಾರವಾಗ್ಲಿ ನಿಮ್ಗಿಲ್ಲ. ಬೇಕಾಗಿರ್ಲಿಲ್ಲ ಸಂತೋಷ. ಆಮೇಲೆ
ಆ ಕೋಟಿಲಿನ ಮದುವೆಗೆ ಬ್ಯಾಂಕ್ ನಲ್ಲಿ 20,000 ರೂಪಾಯಿ ತೆಗೆದಿಟ್ಟಿದ್ದಾರೆ. ಅತ್ತಲ್ಲ ಯಾರು ಬೇಕಾಗಿತ್ತು ಅದನ್ನ ಯಾರಾದ್ರೂ ಭಿಕ್ಷಕ್ಕೆ ಕೊಡ್ಬೇಕಾಗತ್ತಲ್ಲ. ನಾಲ್ಗೇನ್ ಯಾಕೆ ಹೀಗೆ ಸಿಕ್ಕಾಪಟ್ಟೆ ಹರಿಬಿಡ್ತಿ? ನಾವು ಗಂಡ ಹೆಂಡ್ತೀರಿ ಹೀಗೆ ದುಡುಕ್ತೀವಿ ಅಂತ ತಿಳಿದೇನೆ ಬಾಬ ಹೀಗೆ ಬೀಲ್ ಬರೆದಿರೋದು. ಈ ವಿಜಯ ನನಗೆ ಮೊದಲೇ ಗೊತ್ತಿತ್ತು. ಹೌದೇ, ರಾಜ ಕಾರ್ಯದರ್ಶಿ ಅಂತ ಕರ್ಕೊಂಡು ಬಂದಾಗಲೇ ಭಾವ ನನಗೆ ವಿಷಯವಾಗಿ ಸೂಕ್ಷ್ಮವಾಗಿ ಹೇಳಿದ್ರು ಕಣೆ. ಹುಡುಗ ನಿಸ್ಪೃಹ ಹೌದೋ ಅಲ್ಲೋ ಅಂತ ನಾನು ಎಷ್ಟೋ ರೀತಿಯಲ್ಲಿ ಪರೀಕ್ಷೆ ಮಾಡಿದೆ. ಮೋಸ ವಂಚನೆ ಮಾಡಕ್ ನಾನೇ ಪ್ರೇರೇಪಿಸಿದೆ. ಬೈತೆ ಅಂದೆ, ಇವತ್ತು ಕುತ್ತಿಗೆ ಹಿಡಿದು ತಳ್ಳಿದೆ. ಅವನ ಸಹನೆ, ಶಾಂತತೆ, ಸೌಜನ್ಯತೆ, ಉದಾತ್ತ ಗುಣ ನೋಡಿ ಮನಸ್ಸಿನಲ್ಲಿ ಮೆಚ್ಚಿಕೊಂಡೆ. ಭಾವ ಮುತ್ತುನಂತ ಹುಡುಗನ್ನೇ ಹುಡುಕಿ ವಾರಸ್ತಾರನ ಮಾಡ್ತಾ ಇದ್ದಾರೆ ಅಂತ ಇವತ್ತು ತೃಪ್ತಿ ಪಟ್ಕೊಂಡೆ. ನನ್ನ ಮುತ್ತು ರಾಜು, ನಾನಿಷ್ಟು ದಿವಸ ಆಡಿದ್ದು ಬರೀ ನಾಟಕನಪ್ಪ. ಮನಸ್ಸಿಗೆ ಏನ್ ತಿಳ್ಕೋಬೇಡ, ವಿಶ್ರಾಂತಿ. ವೆರಿ ಗುಡ್ ರಾಜು, ತಗೊಳಪ್ಪ ಇದನ್ನು ಜೋಪಾಲನಾಗಿತ್ತು. ಸರಿ, ಏನ್ ಬರ್ಲಾ? ಒಳ್ಳೆ ಬರ್ತೀನಿ ಗುಂಡೆ. ನಮಸ್ಕಾರ ಅಮ್ಮ. ಓಕಿನ, ಇನ್ಮೇಲೆ ರಾಜಿಗೆ ಯೋಗಕ್ಷೇಮ ನೀನೇ ನೋಡ್ಕೋಬೇಕು. ಊಟ ತಿಂಡಿ ಉಪಚಾರ ಎಲ್ಲದರ ವ್ಯವಸ್ಥೆಯನ್ನು ನೀನೇ ಖುದ್ದಾಗಿ ಮಾಡಬೇಕು, ಗೊತ್ತಾಯ್ತಾ? ಕರ್ತಿಯೇ, ಹತ್ತು ಕರೆದು ಹಾದಿನಪ್ಪ ದೀದಿನಪ್ಪ ಮಾಡಿ ವಿಷಯನ ಇನ್ನಷ್ಟು ಹದಿಗೆಡ್ತೀಯಲ್ಲೇ. ಇನ್ನೇನು ಹದಿಗೆಡ್ಸೋದು? ಆ ಪಾಪೆ ಮುದುಕ ಮಾಡಿ ಸಾಲ್ದೆ. ನಾನು ಕೂಡ ಹುಟ್ಟದ ತಂಗಿ ಎಲ್ಲ ಮಲ್ತಾಯಿ ಮಗಳು ಅಂತ ಹೊಟ್ಟೆಲೇ ಇಟ್ಕೊಂಡು ಸಾಕ್ಸಿ ಸಾಯೋವರೆಗೂ ಹೊಟ್ಟೆ ಹುಡ್ಕೊಂಡು ಸಾಯಲಿ ಅಂತ ತಾನೇ ಅವನಂತ ಕೆಲಸ ಮಾಡಿರೋದು. ಏನೇ ನೀನು ಕಡಿಮೆ ಆಗಿರೋದು? ಸಾಯೋವರೆಗೂ ಕೂತ್ಕೊಂಡು ತಿನ್ನೋಟ್ ಏರ್ಪಾಡ್ ಮಾಡಿಲ್ವೇನೆ ನಿಮ್ಮಣ್ಣ? ಸ್ವಲ್ಪ ನಿಧಾನಿಸೆ. ಯಾರಿಗೆ ಬೇಕಾಗಿದೆ ಆ ಭಿಕ್ಷದ ಹಣ? ಅಯ್ಯೋ, ನಿನ್ನ 1,000 ರೂಪಾಯಿ ಭಿಕ್ಷದ ಹಣವೇ? ಲೇ, ಹೊರಗಡೆ ಹೋಗಿ ನೋಡ, ಗೊತ್ತಾಗುತ್ತೆ ದುಡ್ಡಿನ ಬೆಲೆ. ನಮಗ್ ಬರ್ಬೇಕಾದ ಐಶ್ವರ್ಯನಲ್ಲ, ಗೊತ್ತು ಗುರಿ ಇಲ್ದಿರೋ ಆ ಚಂಡಾರ ನುಂತ ಇದ್ದಾನಲ್ಲ, ಸಂಕ ಕೂಡ ಇಲ್ವಲ್ಲ ನಿಮ್ಗೆ? ಅಯ್ಯೋ, ತಾಳಿ ತವ ಬಾಳಿ ಅನು ಕಣೆ. ಲೇ, ನಿನಗ ಆದೇಶ ಆಕ್ರೋಶ ಇದೆಯೇ ಹೊರತು ವಿವೇಕ ಸ್ವಲ್ಪನು ಇಲ್ಲ ಕಣೆ. ಏ, ನಿಮ್ಮಣ್ಣ ಚಾಪೆ ಕೆಳಗ್ ನುಸ್ತ್ರೆ, ನಿನ್ನ ಗಂಡ ರಂಗೋಲೆ ಕೆಳಗ್ ನುಸಿಯೋ ಜಾಣ ಕಣೆ. ಇಲ್ಲಿ ಕೇಳೆ ಮಂಕೆ, ಹೇಗೂ ರಾಜು ಅಂದ್ರೆ ಕೋಕಿಲಿನ ತುಂಬಾ ಇಷ್ಟ. ಹುಡುಗನೂ ಲಕ್ಷಣವಾಗಿದ್ದಾನೆ, ವಿದ್ಯಾವಂತ. ಉಪಾಯ ಮಾಡಿ ಅವನಿಗೆ ಮದುವೆ ಮಾಡಿಬಿಟ್ರೆ ಆಸ್ತಿನೂ ನಮ್ದೇ, ದರ್ಬಾರು ನಮ್ದೇ. ಏನಂತೀಯ? ಪರವಾಗಿಲ್ಲ ರೀ, ಏನು ಅಂತಿದ್ದೆ ನಿಮ್ಮನ್ನ, ನಿಮಗೂ ಬುದ್ಧಿ ಇದೆ. ಲೇ, ನನ್ನ ಬುದ್ಧಿ ಖರ್ಚು ಮಾಡೋಕ್ ನಿಮ್ಮ ಅಣ್ಣಂತವ್ರ ಕಡೆಯ ಪಕ್ಷ ಒಂದು ಅರ್ಧ ಡಜನ್ ಆದ್ರೂ ಬೇಕು ಕಣೆ. ಯಾವ ಜನ್ಮದ ಋಣಾನ ಬಂಧವೋ ಏನು? ಋಣಾನ ಬಂಧ ಹಾಗಿಲ್ಲಮ್ಮ, ಇಷ್ಟು ದೊಡ್ಡ ಭಾರನ ಹೇಗೆ ಹೊರೋದು ಅಂತ. ಅಲ್ಲ, ಏನ್ ನೋಡಿ ಇಷ್ಟೊಂದು ಹಣನ ಹೇಗ್ ಮಾಡಿದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ನಮ್ ಲಕ್ಷ್ಮಿ ಕಾಲಿಟ್ಕೋಣ, ಅಷ್ಟೇಶ್ವರ್ಯನ ಒಲಿದು ಬಂತು ನೋಡಿ ರಾಜ. ಅಮ್ಮ, ಸುಲಭವಾಗಿ ಬರೋ ಐಶ್ವರ್ಯನ ಅರಗಿಸ್ಕೊಳ್ಳೋದು ಕಷ್ಟ ಅಮ್ಮ. ನನ್ ಯಾಕೋ ಈ ವಿಷಯದಲ್ಲಿ ಸ್ವಲ್ಪ ಯೋಚನೆ. ಹಾಗೇನಾದ್ರೂ ಹೆದರಿಕೆ ಆದ್ರೆ ಎಲ್ಲ ನಾವು ನನಗೆ ಒಪ್ಪಿದ್ದು. ಹುಟ್ಟದೇವ್ ಫುಲ್ ಮೇಸ್ತಾನೆ, ಹೇಗೋ ರಾಮಕೃಷ್ಣ ಅಂತ ಕಾಲ ಕಳೆದ್ರಾಯ್ತು. ಹಾಗೆಲ್ಲ ಹೆದರ್ಕೊಂಡ್ರಾಗುತ್ತೇನಮ್ಮ, ಇಂತಹ ವಿಷಯಗಳಲ್ಲಿ ಸ್ವಲ್ಪ ಮುಂದಾಲೋಚನೆ ಮಾಡಿ ಮುಂದುವರಿಯೋದು ಕ್ಷೇಮ ಅಂದೆ ಅಷ್ಟೇ. ಒಂದ್ ಕೆಲಸ ಮಾಡ್ತೀಯ ರಾಜ, ಯಾವ್ದಕ್ಕೂ ಆ ಲಾಯರ್ ನನ್ನ ಮಾತು ಹೇಳ್ಬಿಡು. ಸರಿನಮ್ಮ, ಬರ್ತೀನಿ ಹಾಗಿದ್ರೆ. ಏನು ಎಂತೋ, ಅವ್ರು ಖಂಡಿತ ದುಡುಕಿ ಕೆಲಸ ಮಾಡಿಲ್ಲ ರಾಜು. ಬಹಳ ಯೋಚನೆ ಮಾಡೇ ನಿರ್ಧಾರಕ್ಕೆ ಬಂದದ್ದು. ಮನೆಯಲ್ಲಿರೋರೆಲ್ಲ ಅವ್ರ ಹಣಕ್ಕಾಗಿ ಹದ್ಗಳ ಕಾದಿದ್ದಾರೆ ಹೊರತು ಅವ್ರ ಪ್ರೀತಿ ಸಂಪಾದಿಸೋದಕ್ಕೆ ಒಬ್ರು ಪ್ರಯತ್ನ ಮಾಡಿಲ್ಲ. ತರಗಾದ ಮರಗೋ ಅಂತವ್ರು ಅಂತಕರಣ ಇರೋರು ಯಾರೂ ಇಲ್ವಲ್ಲ. ನಾನು ಅನಾಥನ ಆಗ್ಬಿಟ್ನಲ್ಲ, ನಾನು ಸಂಕಟದಿಂದ ಕುಗ್ಗೋಗ್ತಿದ್ದ ಅವ್ರಿಗೆ ನಿಧಿ ಸಿಕ್ಕಿದಾಗ ನೀನ್ ಸಿಕ್ಕಿದೆ. ತನ್ನ ಕಷ್ಟಾರ್ಜಿತವಾದ ಆಸ್ತಿ ಎಲ್ಲ ಅನ್ಯಾಯವಾದ ಪೋಲಾಗದೆ ಸಾರ್ಥಕವಾದ ರೀತಿ ಉಪಯೋಗಿಸುವಂತ ನೀನೇ ಅಂತ ತಿಳಿದು ಈ ರೀತಿ ಮಾಡುದು. ಇಷ್ಟು ದೊಡ್ಡ ಜವಾಬ್ದಾರಿ ನಾನು ನಿರ್ವಹಿಸೋ ಶಕ್ತಿ ನನಗಿದೆಯೇ ಸರ್? ಇದೆ ಅಂತ ಅವ್ರ ನಂಬಿಕೆ. ಅದನ್ನು ಉಳಿಸೋ ಹೊಣೆ ನಿಂದು. ಬರ್ತೀನಿ ಸರ್. ರಾಜು, ಮನಸ್ಸಿಗೆ ಏನಾದ್ರೂ ಆತಂಕ ಆದ್ರೆ ನೇರವಾಗಿ ಇಲ್ಲಿಗೆ ಬಾ.
ಸರ್ ಇದೆಲ್ಲ ಕೇಸರಿ ಬಾತ್ ಬಾದಾಮಿ ಹಾಲು. ನೀವ್ಯಾಕೆ ಸರ್ ತಗೊಂಬರಕ್ ಹೋದ್ರಿ? ಯಾರು ತೊಂದ್ರೆ ಏನ್ ರಾಜಣ್ಣ, ನಮ್ಮ ಭಾವನೆಗೆ ನೀನು ತುಂಬಾ ಬೇಕಾದವು. ನಿನಗೆ ಸೇವೆ ಮಾಡಿದ್ರೆ ಅವರ ಆತ್ಮ ತೃಪ್ತಿ ಅಲ್ವೇ ಅಪ್ಪ. ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಇಂಥ ಸೇವೆ ಮಾಡ್ಬೇಡಿ. ನೀನು ಬೇಡ ಅಂತ ಕೆಲಸ ನಾ ಮಾಡ್ತೀನಿ ಅಂತ ಹೇಳೋ ಧೈರ್ಯ ಈ ಮನೆಯಲ್ಲಿ ಯಾರಿಗಿದೆ ಹೇಳೋ? ಹಾಗಲ್ಲ ಗುಂಡಣ್ಣ, ಎಷ್ಟಾದ್ರೂ ತಾವು ಹಿರಿಯರು, ನಾನ್ ಚಿಕ್ಕವನು. ಅಯ್ಯೋ, ವಯಸ್ಸಿಗೆ ಮೀರಿದೀವಿನಿ, ಅಂತಸ್ತಿಗೆ ಮೀರಿದ ವಿಧೇಯತೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನಂಥವನು ಹೆತ್ತ ಮಹಾತಾಯಿ ನನ್ನಮ್ಮ ಭುವನೇಶ್ವರಿ, ನಮೋ ನಮಃ ಅವರಿಗೆ. ರಾಜಣ್ಣ, ನಿಮ್ಮ ತಾಯಿನ ಯಾಕೆ ಇಲ್ಲಿಗೆ ಕರ್ಕೊಂಡು ಬರಬಾರ್ದು? ಇಲ್ಲ ಗುಂಡಣ್ಣವ್ರೆ, ಅವ್ರಿಗೆಲ್ಲೂ ಹೋಗ ಅಭ್ಯಾಸ ಇಲ್ಲ. ಇದೆಂತ ಮಾತಾಡ್ತಿದ್ದೆ ರಾಜಣ್ಣ, ಇದೇನ್ ಬೇರೆಯವ್ರ ಮನೆ ಏನೋ? ಅವ್ರ ಮಗನ ಮನೆ ತಾನೆ? ಶಾಬಾಸ್, ಬಹಳ ಚೆನ್ನಾಗಿ ಹೇಳಿದೆ ಕಣೆ. ಹೌದು ರಾಜಣ್ಣ, ಕಾರ್ ತಗೊಂಡೋಗಿ ನಿಮ್ ತಾಯಿನ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡು. ಬೇಡಿ ಗುಂಡಣ್ಣವ್ರೆ. ಯಾಕೆ ಬೇಡ? ನೀನ್ ಇಲ್ಲಿ ಬಂಗ್ಲೆಯಲ್ಲಿ ಇರೋದು, ಅವರಲ್ಲಿ ಹಳೆ ಮನೆಯಲ್ಲಿ ಇರೋದೇನೋ, ಅದೆಲ್ಲ ಸಾಧ್ಯವಿಲ್ಲ. ನಾನು ಅಲ್ಲೇ ಇರ್ತೀನಲ್ಲಮ್ಮ. ಚೆನ್ನಾಗಿದೆ, ನೀನು ಜೋಪಡಿಯಲ್ಲಿ ಇರ್ಲಿ ಅಂತ ಭಾವ ವಿಲ್ ಬರೆದಿದ್ದು ಏನಪ್ಪ? ಅವ್ರ ವಿಶ್ವಾಸಕ್ಕೆ ಎರಡು ಬಗೆ ಬೇಡಪ್ಪ. ಇದೇ ಬಂಗ್ಲೆಯಲ್ಲಿ ಇದ್ದು ಸುಖವಾಗಿ ನಗ್ತಾ ನಗ್ತಾ ಬಾಳಿ ಅವ್ರ ಆತ್ಮಕ್ಕೆ ಆಸೆ ತೀರ್ದು ತೃಪ್ತಿ ನೀಡಪ್ಪ. ರಾಜಣ್ಣ, ಅವ್ರಿಗೆ ಇಲ್ಲಿರೋ ಸಂಕೋಚವಾದ್ರೆ ಹಿಂದ್ಗಡೆ ಔಟ್ ಹೌಸ್ ಹೇಗೋ ಖಾಲಿ ಇದೆ, ಅವ್ರು ಅದ್ರಲ್ಲಿ ಇರ್ಲಿ. ನೀನ್ ಅಲ್ಲೇ ಇಲ್ಲಿ ಎಲ್ ಬೇಕಾದ್ರೆ ಇರ್ಬಹುದಲ್ಲ? ಇಲ್ಲಮ್ಮ, ನಮ್ಮಅಮ್ಮ ಆ ಮನೆ ಬಿಟ್ಟು ಎಲ್ಲೂ ಬರಲ್ಲ, ನಾನು ಬಂದು ಹೋಗ್ತಿರ್ತೀನಲ್ಲ ಇಲ್ಲಿಗೆ. ನಿನಗೆ ಸರಿ ಅಂತ ಹ್ಯಾಗ ತೋಚಿತ್ತೋ ಹಾಗ ಮಾಡಪ್ಪ. ನಾನು ಬರ್ತೀನಿ ಬರ್ತೀನಮ್ಮ, ವ್ಯವಹಾರ ಮುಗಿಸ್ಕೊಂಡು ಬೇಗ ಬಂದ್ಬಿಡಪ್ಪ. ಕೋಕಿಲ ಕೋಕಿಲ ಬರ್ತಾಯ್ತೀನಮ್ಮ. ಇನ್ನೇನೇ ಬರಿ, ನಾಳೆಯಿಂದ ರಾಜು ಇಲ್ಲೇ ಬಂದಿದ್ದು ಬಿಡ್ತಾನೆ. ನಾನೇ ಏರ್ಪಾಡ್ ಮಾಡಿದ್ದು. ಇದೇನಿದು ಕೈತಗೆ? ಇನ್ ಎಷ್ಟು ದಿನ ರಾಜು ತಾಳಿ ಕಟ್ಟದ ಮೇಲೆ ನೀನ್ ಪಡ್ಕೊಂಡ್ರು ನಿನ್ನ ತಾಳು ಬರ. ನಾ
ಎಷ್ಟು ಸೊಗಸಾಗಿ ಹಾಡ್ತೀನಿ ನೀನು, ಎಂತ ಚೆನ್ನಾಗಿದ್ದೇನೆ ಹಾಡಿದ ನಿಜವಾಗ್ಲು. ನಾನು ಬರ್ತೀನಿ, ಅರ್ಜೆಂಟ್ ಕೆಲಸ ಇದೆ, ಮತ್ತೆ ನೋಡ್ತೀನಿ. ರಾಜಣ್ಣ, ರಾಜಣ್ಣ ಬನ್ನಿ. ನೀವು ನೀವು ರಾಜಣ್ಣನ ತಾಯಿಯಲ್ಲ? ಹೌದು. ಅದೇಳಿ ಮತ್ತೆ ನೋಡ್ದೇನೆ, ಎಲ್ಲ ರಾಜಣ್ಣಿದ್ದ ಹಾಗೆ ಇಲ್ಲ, ಅದೇ ಮುಖ, ಅದೇ ಕಡೆ, ಅದೇ ನಿಲುವು. ಇವಳೇ ನನ್ನ ಕುಟುಂಬ, ಹೆಸರು ತುಂಗಭದ್ರೆ ಅಂತ. ಅಂದ್ರೆ ಹೊಳೆ ಅಲ್ಲ, ಹೊಳೆ ಇದ್ದ ಹಾಗೆ ಬೆಂಗಳೂರು ನೋಡು. ಸಾಕು ನಿನ್ ಪುರಾಣ, ಸುಮ್ಮನೆ ತಗೊಳ್ಳಿಮ್ಮ. ಇದಿಲ್ಲ ಯಾಕಮ್ಮ, ದೊಡ್ಡವ್ರನ್ನ ನೋಡಕ್ ಬರುವಾಗ ಬರೀ ಕೈಲಲ್ಲಿ ಬರಬಾರ್ದು, ತಗೊಳ್ಳಿ. ಹೌದು, ರಾಜಣ್ಣ ಇಲ್ಲಿ ಕಾಣಿಸಲ್ಲ. ಈಗ ತಾನೇ ಪೇಟೆಗೆ ಹೋದ, ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ನೋಡ್ಬೇಕಾಗಿತ್ತು. ಇನ್ನೊಂದ್ಸಲ ಬಂದ್ರ ಆಯ್ತು. ಇದೇನ್ ಇಷ್ಟ ಬೇಕು ಹೊರಟು ಬಿಟ್ರ? ಹೌದಮ್ಮ. ಲಕ್ಷ್ಮಿ, ಕುಂಕುಮ ತಂದ್ಕೊಡಮ್ಮ. ಇನ್ ಸ್ವಲ್ಪ ಹೊತ್ತಿದ್ದಿದ್ರೆ ನಮ್ ರಾಜ ಬರ್ತಿದ್ದ, ನೋಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಇಲ್ಲಮ್ಮ, ಹೊತ್ತಾಯ್ತು. ಸಾಕ್ಷಾತ್ ಲಕ್ಷ್ಮಿ ಇದ್ದ ಹಾಗೆ. ಕಮಲಮ್ಮನವರೇ, ಯಾವತ್ತೂ ಯಾವ ನೀವು ಯೋಚನೆ ಮಾಡಬೇಡಿ, ನಿಮ್ಮ ಸೇವೆಗೆ ಸದಾ ಸಿದ್ಧ ಈ ಕುಂಕ. ನಾ ಬರ್ಲೆ, ನಡೆಯೋ ತುಂಗ. ತುಂಗ, ಶ್ಯಾಮರಾಯರ್ ತಂಗಿ ಅವ್ರ ಗಂಡ ಅಲ್ವೈತೆ? ಅಯ್ಯೋ ಅಯ್ಯೋ, ಎಂಥ ಜನ, ಎಂಥ ನಡವಳಿಕೆ! ಇಂಥವ್ರು ಇರೋದ್ರಿಂದಲೇ ಮಳೆ ಬೆಳೆ ಆಗ್ತಾ ಇರೋದಮ್ಮ. ಏನು ಎಂತೋ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಕುಂತ ಬಾರೋ ಗುಮ್ಮಣ್ಣ, ಓ ಎಮ್ಮೆ ತಮ್ಮಣ್ಣ, ಎಮ್ಮೆ ತಮ್ಮಣ್ಣ, ಓ ಎಮ್ಮೆ ತಮ್ಮಣ್ಣ. ಎಲ್ಲಿ ಬಸ್ಸಿ ಬರಲೇ ಇಲ್ವಲ್ಲ? ಆ ಕತ್ತೆ ಹೋಗಿ ಬಸವಣ್ಣ ಅನ್ಸಿದೆಯಲ್ಲ, ಅದು ಸರಿ ಬರ್ಗಲ್ಲ. ಏನು ಒಬ್ಬ ಹುಡುಗ, ಒಬ್ಬ ಹುಡುಗಿನ ಇಲ್ಲಿ ಯಾತಕ್ಕೆ ಬಾರ್ತಾನೆ? ಒಳ್ಳೆ ಸಿಪಾಯಿ ತರ ಮಾತಾಡ್ತೇನೆ, ಬಾ ಹೇಳ್ತೀನಿ. ಹಲೋ, ಹಿಡಿ ಬಾತಲ್ ಗಿಲ್ಕಿ ಮುಂಬೆ. ಇದು ನೋಡಿದ್ರೆ ನಿಂಗೆ ಅರ್ಥ ಆಗಲ್ಲ? ಚೆನ್ನಾಗಿ ಅರ್ಥ ಆಗುತ್ತೆ. ಏನು ನಿನಗೆಲ್ಲ ತಲೆ ಕೆಟ್ಟಿದೆ ಅಂತ? ಅಯ್ಯೋ ಬೆಪ್ಪ ತಕಡಿ, ಇದೇನು ಗೊತ್ತಾ, ನಮ್ಮ ಮನಸ್ಸು ಕೂಡ ಬೆಲ್ಲು ನಿಂತ ಹಾಗೆ ಹೊರಟ ಉಪಯೋಗಿಸಿದ್ರೆ ತಪ್ಪು ಅಂತ ಹೊರದಾಗುತ್ತೆ. ಇದ್ದರೆ ಇದೇ ಫೀಡಿಂಗ್ ಬಾಟಲ್, ನಿನ್ನ ವಿವೇಕ ಅನ್ನೋ ಫೀಡಿಂಗ್ ಬಾಟ್ಲಲ್ಲಿ ನಿನ್ನ ಮನಸ್ಸು ಹಾಲನ್ನ ತುಂಬಿಕೊಟ್ರೆ ಬಾಯಲ್ಲಿ ಅಂತ ಚಪ್ಪಿ. ಆ ಸಂಸಾರದಲ್ಲಿ ನಿನಗೆ ಈ ತರದ ಬಹುಮಾನ ಹಾಕೊಂಡು ಬಿಡ್ತೀನಿ. ಮತ್ತೆ ನಿಮ್ಮ ಪೊಲೀಸು ನಾನು ತುಂಬಾ ಬೇಜಾರಾಗುತ್ತೆ. ನಮ್ಮ ಮನೆಗೆ ಬಾ ಮತ್ತೆ, ನಾ ಇಬ್ರು ಮಾತಾಡ್ತಾ ಕೂತೀನಿ. ಅತ್ತೆ ಒಬ್ರು ಇರ್ತಾರೆ, ಸಂಜೆ ಮೇಲೆ ಬರ್ತೀನಿ. ಲಕ್ಷ್ಮಿ ನಾಚಿಕೆ ಪಟ್ಕೋಬೇಡ, ರಾಜು ಹೇಳಿ ನನ್ನ ಮದುವೆ ಜೊತೆಲಿ ನಿನ್ನ ಮದುವೆನೂ ಮಾಡ್ತೀನಿ. ನಾನು ಬರ್ಲ ಬರ್ತೀನಿ, ಬರಬೇಡ. ನಾನು ಗುಂಡಣ್ಣ ಅಂತ. ಹಲೋ ಮಿಸ್ಟರ್ ರೌಂಡ್, ಹಿಡಿಯು ಹಿಡಿಯು ಹಿಡಿಯು. ಅವನು ಪ್ರೀತ್ ಕುಮಾರ್. ಪ್ರೀತ್ ಕುಮಾರ್ ಕೈಬಿಡಿ ಕೈಬಿಡಿ ಕೈಬಿಡಿ. ಪ್ರೀತ್ ಕುಮಾರ್ ಅಂದ್ರೆ ಸಿಂಪಲ್ ಸಿಂಪಲ್, ಪ್ರೀತ್ ಅಂದ್ರೆ ಗಾಳಿ ಅಂತ, ಕುಮಾರ್ ಅಂದ್ರೆ ಮಗ, ಗಾಳಿ ಮಗ ಅತ್ತ ಧನ್ವಂತ ಅಂತ ಕನ್ನಡದಲ್ಲಿ. ಇಂಗ್ಲಿಷ್ ಪ್ರೀತ್ ಕುಮಾರ್. ಮಿಸ್ಟರ್ ರೌಂಡ್ ಎಷ್ಟಂತೆ? ಎಲ್ ರಾಜು ಸೆಕ್ರೆಟರಿ ಕಮ್ ಗೋ ಗೋ. ಹಲೋ ರಾಜು, ಯಾರ ನಿಂತ್ರಿ ಅಂತೆ? ಪ್ರೀತ್ ಕುಮಾರ್ ಅಂತೆ, ನಿನ್ನ ನೋಡಕ್ ಬಂದಿದ್ದಾರಪ್ಪ. ನೀ ಸೆಕ್ರೆಟರಿನೇ ಇದ್ದೆ. ಹನುಮ ಹನುಮ ರಾಜು ರಾಜು ರಾಜು
ಇದೇನಾಗಿದೆ? ಇದೇನ ನಿನ್ನ ಅವತಾರ? ಅವತಾರ ಏನ್ ಬಂತು? ಯಾರ ಅವಳು ಕೊಟ್ಟಿದ್ದು ಒಂದ್ ದಿನಕ್ಕೆ ಅಂತ. ಅವಳು ಯಾರದು? ದೊಡ್ಡ ಕತೆ, ದೊಡ್ಡ ಸ್ಟೋರಿ. ಲೈಲಾ ಮಜ್ನು ತರ ಹೇಳ್ತೀನಿ. ಇಲ್ಲಿವರೆಗೂ ಮುಂದೆ ಬಂದಿದ್ದೇನೆ ಕುಳ್ಳ ಕಳ್ಳ ನಂಬಿದ್ರು ಕುಳ್ಳ ನಂಬಾರ್ದು ಅಂತ ಹೇಳ್ತಾ. ಹೌದು ಮನೆ ಬಾ, ಮನೆ ಡ್ರಾಪ್ ಕೊಡ್ತೀನಿ. ಇಲ್ಲ ನಾ ಹೋಗ್ತೀನಿ, ನಾನು ಡ್ರಾಪ್ ಕೊಡ್ತೀನಿ ಬಾ ಅಂದ್ರೆ. ಇಲ್ಲ ನಾ ಹೋಗ್ತೀನಿ ಬಾ ಅಂದ್ರೆ. ಲಕ್ಷ್ಮಿ, ನೀನು ಇಲ್ಲಿ ಯಾಕೆ ಕರ್ಕೊಂಡು ಗೊತ್ತೇನು? ಫೋಟೋ ತರ್ತದೆ ಅಷ್ಟೇ ಅಲ್ಲ, ನಿನ್ನ ಜೊತೆಯಲ್ಲಿ ತುಂಬ ಮಾತಾಡೋದಕ್ಕೆ. ಲಕ್ಷ್ಮಿ, ನಿನಗೆ ತುಂಬ ಕೇಳಿಸಿದಾರ? ತುಂಬ ಇಲ್ಲ, ಒಬ್ಳೇ ಒಬ್ಳು ಹುಟ್ಟು ಒಬ್ಳಿದ್ದಾಳೆ. ಇಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ. ಇಲ್ಲೇನೆ? ಎಲ್ಲಿ? ಅದು ಅಲ್ಲಿ. ಲಕ್ಷ್ಮಿ, ಲಕ್ಷ್ಮಿ, ನೀನೆಷ್ಟು ಒಳ್ಳೆಯವಳು ಲಕ್ಷ್ಮಿ. ನಿನಗಿಂತ ನಿಮ್ಮ ಮನೆಯವ್ರಿಗಿಂತ ನಾನೇನ್ ಮಹಾ ಒಳ್ಳೆಯವಳು. ಈ ತಡ ಹುಡುಗಿ ನಮ್ಮ ಮನೆಯಿಂದಳೆ ಅಂತ ರಾಜು ಒಂದು ಮಾತು ಹೇಳಿದ್ರೆ ನಿಮ್ಮ ಮನೇಲೇ ಇದ್ಬಿಡ್ತಿದ್ದೆ. ನೀನೇ ತಾನೇ ಮಾತಾಡ್ಬೇಕು ಅಂತ ಕರ್ಕೊಂಡು ಬಂದಿದ್ದು. ಹೌದು, ಆದ್ರೆ ಹೇಗ್ ಮಾಡೋದು ಅಂತ ಯೋಚಿಸ್ತಿದ್ದೀನಿ. ಲಕ್ಷ್ಮಿ, ರಾಜು ತುಂಬ ಒಳ್ಳೆಯವರಲ್ಲ. ನಾನು ಅವರಿಬ್ರು ಒಂದೇ ಕಾಲೇಜು, ಒಂದೇ ಕ್ಲಾಸು. ನಮ್ಮ ಮನೆಗೆ ಬನ್ನಿ ಅಂತ ಅದೆಷ್ಟು ಸಲ ಕರೆದು ಇದೆಯಾ, ಜಪ್ಪ ಯಾದ್ರೂ ಬರಲಿಲ್ಲ. ಈಗ ನೋಡು ಲಕ್ಷ್ಮಿ, ರಾಜು ನನ್ನ ವಿಷಯ ನಿನ್ನ ಹತ್ರ ಏನಾದ್ರೂ ಹೇಳಿದ್ರ? ಇಲ್ಲ. ನಿಜವಾಗ್ಲೂ? ಲಕ್ಷ್ಮಿ, ನಾನು ವಿಷಯ ಹೇಳಿದ್ರೆ ನೀನು ತುಂಬ ಆಶ್ಚರ್ಯ ಪಡ್ತೀಯ. ನಾನು ರಾಜುನ ತುಂಬ ಪ್ರೀತಿಸ್ತೀನಿ. ನಾನು ಪ್ರತಿನಿತ್ಯ ದೇವ್ರನ್ನ ಬೇಡ್ಕೊಳ್ಳೋದು ಆದಷ್ಟು ಬೇಗ ನನ್ನ ಮದುವೆ ಮುಗಿಸ್ಬಿಡಪ್ಪ ಅಂತ. ಲಕ್ಷ್ಮಿ, 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 ಯಾಕೆ ಬಂದ್ಬಿಟ್ಟೆ? ಲಕ್ಷ್ಮಿ, ಯಾಕೆ ಅಂತ ಇದ್ದಿ? ನಾನೇನಾದ್ರು ತಪ್ಪು ಮಾಡಿದ್ನ? ಇಲ್ಲ ಗೊತ್ತಿಲ್ಲ. ಯಾಕೆ ಬಲಿಸಕ್ಕೆ ತುಂಬ ಸಂತೋಷ ಆಗ್ಬಿಟ್ಟೆ. ಹೀಗೆ ಅವರು ಬಂದ್ಬಿಡುತ್ತೆ. ಲಕ್ಷ್ಮಿ, ನನ್ನ ವಿಚಾರ, ರಾಜು ವಿಚಾರ ಯಾರತ್ರಾದ್ರೂ ಹೇಳ್ಕೋಬೇಕು. ನನ್ನ ಮನಸ್ಸಿನ ಭಾವನೆ ಎಲ್ಲ ತೋಡ್ಕೋಬೇಕು ಅಂದ್ರೆ ಯಾರಿದ್ದಾರೆ ಲಕ್ಷ್ಮಿ? ಅದಕ್ಕೆ ನಿನ್ನ ಹತ್ರ ಹೇಳ್ದೆ. ಲಕ್ಷ್ಮಿ, ನಮ್ಮಿಬ್ಬರು ಜೋಡಿ ಹೇಗಿದೆ ಲಕ್ಷ್ಮಿ? ತುಂಬ ಚೆನ್ನಾಗಿದೆ. ಲಕ್ಷ್ಮಿ, ನಾನು ಪ್ರೀತಿಸ್ತಿದ್ದೀನಿ ಅಂತ ರಾಜು ನಿನ್ನ ಹತ್ರ ಒಂದು ದಿವಸ ಹೇಳಿಲ್ವೇ? ಇಲ್ಲ, ಅವ್ರು ಯಾವಾಗ್ಲೂ ಹೀಗೆ ಮನಸ್ಸು ಬಿಚ್ಚಿ ಮಾತಾಡೋದೇ ಇಲ್ಲ. ಲಕ್ಷ್ಮಿ, ನಾನು ವಿಚಾರ ಕೇಳ್ತೀನಿ, ನಿಸ್ಸಂಕೋಚವಾಗಿ ಹೇಳ್ತೀಯಾ? ಲಕ್ಷ್ಮಿ ನೋಡು, ನೀ ಯಾರನ್ನಾದ್ರೂ ಪ್ರೀತಿಸ್ತೀಯಾ? ಲಕ್ಷ್ಮಿ, ಲಕ್ಷ್ಮಿ, ನೀ ಯಾರನ್ನಾದ್ರೂ ಪ್ರೀತಿಸ್ತೀಯಾ? ಅವ್ರು ನೀನು ಪ್ರೀತಿಸ್ತಾರ? ಹೊಚ್ಚಿ, ಅವ್ರಿಗೆ ವಿಷಯ ಹೇಳಿಲ್ಲ ಅಂತ ಕಾಣ್ತಿಲ್ಲ. ಅವ್ರ ಹತ್ರ ನಾನು ಹೇಳ್ತೀನಿ. ಕೋಕಿಲ ಲಕ್ಷ್ಮಿ, ಯಾಕೆ ಲಕ್ಷ್ಮಿ ಅಳ್ತಾ ಇದ್ಯಾ? ಅವ್ರು ನಿನ್ ಮದ್ವೆ ಆಗಲ್ಲ ಅಂತ ನಿನ್ಗೆ ಭಯ ಏನು? ನಾನಿದ್ದೀನಿ, ಅಪ್ಪರ ಹತ್ರ ಹೇಳಿ ನಿನ್ ಮದ್ವೆ ನನ್ ಮದ್ವೆ ಎರಡೂ ಒಂದೇ ಲಗ್ನದಲ್ಲಿ ಒಂದೇ ಮಂಟಪದಲ್ಲಿ ನಡೆಯೋ ಹಾಗೆ ಮಾಡ್ತೀನಿ ಲಕ್ಷ್ಮಿ. ಇಲ್ಲ, ಅದು ಸಾಧ್ಯವಿಲ್ಲ ಕೋಕಿಲ. ಯಾಕೆ ಸಾಧ್ಯವಿಲ್ಲ? ನಾನು ಮುನ್ನಿಂತು ಈ ಮದ್ವೆ ನಡೆಸ್ತೀನಿ. ಏನು ಲಕ್ಷ್ಮಿ ಪ್ರಸಾದ, ದೇವ್ರು ಒಳ್ಳೇದು ಮಾಡೋಣ. ಲಕ್ಷ್ಮಿ, ಲಕ್ಷ್ಮಿ, ಎಷ್ಟೇ ಕಷ್ಟ ಆಗಲಿ ನೀನ್ ಪ್ರೀತಿರಲ್ಲೇ ತಂದೆ ನಿನಗೆ ಮದುವೆ ಮಾಡ್ತೀನಿ. ನನ್ನ ಮಾತು ನಂಬು ಲಕ್ಷ್ಮಿ, ನನ್ನ ಮಾತು ನಂಬು. ಲಕ್ಷ್ಮಿ,
ಏನಾದ್ರೂ ಕೆಟ್ಟ ಕಲ್ಸ್ಬಿಟ್ಟೇನ? ಸರಿ, ಬಲಗಡೆ ತಿರ್ಕೊಂಡು ಮಲ್ಕೊಮ್ಮ. ನೋಡ್ಬೇಕು ಅಂತ ಒಂಥರ ಆಯ್ತು. ಅದ್ಯಾಂತ ಹೋಗು, ಆಮೇಲೆ ಬರ್ತೀನಿ. ನಾನು ನಿನ್ ಜೊತೆಲೇ ಬರ್ತೀನಿ. ನೋಡು, ಇವತ್ತೆ ಇದ್ರೆ ನಮ್ ಪ್ರೀತಿಗೆ ತೊಂದ್ರೆ ಆಗುತ್ತೆ. ನಾವು ಹೋಗಲ್ಲ. ಪಕ್ಕದ ಸರ್ಕಲ್ ನಿಮ್ ಮನೆಯ ಅಣ್ಣ, ನೀವು ಹೋಗು, ನಾ ಆಮೇಲೆ ಬರ್ತೀನಿ. ಹೇಗೆ ಬರ್ತಲ್ಲ ರಾಜು? ರಾಜು, ರಾಜು! ಅಯ್ಯೋ ಅಯ್ಯೋ ಅಯ್ಯೋ, ಕಾರ್ ಹೊಟ್ಟೆ ಹೋಯ್ತಲ್ಲ. ಹೋಗ್ ನೀನು. ನಾನು ಮಾಡಿದೆ ಅದಲ್ಲ. ಹೋಗಿ ನೀನು. ಅಮ್ಮ, ಅಮ್ಮ! ಓಹ್, ಲಕ್ಷ್ಮಿ ನೀನಾ? ಅಮ್ಮ ಮನೆ ಇಲ್ಲ? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಲಕ್ಷ್ಮಿ, ನೀನೊಂದು ಪ್ರಶ್ನೆ ಕೇಳ್ತೀನಿ, ಸಮಾಧಾನ ಉತ್ತರ ಹೇಳ್ತೀಯಾ? ರಾಜು ಮನೆಯಲ್ಲಿ ಮೊದಲಾಗಿ ನಡ್ಕೋತಾ ಇದ್ದಾನ? ರಾಜು ಮನೆಯಲ್ಲಿ ಮೊದಲಾಗೇ ಇದ್ದಾನ? ನಿನ್ ಕೇಳ್ತಾ ಇದ್ದಿಲ್ಲ, ನನಗೂ ಬುದ್ಧಿ ಇಲ್ಲ. ಲಕ್ಷ್ಮಿ, ಬದಲಾಯಿಸೋದಿರ ಹೇಗಿಲ್ಲ, ಹಣ ಮಾ ಹಣ. ಆದ್ರೆ ರಾಜು ಹೀಗೆ ಬದಲಾಯಿಸ್ತಾನೆ, ನಮಗೆಲ್ಲ ಮೋಸ ಮಾಡ್ತಾನೆ ಅಂತ ಛೇ ಛೇ, ನಾನು ಕಂತು ಕೂಡ ಎಂತಿರ್ಲಿಲ್ಲ. ನೀನು ಹೀಗೆಲ್ಲ ಮಾತಾಡೋ ಸ್ವಲ್ಪ ಚೆನ್ನಾಗಿ ಅವ್ನು ಮಾತಾಡೋ ಚೆನ್ನಾಗಿದ್ದಾನು ಅಂತಾನೆ. ಏನ್ ಕಂಡೆ ಶಾದ್ ಹೇಳಿ ಲಕ್ಷ್ಮಿ, ರಾಜು ನಿನ್ ಮರಿತಾ ಇದ್ದಾನೆ. ಆದಷ್ಟು ಅವ್ನ ಮನ್ಸಿಗೆ ಕೋಗಿಲಿನ ಕಡೆ ಹೋಗ್ತಾ ಇದಮ್ಮ. ಇರ್ಲಿ ಬಿಡು, ಅವ್ರಿಬ್ರು ಮದುವೆ ಆದ್ರೆ ಮಾಡ್ಕೊಳ್ಳಿ. ನೀವ್ ಒಪ್ಪತ್ತೀಯ? ಒಪ್ಕೊಳ್ಳೋದಕ್ ನಾನು ಯಾರು? ಮಾಡ್ಕೊಳ್ಳೋರು ಅವರಿಬ್ರು, ಅವರಿಷ್ಟಕ್ಕೆ ನನ್ನೊಪ್ಪಲೆ ಅಗತ್ಯ ಏನಿದೆ ಲಕ್ಷ್ಮಿ? ಮದುವೆಗೆ ಒಪ್ಸೋದಕ್ಕೂ ಒಪ್ಪಿಗೆ ಕೊಡೋದಿಕ್ಕೂ ನಾನು ಯಾರು? ನೀನೇ ಹೇಳು. ನಾನೇನ್ ವಿದ್ಯಾವಂತಳೆ, ಹಣವಂತಳೆ, ರೂಪವಂತಳೆ? ಎಲ್ಲೋ ಬೀದಿಲ್ ಬಿದ್ದಿದ್ದ ನನಗೆ ಆಶಯ ಕೊಟ್ಟು, ಅನ್ನ ಕೊಟ್ಟು, ಜೀವ ಕೊಟ್ಟು ಕಾಪಾಡಿದ ತಪ್ಪಿಗಾಗಿ ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಂದ ಮಾಡೋದಿಕ್ಕೆ ನನಗೇನು ಯೋಗ್ಯತೆ ಇದೆ? ಕೋಕಿಲ ನಿಜವಾಗ್ಲೂ ಅಂತವಾಗಿದ್ದಾನೆ. ರೂಪ, ಗುಣ, ವಿದ್ಯೆ ಎಲ್ಲ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ರಾಜನ ಮನಸಾರೆ ಪ್ರೀತಿಸ್ತಿದ್ದಾಳೆ. ಅವಳು ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ ಹೇಳು? ಹಾಗಲ್ಲ ಲಕ್ಷ್ಮಿ, ನಿನ್ನ ಮಾತು ಕೇಳು. ನಾನು ಯಾರ ಮಾತು ಕೇಳ್ಬೇಕಾಗಿಲ್ಲ. ಹೊಟ್ಟೆ ಪಾಡಿಗಾಗಿ, ಅವನಾಕೋದಕ್ಕಾಗಿ ಬೀದಿ ಚೀಟಿ ಹಚ್ಚಿದ, ಅರೆ ಜೀವ ಮಾಡಿಕೊಂಡು, ಅರೆ ಹೊಟ್ಟೆ ಊಟ ಮಾಡ್ತಾ ಇದ್ದವರಿಗೆ ಆಶಯ ಕೊಟ್ಟು ಬದುಕೋ ದಾರಿ ತೋರಿಸಿ ಅವರ ಭಾಗ್ಯದ ಬಾಗಿಲು ತೆಗೆದವರು ಯಾರು? ಕೋಕಿಲಿನ ಮಾವ ತಾನೆ. ತಮ್ಮ ಸರ್ವಸ್ವವನ್ನು ಧಾರೆ ಎರೆದ ಆ ಮಹಾನುಭಾ ಮನೆ ಹೆಣ್ಣು, ಆ ಹೆಣ್ಣಿನ ಒಂದು ಸಣ್ಣ ಆಸೆ ನೆರವೇರಿಸೋದ್ರಲ್ಲಿ ತಪ್ಪೇನಿದೆ ಹೇಳು? ಹೇಳಕ್ಕೆ ಇನ್ನೇನಿದೆ ಲಕ್ಷ್ಮಿ? ನನ್ನ ತಂಗಿ ಆಸೆಯಲ್ಲಿ ನಿರಾಸೆಯಾಗಬಾರ್ದು, ಅವಳ ಬಾಳು ಗೋಳಾಗಬಾರ್ದು ಅಂತ ಹೇಳಿದೆ ಅಷ್ಟೇ. ಯಾವಾಗ ಬಂದೆ ರಾಜು? ಅಮ್ಮ, ಈಗ ತಾನೆ ಬಂದೆ. ಅಮ್ಮ ನಡಿ, ನೀನ್ ಯಾವಾಗ ಬಂದ? ಈಗ ತಾನೆ ಬಂದಮ್ಮ. ಎಲ್ಗೋಗ್ತಿ? ಇರು. ಸರಿಮ್ಮ. ಕಮಲಮ್ಮನವ್ರೆ ನಮಸ್ಕಾರ. ಗುಂಡಣ್ಣರೆ ಸೌಖ್ಯ? ಸೌಖ್ಯ. ಏನಪ್ಪ ರಾಜು ಹೇಳಿ. ನೋಡಿ ಕಮಲಮ್ಮನವ್ರೆ, ನಮ್ಮ ಬಾಲನೋರು ತೀರೋದ್ ವಿಷಯ ನಿಮಗೆ ಗೊತ್ತೇ ಇದೆ. ಈ ವರ್ಷದಲ್ಲಿ ಮನೆಯಲ್ಲಿ ಒಂದು ಕನ್ಯಾದಾನ ಮಾಡಿಬಿಟ್ರೆ ತುಂಬಾ ಪುಣ್ಯ ಅಂತ ಹಿರಿಯರು ಅಭಿಪ್ರಾಯ ಪಟ್ಟಿದ್ದಾರೆ. ಅದಕ್ಕೋಸ್ಕರ ಹತ್ರದ ನಗರದಲ್ಲೇ ನಮ್ ಕೋಕಿಲ ಮದುವೆ ಮುಗಿಸ್ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ಬಹಳ ಸಂತೋಷ, ಮುಗಿಸ್ಬಿಡಿ. ಅದಕ್ಕೆ ನಿಮ್ಮ ಅಪೇಕ್ಷೆ ಏನೇನಿದೆ ಹೇಳ್ಬಿಟ್ರೆ ಎಲ್ಲ ನಾನು ಸಿದ್ಧ ಮಾಡ್ಕೋಬಹುದು. ಇದಕ್ಕೆ ನನ್ನ ಅಪೇಕ್ಷೆ ಏನಿದೆ? ಇದೇನಿದು ಗಣ್ಣವ್ರು ನೀವೇ ನಾವೇ. ರಾಜು ಈ ವಿಷಯವಾಗಿ ನಿಮ್ಗೇನು ಹೇಳಿಲ್ವೇನು? ಇಲ್ಲ. ಬುದ್ಧಿವಂತರ ಲಕ್ಷಣ, ನಿಮ್
ನಿಮ್ಮ ಮಗ ನನ್ನ ಮಗಳು ಮನಸಾರ ಪ್ರೀತಿಸಿದ್ದಾರೆ. ಪ್ರೀತಿ ಅಂತ ಅನ್ನೋದು ಈಗ ಜನರಲ್ ವಿಷಯ ತಾನೆ. ಮದುವೆಗೆ ನಿಮ್ಮ ನನ್ನ ಆಶೀರ್ವಾದ ಬೇಡ್ತಿದ್ದಾರೆ. ಗುಂಡಣ್ಣವ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ತಮಾಷೆ ಮಾಡ್ತಿದ್ದೀಯನಯ್ಯ? ನಾನು ತಮಾಷೆ ಮಾಡ್ತಿದ್ದೇನೆ. ನನಗೆ ಆಗಲೇ ಮದುವೆ ಆಗಿದೆ ಗುಂಡಣ್ಣವ್ರೆ. ಸುಳ್ಳು ಸುಳ್ಳು ಹೇಳಿ ನನಗೆ ಅಭ್ಯಾಸ ಇಲ್ಲ. ಲಕ್ಷ್ಮಿ ಲಕ್ಷ್ಮಿ, ನಾಟಕ ಆಡ್ತಾ ಇದೀಯನಯ್ಯ? ಹರಿಶ್ಚಂದ್ರ ಹೇಳು, ಯಾವಾಗ ಉಂಟ್ರೆ ಆಯ್ತು? ಸಾಕ್ಷಿ ಏನು? ಸಾಕ್ಷಿನೆ, ನಾವಿಬ್ರು ಒಬ್ರನ್ನೊಬ್ರು ನೋಡಿದ್ದೀನೇ ಮಾನಸಿಕವಾಗಿ ಮದುವೆ ಆಗಿದೆ. ಹತ್ತು ಜನರ ಮುಂದೆ ಶಾಸ್ತ್ರಕ್ಕಾಗಿ ಮಾಂಗಲ್ಯ ಕಟ್ಟದು ಒಂದೇ ಉಳಿದಿರೋದು. ಅದಕ್ಕೆ ತಾಯಿ ಚಾಮುಂಡೇಶ್ವರನೇ ಸಾಕ್ಷಿ. ಹಾಗಾದ್ರೆ ನಿನ್ನ ಮಗಳು ಕೊಟ್ಟ ಮಾತು? ಅಯ್ಯೋ, ನಾನು ಯಾವ ಮಾತು ಕೊಡ್ಲಿಲ್ವಲ್ಲ ನಿಮ್ಮ ಮಗಳಿಗೆ. ನನ್ನ ಮಗಳ ಜೊತೆಯಲ್ಲಿ ಪ್ರೇಮ್ ಸಲಾಪ ಮಾಡ್ತಾ ಇದ್ದಿದ್ದು ನಟನೆ ಏನು? ಓಹೋ, ಹಾಗಾದ್ರೆ ಒಬ್ರಿಗೊಬ್ರು ನೋಡಿದ್ದು, ಮಾತನಾಡಿದ್ದು, ನಕ್ಕಿದ್ದು ನಿಮ್ಮ ದೃಷ್ಟಿ ಹೀಗೆ ಕಾಣಿಸ್ತೇನು? ಅಯ್ಯೋ ಪಾಪ, ಅದು ನಿಮ್ಮ ತಪ್ಪು ಭಾವನೆ. ರಾಮರಾಮ್ಗೌರೆ, ನೀವು ದೊಡ್ಡವರು, ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾದಿದ್ದೀನಿ. ರಾಜು ಮಾತು ಅಕ್ಷರತಃ ನಿಜ. ಯಾಕೆ ಕಳ್ತಿ ಸುಮ್ಮನೇರು? ಇವನ್ ಅಲ್ದೆ ಹೋದ್ರೆ ಇವನ್ ತಾಸಂತ ತಗೊಂಡು ಬರ್ತೀನಿ. ಇವನ್ ತಾಸಂತ ಹತ್ರ ಈ ಸಾಸಿ ಇರ್ಬೇಕಲ್ಲ. ಈ ಪರದೇಶಿಗೆ ಐಶ್ವರ್ಯ ಕೊಟ್ಟಿದ್ದು ನಾಯ್ ತಲೆ ಮೇಲೆ ಗಡಿಗೆ ಇಟ್ಟಾಗ ಅವತ್ತು ಮಾಡ್ತೀನಿ, ಹೇಗ್ ಮಾಡ್ತೀನಿ, ಆಸ್ತಿ ಕೈದಾದ್ರೆ ಹೋಗಿ ಮಾಡ್ತೀನಿ ಅಂತಲ್ಲ ಬಡಾಯ್ ಕಚ್ಕೊಂಡ್ರಲ್ಲ, ಇದೇ ಎಲ್ಲಿ ಮಾಡಿದ್ದು? ಹಳೆದನ್ ಕ್ಯಾಣಕ್ಕೆ ಯಾಕೆ ತಲೆ ಕೆಡಿಸ್ತಾ ಇದ್ಯಾ? ಈಗ ಏನ್ ಮಾಡ್ಬೇಕು ಅದನ್ ಹೇಳಿ. ಅದೇನ್ ಮಾಡ್ತೀರೋ ಮಾಡಿ, ಆಸ್ತಿ ಕೈದಾದ್ರೆ ಹೋಗಿ ನೋಡ್ಕೊಳ್ಳಿ, ಅಷ್ಟೇ ನನ್ಗೆ ಬೇಕಾಗಿರೋದು. ಅಪ್ಪ, ಮದುವೆ ಮಾಡ್ಬೇಕು ಅಂತಿದ್ದು. ಇಲ್ಲ ಕಣೆ, ಅವ್ರ ಮುತ್ತು ಮುಖ ನೋಡಿ, ಹೊಗೆ ಹೊಗೆ. ನಮ್ಮನೆ ಆಸ್ತಿ ನಮ್ಮ ವಂಶಕ್ಕೆ ಉಳಿಬೇಕು. ಮಗಳು ಇಷ್ಟಪಡ್ತಿದ್ದಾಳಲ್ಲ, ಅವಳ ಆಸ್ತಿ ನಿರ್ವೇರ್ಲಿ ಅಂತ ಅಲ್ಲ ತಾನೆ. ನಿನ್ ಇಷ್ಟ ಅನಿಷ್ಟ ನಮಗ್ ಬೇಕಾಗಿಲ್ವೇ, ನೀನ್ ಸುಖವಾಗಿರ್ಬೇಕಷ್ಟೇ. ಹಣದಾಸಿಗೋಸ್ಕರ ನನ್ಗೆ ಇಷ್ಟ ಅಲ್ದಲ್ ಕೊಟ್ಟೆ, ನಾನ್ ಸುಖವಾಗಿರ್ತೀನಿ ಅಲ್ಲಿ ಹೇಳಿಪ್ಪ. ನೀನು ಪ್ರಶ್ನೆಗೆಲ್ಲ ಉತ್ತರ ಹೇಳ್ತಾ ಕುಕ್ಕೊಳಕ್ ನನ್ಗೆ ಈಗ ಪಾರ್ಲಿ ಇಲ್ಲ. ಬರ್ತೀನಿ ಎಲ್ಲ ಕೇಳೋವಂತೆ. ನಿಮ್ ಕೈನಲ್ಲಿರೋ ವಜ್ರ ತುಂಬ ಕೊಡಿ, ಕುಡಿ ಮಾಡಿ, ಹಾಲನ್ನ ಹಾಕೊಂಡು ಕುಡಿಯಕ್ಕೆ. ನಿಮಗೇನು ಬಂತೆ ಹೋಗ ಸಾಯೋಕೆ? ನಿಮ್ಮಂತ ಡಂಡನ್ ಪಡೆದಿದ್ದಕ್ಕೆ. ಏನಾಯ್ತು ಅಂತ ಇನ್ನೇನಾಗ್ಬೇಕ್ರಿ? ಇಷ್ಟೊಂದು ದಾಸ್ತಿನೂ ಕಂಡೋರ್ ಪಾಲ ಆಗಿರೋದನ್ನ ನೋಡ್ಕೊಂಡು ಬದುಕಿರಕ್ ನನ್ ಕೈಲಾಗಲ್ಲ. ನೋಡಿ, ನಿಮ್ಮ ಅಣ್ಣನ ಆಸ್ತಿನ ನೀನು ಉಳಿಸೋ ದೇವರು. ಈ ಕುಡಿನೆ ಹೌದೆ, ಇದು ಮಲಯಾಳಿ ಪ್ರಸಿದ್ಧ ವೈದ್ಯ ಕೊಟ್ಟಿರೋ ಹಸಿರು. ಇದನ್ನ ಹಾಲಲ್ಲಿ ಬೆರೆಸಿ ಕುಡಿಸಿದ ತಕ್ಷಣ ರಾಗಿ ಸತ್ತೋಗ್ತಾನೆ. ಆಗಲು ಸತ್ರ ನಾನು ನೀನು ಕಂಬಿ ಎಣಿಸ್ಬೇಕಾಗುತ್ತೆ. ಅಯ್ಯೋ ಮಂಕೆ, ಇದನ್ನ ಕುಡಿದ ತಕ್ಷಣ ರಾಜಣ್ಣ ಬಂದ್ಕೊಂಡ್ರೆ ಕುತ್ಕೊಳ್ಳಿ. ಹಾಗಲೂ ರಾತ್ರಿ ಎಷ್ಟು ಕಷ್ಟ ಪಡ್ತಾ ಇದೀಯಪ್ಪ. ನಿನ್ನ ಕಷ್ಟ ನೋಡಿ ನನಗೆ ತುಂಬಾ ಸಂಕಟವಾಗಿದೆ. ಅಂತೂ ನೀನು ಮನೆ ವ್ಯವಹಾರವನ್ನೆಲ್ಲ ಕೈ ತಗೊಂಡ ಮೇಲೆ ಎಲ್ಲ ಒಂದು ಅಚ್ಚುಕಟ್ಟು ಆಯ್ತು. ನನಗೆ ತುಂಬಾ ಸಂತೋಷ ಆಗಪ್ಪ. ನೀವ್ ಯಾಕೆ ಶ್ರಮ ತಗೊಂಡ್ರಿ ಗುಂಡಣ್ಣ? ಅಯ್ಯೋ ಅಯ್ಯೋ ಅಯ್ಯೋ, ನೀನು ಪಡ್ತಾ ಇರೋ ಕಷ್ಟಕ್ಕಿಂತಲೇ ಅಪ್ಪ ರಾಜಣ್ಣ. ಆಗಪ್ಪ ಅಲ್ಲ, ಸ್ವಲ್ಪ ಸ್ವಲ್ಪ ತಡೆ ಸ್ವಲ್ಪ. Yeah!
ಪೇಷಂಟ್ ತೊಂದರೆ ಆಗುತ್ತೆ ವಿನಃ ಪ್ರಯೋಜನ ಏನೂ ಆಗೋದಿಲ್ಲ. ಪೇಷಂಟ್ ಬಂದ್ರೆ ನೀವು ಯಾವಾಗಲೂ ನಗ್ನಗುತ್ತಾ ಇರಬೇಕು, ಆಗಲೇ ಅವನ ಕಾಯಿಲೆ ವಾಸಿ ಆಗುತ್ತೆ. ಅದು ಹೇಗೆ ಸಾಧ್ಯ ಡಾಕ್ಟ್ರೆ? ಧೈರ್ಯವಾಗಿ ನಿಮ್ಮ ಎಲ್ಲ ಸರಿ ಹೋಗುತ್ತೆ. ನಾನು ಬರ್ತೀನಿ. ನಾನೇ ರಾಜಕುಮಾರ, ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ. ಯಾರೋ ಯಾರೋ ಒಪ್ಪನ ಕೆಡಿಸಲು ನೀನಾರು, ಹಣೆ ಬರಹ ಅಳಿಸಲು ನೀನಾರು, ಒಪ್ಪನ ಕೆಡಿಸಲು ನೀನಾರು, ಹಣೆ ಬರಹ ಅಳಿಸಲು ನೀನಾರು. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ. ರಾಜಕುಮಾರ ಆರಡಿ ಮೂರಡಿ ನೆಲದಲ್ಲಿ ಹಿಡಿ ಮಣ್ಣಾಗುವ ದೇಹದಲ್ಲಿ ಇರುವ ದುರಾಸೆಗೆ ಮಿತಿಯಲ್ಲಿ ತೀರದ ದಯಕೆಗೆ ಕೊನೆಯಲ್ಲಿ ನಾನು ನೀನು ಎಲ್ಲ ಸೇರಲೇಬೇಕು ಕೊನೆಗಲ್ಲಿ, ನಾನು ನೀನು ಎಲ್ಲ ಸೇರಲೇಬೇಕು ಕೊನೆಗಲ್ಲಿ. ಮೂರೇ ದಿನದ ಕಥೆಯಲ್ಲಿ ದುರ್ಗುಣವೇಕೆ ನಿನಗಿಲ್ಲಿ, ಪತಿ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜಾರಾಮ್, ಪತಿ ಪಾವನ ಸೀತಾರಾಮ್. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ. ರಾಜಕುಮಾರ ಯುಗ ಯುಗದಿಂದಲೂ ನಡೆದಿಹುದು, ಒಬ್ಬನ ಒಬ್ಬನು ತೋಚುವುದು,
ದೋಚುವ ಜನತೆಗೆ ಸುಖವಿಲ್ಲ, ನಾಯಕೆ ಎಂದಿಗೂ ಸಾವಿಲ್ಲ. ಹೊನ್ನು ಮಣ್ಣು ಎಲ್ಲ ಎಂದಿಗೂ ಒಬ್ಬನ ಸೊತ್ತಲ್ಲ. ಹೊನ್ನು ಮಣ್ಣು ಎಲ್ಲ ಎಂದಿಗೂ ಒಬ್ಬನ ಸೊತ್ತಲ್ಲ. ಒಬ್ಬನ ಸುಖಕ್ಕೆ ಹಣವಲ್ಲ, ಧರ್ಮವ ಮರೆವುದು ಸರಿಯಲ್ಲ. ಹಾಡು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ, ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ನಾನೇ ರಾಜಕುಮಾರ ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ ರಾಜಕುಮಾರ. ಅಮ್ಮ ಇಬ್ಬರು ಈಗ ಹೇಳ್ರಿ ಹಾಗಮ್ಮ. ನನ್ನ ಪಾಪಿ, ನನ್ನ ಪಾಪಿ ಹನುಮ ಯಾವ್ದಲ್ಲಿ ಯಾರಿಗೇನ್ರು ಅಮ್ಮ ನಾವು ಏನು ಇಷ್ಟು ಮಗನ್ನು ಹುಟ್ಟಿ ಹಾಗೆ ಮಾಡ್ಬಿಟ್ನಲ್ಲ ಆ ದೇವರು. ಪಾಪಿ ನಾನಂತೆ ಹುಟ್ಟಿದ್ದಾಗ್ಲೇ ತಾಯಿನ ಕಳ್ಕೊಂಡೆ, ಬಂದ್ಮೇಲೆ ತಂದೆನ ಕಳ್ಕೊಂಡೆ, ಕೈ ಹಿಡಿದು ಕಾಪಾಡಕ್ ಬಂದ ನಿಮ್ ಮನೆ ನೆಮ್ಮದಿನೂ ಹಾಳು ಮಾಡ್ಬಿಟ್ಟೆ. ಪಾಪ ಮಾಡ್ದೋಳು ನಾನತ್ತೆ. ಅತ್ತೆ ನಂದೊಂದು ಮಾತಾಡ್ಕೊತೀರಾ? ಏನು ಬಯಸೋದು ಅತ್ತೆ? ಹೋಗು ಅಂತ ನಿಮ್ ಕೈಯಿಂದ ಒಂದ್ಸಲ ಬೀದಿಗ್ ತಳ್ಬಿಡಿಯತ್ತೆ, ನಿಮ್ ಕಷ್ಟ ಎಲ್ಲ ಪರಾಗುತ್ತೆ. ಏನಿದು ಎಂತ ಮಾತಾಡ್ತಾ ಇದೀಯ? ತಲೆ ಕೆಟ್ಟೇನು? ಯೋಚನೆ ಜಾಸ್ತಿ ಆದ್ರೆ ಎಂತವ್ರಿಗೂ ಚಿಡಿಯುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಕ್ಕಿದ್ರೆ ಅದೇ ಸರಿ ಹೋಗುತ್ತೆ. ಅಮ್ಮ ಅಮ್ಮ ನಾನು ಎರಡು ದಿವಸದಿಂದ ಉಪವಾಸ ಅಮ್ಮ, ನೀನಾದ್ರೂ ಹೋಗಿ ಊಟ ಕೊಡಮ್ಮ. ನಾನೇನು ಮಾಡ್ಲಿ, ನಾನು ಹೋದ್ರೆ ಬಾಗಿಲು ಹಾಕೊಂಡ್ಬಿಡ್ತೇನಲ್ಲ. ಲಕ್ಷ್ಮಿ ನೀನಾದ್ರೂ ಹೋಗು, ಹೋಗು ಲಕ್ಷ್ಮಿ. ಅಮ್ಮ ಅಮ್ಮ ಯಾಕಮ್ಮ ಅಂತ್ಯ ಬೇಡಮ್ಮ. ಬಂದ್ರವ ಯಜಮಾನ ಮೇಲೆ ಅವ್ರೆ ಆಳುಗುದ್ದೆ ಗೊತ್ತಿದೆ ತಾನೆ, ಆ ತಳಕೆಟ್ಟವನ್ ನಾವು ಯಜಮಾನ ಅಂತ ಹೇಳಿ ಮೇಲ್ ಕಳಿಸ್ತಾ ಇದೆಯಲ್ಲ, ನೀನ್ ಈ ತಲೆ ಇದೆಯೇನೋ ಇದೆಯೇನೋ? ಹೋಗ, ನಿನ್ನ ಹತ್ರ ಯಾವ ತಲೆ ಇಲ್ದವ್ರು ಮಾತಾಡ್ಬೇಕು. ಯಾರದು? ನಾನು. ಬಾವಳಿಗೆ ಏ, ನಾನು ನಿನ್ನ ಹೆಸರೇನು? ಲಕ್ಷ್ಮಿ. ಲಕ್ಷ್ಮಿ ಹೇಳು, ನೀನ್ ವಿಜಯಲಕ್ಷ್ಮಿ ಅಲ್ಲ? ಅಲ್ಲ ಹಾಗೆಲ್ಲ ಮತ್ತೆ ವಿಜಯಲಕ್ಷ್ಮಿ ನಿಮಗೆ ವಂದನೆ. ಇಳಿದು ಬಾ ತಾಯಿ ಇಳಿದು ಬಾ, ಹಿಂದೆ ಮನೆಯಿಂದ ಮುಂದೆ ಹಾಲಿಂದ, ಮಹಡಿ ಮೆಟ್ಟಲನ್ನು ಏರಿ ಬಾ, ಕಂಬ ಸಾಲುಗಳ ಬಳಸಿ ಬಾ, ಬಳ್ಳಿ ಬಳುಕುವ ಹಾಗೆ ಮಳ್ಳಿ ನೋಡುವ ಹಾಗೆ, ಚಿಕ್ಕಲ್ಲಿ ನನಗಾಗಿ ಓಡಿ ಬಾ, ಹೀಗೆ ಬಾ ಹಾಗೆ ಬಾ, ಒಲಿದು ಬಾ ನಲಿದು ಬಾ 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 ವಿಜಯಲಕ್ಷ್ಮಿ. ಏನು ಪ್ರಿಯಾ ಅನ್ನು? ಪ್ರಿಯೇ ನಾನು ಯಾರು? ರಾಜು ಪ್ರಚೋನ್ನು ಪ್ರಾಣಕಾಂತ ಅನ್ನು. ಪ್ರಾಣಕಾಂತ ಪ್ರಾಣಕಾಂತ
ಅಯ್ಯಯ್ಯೋ, ನೀನು ನನ್ನ ಹೃದಯಕ್ಕೆ ಅಯಸ್ಕಾಂತ. ಪ್ರಾಣೇಶ್ವರಿ, ನಿನ್ನಿಂದ ನಾನಿಂದು ಹಗಲಿರುಳು ಹಂಬಲಿಸಿ ಕೈ ಪಿಡಿದು ಬರಸೆಳೆದು ಒಲವಿನ ಕಾಣಿಕೆ ಬಯಸಿಹೆನು ನಿನ್ನಿಂದ. ಕುಡುಮತೆ ಕುಡುಮತೆ, ಒಲವಿನ ಕಾಣಿಕೆ ಕೊಡು. ಹೋಗಲಿ ಬಿಡು, ಬೇಡ ಬಿಡು. ನೀನ್ ಅಳಬೇಡ, ನೀನ್ ಹತ್ರ ನನ್ ಕಣ್ಣಲ್ಲಿ ನೀರು ಬರುತ್ತೆ. ಬೇಡ ಬಿಡು. ವಿಜಯಲಕ್ಷ್ಮಿ, ರಾಜು ಹೊಟ್ಟೆ ಹಸೋದಿಲ್ವೇ? ಹೊಟ್ಟೆ ಹೊಟ್ಟೆ ನಿನ್ನಿಂದ ನಾ ಕೆಟ್ಟೆ. ತುಪ್ಪ ದೋಸೆ ಕಾಸು ಸುಟ್ಟೆ. ಎರಡು ದಿನದಿಂದ ಊಟ ಮಾಡಿಲ್ಲ, ಸ್ವಲ್ಪ ಅನ್ನ ತಿನ್ನಿ. ಅನ್ನ ಅನ್ನ ಅನ್ನ, ಈ ಅನ್ನದ ಕೂಗು ನಿಲ್ಲುವವರೆಗೂ ನಮ್ಮ ದೇಶದ ಏರಿಕೆ ಆಗದು. ಅನ್ನದ ಕೂಗು, ಅನ್ನದ ಕೂಗು. ಹೌದು, ಕನ್ಯಾಕುಮಾರಿಯಿಂದ ಗೌರಿ ಶಂಕರದವರೆಗೆ ಭಾರತದ ಮೂಲೆ ಮೂಲೆಯಲ್ಲೂ ಈ ಹಸಿವಿನ ಮಾರಿ ತಾಂಡವಾಡುತ್ತಿರುವಾಗ ನಾನೊಬ್ಬನು ಮಾತ್ರ ಈ ಮನೆಯಲ್ಲಿ ಕುಳಿತು ಮೃಷ್ಟಾನವನ್ನು ಭುಜಿಸುತ್ತಿರಬೇಕೆ? ಹೇಳು, ಯಾರಿಗೆ ಗಿಡ ಎಲ್ಲ ಮಾತಾಡಿದ್ರೆ? ನಂಗೆ ಗೊತ್ತಿಲ್ಲ. ಅಯ್ಯೋ ಪಾಪ, ನಿಂಗೆ ಗೊತ್ತಾಗುತ್ತೆ ಬಿಡು. ಹೇಳು, ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ. ಜೈ ಭುವನೇಶ್ವರಿ. ಜೈ ಭುವನೇಶ್ವರಿ. ಅಕ್ಕಪಕ್ಕದವರ ಒಳಸಂಚಿಗೆ ಬಲಿಯಾಗಿ ಮೇಲಿನವರ ಒತ್ತಡಕ್ಕೆ ಸಿಕ್ಕಿ ನಮ್ಮತನವನ್ನೇ ಮರೆತು ತಾಯ್ನುಡಿಯನ್ನೇ ಕಡೆಗಣಿಸಿ ಹೆರನುಡಿಯ ಸೊಗಸನ್ನು ಭ್ರಮಿಸಿ ಮನೆಗೆ ಮಾರಿ ತಾಯಿಗೆ ಉಪಕಾರಿಯನ್ನು ನೆನೆಸಿಕೊಳ್ಳುವ ನಾವೆಲ್ಲ ಅಮ್ಮ, ನಾವು ಕನ್ನಡಿಗರು ಹರ್ಷನ ಕೆಟ್ಟ ದಿಟ್ಟತನವನ್ನೇ ಬಿಟ್ಟು ಜಗಜಟ್ಟಿಂತ ಭುಜವನ ತೋರಿ ಮರೆದ ಪುಲಿಕೇಶಿ ನಾಡಿನವರು. ನಮ್ಮ ದೇಹದಲ್ಲಿ ಉಸಿರಿರುವವರೆಗೂ, ನಮ್ಮ ಧಮನಿನ ರಕ್ತ ಪ್ರವಹಿಸುವವರೆಗೂ ಹೋರಾಡಲು ಸಿದ್ಧ. ಕನ್ನಡದ ಅಡಿಮವನ್ನು ಬಿಟ್ಟುಕೊಡೆವು. ಹೊಡಿ ಚಪಾಲಿ, ಚೆನ್ನಾಗಿ ಹೇಳ್ತೀನಿ. ಅಲ್ಲ ತಿನ್ಸು. ಹನುಮು, ನನಗೆ ಹುಚ್ಚಿಡಿದಿಲ್ಲ ಕಣ. ಇಲ್ಲ ಇಲ್ಲ, ನನಗೆ ಯಾರು ಹುಚ್ಚಿಡಿದೆ ಅಂತ ಹೇಳಿದ್ರೆ ಹಿಡಿದ್ರೆ ಕೋಲ್ ಹಂಗಿಡಿದೆ. ಏನ್ ನೋಡ್ತಾ ಇದ್ದೆ? ಕುಚ್ಚು ಕುಕ್ಕರು ಬಿಡಿ ಅಲ್ಲಿ. ನನಗೆ ಹುಚ್ಚಿಡಿದಿಲ್ಲ ಕಣವ, ನಿಮ್ಮ ಪ್ರಾಣಿಗೂ ನನಗೆ ಹುಚ್ಚಿಡಿದಿಲ್ಲ ಕಣೋ. ಸತ್ತೋರ್ ವಿಷಯ ಯಾಕೋ? ಸರಿ, ನಿನ್ನ ಆಣೆಗೂ ನನಗೆ ಹುಚ್ಚಿಡಿದಿಲ್ಲ. ನಿಜವಾಗ್ಲೋ? ಹೌದು, ನಾನು ಮಾಡ್ತೋರದೆಲ್ಲ ಬರೀ ನಟನೆ, ಎಲ್ಲಾ ತರದ ನಟನೆನೂ ಮಾಡಾಯ್ತು. ಇದೊಂದು ಬಾಕಿ ಉಳಿತಾ ಇದು, ಇದು ನಡೀತಾ ಇದೆ. ಇನ್ನೇನು ಬಾಕಿ ಇಲ್ಲ ತಾನೆ? ಯಾಕಿಲ್ಲ, ರಾಮಾಯಣದಲ್ಲೊಂದು ರಾಮ, ಮಹಾರಥಿ ಕಾರಣದಲ್ಲೊಂದು ಕಾರಣ ಮಾಡಿಬಿಟ್ರೆ ಮುಗಿದಾಗ ಎಲ್ಲಿ ಮುಗಿಯುತ್ತೆ? ಇನ್ನು ಬೇಕಾದಷ್ಟಿವೆ ಹಾಗೆ ನೋಡಕ್ ಹೋದ್ರೆ. ಮಾಡು ಮಾಡು, ನಡೆಸ್ತಂತೆ, ನಾನೇನು ಬರ್ತೀನಿ. ಸುಮ್ಮನೆ ಕುಕ್ಕರು ಬಿಡಿ, ಸಾಕು ನೀನು ಹುಡುಗಾಟ. ನಾನು ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳು. ಹನುಮು ಹನುಮು, ಈಗ ನಾನೊಂದು ಲೆಟ್ರ್ ಕೊಡ್ತೀನಿ, ಅದನ್ನ ತಗೊಂಡು ಹೋಗಿ ಲಾಯರ್ ಶ್ರೀನಿವಾಸರ ಇದಾರಲ್ಲ ಅವ್ರ ಕೈ ಕೊಟ್ಟು ಬರ್ತೀಯ? ಲಾಯರ್ಗೋ ಡಾಕ್ಟ್ರಿಗೋ ಎಲ್ಲ ಹುಚ್ಚು ಕಣ. ಯಾವ ಡಾಕ್ಟ್ರಿಗೋ ಲಾಯರ್ಗೆ ಕಣ? ಫೋನ್ ಮಾಡ್ಬೋದಾಗಿತ್ತಲ್ಲೋ. ಇದೆಲ್ಲ ಫೋನಲ್ಲಿ ತಿನ್ನಿಸುವಂತ ವಿಷಯ ಅಲ್ಲ ಕಣೋ. ತಗೊಂಡೋಗಿ ಜೋಪಾನವಾಗಿ ಲಾಯರ್ ಕೈಗೆ ನೀನೇ ಕೊಟ್ಟು ಬರಬೇಕು. ತಗೋ. ಲೇ, ನಾನು ಸಾರ್ ಸಾರಿ ಹೇಳ್ತಾ ಇದ್ದೀನಿ, ನನಗೆ ಹುಚ್ಚಿಡಿದಿಲ್ಲ, ನಾನು ಮಾಡ್ತಾ ಇರೋದೆಲ್ಲ ಬರೀ ನಟನೆ. ಹೌದೌದು, ನೀವು ಮಾಡ್ತಾ ಇರೋದು ನಟನೆ. ಹುಚ್ಚಿಡಿದಿಲ್ಲ ಕಣೋ ನನಗೆ, ನೀವು ಹುಚ್ಚಿಡಿದಿಲ್ಲ. ಸರ್, ನಿಮ್ಮ ಶುರು ಆಗ್ತಾ ಇಲ್ಲ, ಬಿಡ್ತಾ ಇದೆಯಾ? ಏನು ಏನಿಲ್ಲ ಸರ್, ಈ ಮನೇಲಿ ಯಾರು ಹುಚ್ಚರು ಯಾರು ಬೇಕು ಒಂದು ಅರ್ಥವಾಗ್ತಾ ಇಲ್ಲ. ಏನು ಹಾಗಂದ್ರೆ? ಹುಚ್ಚು ಬದಲಾಯ್ ಹೋಗಿದೆ ಸರ್. ಯಾರಿಗೆ? ರಾಜುಗೆ ಸರ್. ಯಾಕೆ? ಏನ್ ಹೇಳಿ ಸರ್, ಹುಚ್ಚು ಹಿಡಿದಿಲ್ಲ ಅಂತಾನೆ ಸರ್, ಇದೆಲ್ಲ ನಟನೆ ಅಂತಾನೆ ಸರ್. ಲಾಯರ್ ಪುಟ್ಟ ಕೊಡು ಅಂತ ಈ ಪೇಪರ್ ಬೇರೆ ಕೊಟ್ಟಿಯಾನೆ ಸರ್. ಸರ್, ನೀವೇ ನನ್ನ ಪಾಲ್ನ ಲಾಯರ್ ಸರ್. ಏನ್ ಮಾಡ್ಲಿ ಏನ್ ಮಾಡ್ಲಿ? ಅವನಿಗೆ ಬೇಕಾಗಿರೋದು ಲಾಯರ್ ಅಲ್ಲ, ನಾನು ವೈದ್ಯ ನೋಡ್ಕೋತೀನಿ ಸರ್. ಹಾಗೆ ಮಾಡಿ ಸರ್, ಹೇಗಾದ್ರೂ ಮಾಡಿ ನಮ್ಮ ರಾಜ ಹುಚ್ಚು ವಾಸಿ ಮಾಡಿ ಸರ್. ಅವ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಸರ್. ನಾನು ಅದ್ರ ಏರ್ಪಾಡ್ನಲ್ಲೇ ಇದ್ದೀನಿ ಕಣೋ. ಹನುಮ,
ನೀನು ಹೋಗಿ ಅವನ ಹತ್ರನೇ ಇರು. ಬಿಡು ನೀವು, ಅದು ಮಾತ್ರ ಬೇಡಿ. ಅವನು ಹುಚ್ಚು ವಾಸಿ ಮಾಡಿಸಿ ಆಮೇಲೆ ನಾ ಇಲ್ಲಿರಕ್ಕೆ ರೆಡಿ. ನಾನು ಬಿಟ್ಬಿಡಿ ಸಾಹೇಬ್, ಬೇಡ ನನ್ನ ಬಿಡಿ, ನಿಮ್ಮ ತಮ್ಮನೇ ಬಿಟ್ಬಿಡಿ. ನೋಡು ನೀನೇನು ಯೋಚನೆ ಮಾಡಬೇಡ. ಬನದ ಹುಣ್ಣಿಮೆ ಪೂಜೆಗೆ ಅಂತ ಮುಟ್ಟಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದೆ. ಬರೋಕೆ ಹೇಗೂ ಸ್ವಲ್ಪ ಹೊತ್ತಾಗುತ್ತೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ರಾಜೇನ್ ಕಡೆಯವರು ಮನೆ ಒಳಗೆ ನುಗ್ಗಿ ಅಲಕ್ಷ್ಮಿನ ಕಂಬಕ್ಕೆ ಬಿಗೀತಾರೆ. ರಾಜು ಹೋದ್ರೆ ಅದನ್ನು ಕಟ್ಟಾಕ್ತಾರೆ, ಇಡೀ ಮನೆಗೆ ಬೆಂಕಿ ಹಾಕ್ತಾರೆ. ಸ್ವಲ್ಪ ಹೊತ್ತು ನಮ್ಮ ಶತ್ರು ನಿಶೇಷವಾಗಿ ಹೋಗ್ತಾರೆ. ಆಮೇಲೆ ನಾನೇ ರಾಜ, ನೀನೇ. ನಾವೇ ಬೆಂಕಿ ಹಾಕುತ್ತಂತ ಗೊತ್ತಾಗ್ಬಿಟ್ರೆ ಅದು ಯಾಕೆ ಗೊತ್ತಾಗುತ್ತೆ? ಎಲ್ರು ಅವನ ಹುಚ್ಚ ಅಂತ ತಾನೇ ತಿಳ್ಕೊಂಡಿರೋದು. ಐಲ್ ತಾನೇ ಮನೆಗೆ ಬೆಂಕಿ ಹಚ್ಕೊಂಡ್ಬಿಟ್ಟ ಅಂತ ನಾನೇ ಬೊಬ್ಬೆ ಹಾಕಿ ಕಣ್ಣೀರು ಸುರಿಸಿದ್ರಾಯ್ತು. ಹೇಳ ಮೇಲೆ ಪ್ರಪಂಚದಲ್ಲಿ ನಿನ್ನಂತ ಮುಟ್ಟಾಡ್ರೆ ಜಾಸ್ತಿ. ತಲೆ ಕೆದ್ಕೊಂಡು ನಡಿಯೇ. ಏನೇ ಕಷ್ಟ ಬರಲಿ, ನೀನ್ ಪ್ರೀತಿರೋ ತಂದೆ ನಂಗೆ ಮದುವೆ ಮಾಡ್ತೀನಿ. ನನ್ ಮಾತ್ ನಂಬು ಲಕ್ಷ್ಮಿ, ನನ್ ಮಾತ್ ನಂಬು. ಲಕ್ಷ್ಮಿ ತುಂಬಾ ಹೊಟ್ಟೆ ನೋವಂತೆ ಕಡೆ, ಕಾಲ ಹೋಗಿದೆ ಅಂತ ಕಡೆ, ಆ ಕಾಲವನ್ನು ನನಗಿಂದ ಈ ರಾಜನ ಹುಟ್ಟಿನ ಕುತ್ತೆ ಹೋಗಿ ಅದೇ ನೋಡಕ್ಕೆ ಬೇಡ. Thank you.
ಸಮಾಜದ ಮೇಲೆ ನಿಂತಿರೋ ಭಾಗ್ಯ ನನಗೆ ಖಂಡಿತ ಬೇಡ. ಯಾರ್ಯಾರಿಗೆ